This conference will now be recorded. Sir, Senapa Kumbar, sir. Sir, sir, ready, sir. Okay, sir, okay. Sir, okay. Ready, sir, again, sir, line again. Once again, welcome to Amri. Basically, education. Okay, sir. Bandar. Bandar, introduce madar. Bandar. Introduce madar, sir. Murli, sir, introduce madar. Sir, brother, sir. Yes, sir. Brother, sir, yes, sir. Yes, sir, start madar. Start madar. Start madar. Start madar, sir. Right, okay. Hello, Ricky. Start madar, sir. Okay, start madar, sir, start madar. Hello, Ricky. Namaskar. Resmi Shikshana Sanste Vatiyinda Hammikonda CET Pariksha Tarabeti Karyakramadalli Bhagiyada Ella Vidyarthigaligu Sampanmoola Vyaktigaligu Hagu Sibbandi Vargadavarigu Swagatavannu Korutta Ee Karyakramavannu Aarambha Maduttene Modalanedagi CET Pariksha Tarabetigagi Tarabeti Koduvudakkagi Bandantaha Vijnana Vishayada Sampanmoola Vyaktiyada Sharanappa Kumbar Avarannu Swagatisutta Avara Ondu Kirupariksha Madalu ಮೊದಲಿಗೆ ಇವರ ಒಂದು ಕಿರುಪರಿಚಯ ಹೇಳುವುದೇನೆಂದರೆ ಇವರ ಪೂರ್ಣವಾದ ಹೆಸರು ಶರಣಪ್ಪ ಕುಂಬಾರ ವಿದ್ಯಾರ್ಹತೆ ಪದವಿ ಗಂಗಾವತಿಯಲ್ಲಿ ಮುಗಿಸಿದ್ದಾರೆ ಹಾಗೂ ಇವರ ಬಿಇಡಿಯನ್ನು ಮಾಕ್ನೂರು ಮಲ್ಲೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ದಾವಣಗೆರೆಯಲ್ಲಿ ಬಿಇಡಿ ಮುಗಿದಿರುತ್ತದೆ ಹಾಗೂ ಎಂಎ ಎಂಎಡ್ ಇವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಮೈಸೂರ ಒಂದು ಕೆಎಸ್ಒವಿನಲ್ಲಿ ಎಂಎ ಎಂಎಡ್ ಒಂದು ಮುಗಿದಿರುತ್ತದೆ ಇದೇ ರೀತಿಯಾಗಿ ಕೆಸೆಟ್ ಕೂಡ ಅವರು ಪಾಸ್ ಆಗಿರುತ್ತಾರೆ ಅದು ಯಾವ ವಿಭಾಗದಲ್ಲಿ ಅಂತಂದ್ರೆ ಶಿಕ್ಷಣ ಮತ್ತು ರಾಜ್ಯಶಾಸ್ತ್ರದಲ್ಲಿ ಕೆಸೆಟ್ ಅನ್ನು ಪಾಸ್ ಆಗಿರುತ್ತಾರೆ ಇವರ ಒಂದು ಹುದ್ದೆಯನ್ನು ಗಮನಿಸಿದಾಗ ಸಹ ಶಿಕ್ಷಕರಾಗಿ ಒಂದು ಕಾರ್ಯನಿರ್ವಹಿಸುತ್ತಾರೆ ಆ ಒಂದು ಸಹ ಶಿಕ್ಷಕರು ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆ ಎರಡೋಣ ತಾಲೂಕಾ ಕಾರಟಗಿ ಜಿಲ್ಲಾ ಕೊಪ್ಪಳದಲ್ಲಿ ಅವರು ಸಹಕಾರ ಸಹ ಶಿಕ್ಷಕರಾಗಿ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಹೇಳ್ಬೋದು ಇವರ ಒಂದು ಬೋಧನೆಯ ಒಂದು ಅನುಭವ ಅಂತಂದ್ರೆ ಸುಮಾರು ಹದಿನೈದು ವರ್ಷ ಒಂದು ಶಿಕ್ಷಣ ರಂಗದಲ್ಲಿ ಅವರ ಅನುಭವ ಒಂದು ಸೇವೆ ಕೊಟ್ಟಿದ್ದಾರೆ ಇವರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವಿಷಯ ಕಾರ್ಯಗಳಲ್ಲಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗಿಯಾಗಿದ್ದಾರೆ ಅದಲ್ಲದೆ ಅಕ್ಕ ಮಹಾದೇವಿ ಮಹಾವಿದ್ಯಾಲಯದ ವತಿಯಿಂದ 2020-21 ಶಾಲಿನಲ್ಲಿ ಆಯೋಜಿಸಲಾದ ಟಿಇಟಿ ತರಬೇತಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಶ್ರೀ ಗವಿಸಿದ್ದೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರ ವತಿಯಿಂದ 2021-22 ಸಾಲಿನಲ್ಲಿ ಆಯೋಜಿಸಲಾದ ಟಿಇಟಿ ತರಬೇತಿ ಕಾರ್ಯದಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗಿಯಾಗಿದ್ದಾರೆ ಅಂದರೆ ಈ ರೀತಿಯಾಗಿ ಇವರ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಒಂದು ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಇವರ ಒಂದು ಅನುಭವ ಜ್ಞಾನ ವಿದ್ಯಾರ್ಥಿಗಳನ್ನು ಪಡೆದುಕೊಂಡು ನಿಮ್ಮ ಭವಿಷ್ಯದಲ್ಲಿ ಉತ್ತಮವಾಗಿ ಒಂದು ಭವಿಷ್ಯ ರೂಪಿಸಿಕೊಳ್ಬೇಕನ್ನೋ ಒಂದು ನಮ್ಮ ರೇಷ್ಮೆ ಶಿಕ್ಷಣ ಸಂಸ್ಥೆ ಹಾಗೂ ಮತ್ತೆ ಸಿಬ್ಬಂದ ಪರವಾಗಿ ನಿಮ್ಮನ್ನು ಹಾರೈಕೆ ಮಾಡ್ತಿದೆ ನಂತರ ಮತ್ತೊಮ್ಮೆ ಮೊಗದಮ್ಮೆಯನ್ನು ಹೇಳುವುದೆಂದರೆ ರೇಷ್ಮೆ ಶಿಕ್ಷಣ ಸಂಸ್ಥೆಯಿಂದ ಮತ್ತು ಮುರುಘರಾಜೇಂದ್ರ ಬಿಇಡಿ ಮತ್ತು ಎಂಎಡ್ ಸಿಬ್ಬಂದಿ ವರ್ಗದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ತರಬೇತಿ ಕಾರ್ಯಕ್ರಮವನ್ನು ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಶರಣಪ್ಪ ಕುಂಬಾರ್ ಅವರಿಗೆ ವರ್ಗಾಯಿಸುತ್ತೇನೆ ಧನ್ಯವಾದಗಳು
ओके थैंक यू सर मुरली सर सर कुमार शरण कुमार सर कंटिन्यू सर ओके सर नाउ प्रेजेंटर मरी सर सपना पटेल यार बता के ला तो अनम्यूट मर चना करते हैं ओके सर ओके मुरली सर वीडियो स्टॉप मर ओके सर सर ना ऑर्गेनाइजर मरी सर अल्ले प्रेजेंटर मरी सर ಆರ್ಗನೈಸರ್ ಮಾಡಿಲ್ಲ ಸರ್ ಇದು ಸರ್ ಪ್ರೆಸೆಂಟರ್ ಮಾಡಿಲ್ಲ ಸರ್ ಏನು ಎಸ್ 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 ವೇಟ್ ಸರ್ ವೇಟ್ ಸರ್ ಒಂದ್ ನಿಮಿಷ ಮಾಡಿಸ್ತೀನಿ ಸರಿ ಸರ್ ತಿರ್ವಳ್ಕ ಸರ್ ಸರ್ ಅವ್ರನ್ನ ಸರ್ ಪ್ರೆಸೆಂಟರ್ ಮಾಡಿ ಕುಲಕರ್ಣಿ ಸರ್ ಮಾಡ್ಕೊಳ್ಳಿ ಸರ್ ಹೇಳಿ ಸರ್ ಮ್ಯೂಟ್ ಮಾಡ್ಕೊಳ್ಳಿ ಸರ್ ನಿಮ್ದು ಓಕೆ ಮ್ಯೂಟ್ ಆಗಿದೆ ಸರ್ ಮ್ಯೂಟ್ ಆಗಿದೆ ಸರ್ ಕ್ಯಾಮ್ರಾ ಆನ್ ಆಯ್ತು ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ ಶಣಪ್ ಸರ್ ನಿಮ್ ಕ್ಯಾಮ್ರಾ ಆನ್ ಮಾಡಿ ಅವ್ರಿಗೆ ನಿಮ್ದು ಹೆಸರು ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾ ಆನ್ ಮಾಡಿ ಹಾ ಸರ್ ಎರಡು ನಿಮಿಷ ಕ್ಯಾಮ್ರಾ ಆನ್ ಮಾಡಿ ಅಂದ್ರೆ ಅದು ಅವ್ರಿಗೆ ನಿಮ್ಮನ್ನ ಪ್ರೆಸೆಂಟರ್ ಮಾಡಕ್ ಈಸಿ ಆಗುತ್ತೆ ಸರಿ ಸರ್ ಸರಿ ಸರ್ ನಾ ಸ್ಟಾರ್ಟ್ ಮಾಡ್ತಿದ್ದೀರಾ ಸರ್ ಸ್ಕ್ರೀನ್ ಕಾಣ್ತಾ ಇದೆಯಾ ಕನ್ಫರ್ಮ್ ಆಗಬೇಕಿತ್ತು ಸ್ಟಾಪ್ ಶೇರಿಂಗ್ ಪ್ರಕಾಶ್ ಸರ್ ನಮಸ್ಕಾರ ಶರಣಪ್ಪ ಸರ್ 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 ಹಾಕ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಸ್ಕ್ರೀನ್ ಶೇರ್ ಆಗ್ತಿದೆಯಲ್ಲ ಸರ್ ಸರ್ ಸ್ಕ್ರೀನ್ ಶೇರ್ ಆಗ್ತಿದೆ ಕ್ಯಾಮ್ರಾ ಸರ್ ಸ್ಕ್ರೀನ್ ಶೇರ್ ಆನ್ ಇರಬೇಕು ಸರ್ ಸ್ಕ್ರೀನ್ ಶೇರ್ ಗೆ ಹೌದು ಸರ್ ಸರ್ ಈಗ SMRS ಕರ್ಟೆಟ್ ಅಂತ ಇದ್ದಾರೆ ಎರಡು ಶೇರ್ ಅಂತ ಬರ್ತಾ ಇದೆ ನೋಡಿ ಈಗ ಸರ್ ಈಗ ಕಾಣಿಸ್ತಿದೆಯಲ್ಲ ಕಾಣ್ತಾ ಇದೆ ಸರ್ ಸರ್ ಏನಿಲ್ಲ ಒಂದ್ ನಿಮಿಷ ಹಂಗೆ ಇದ್ರು ಕನ್ಫರ್ಮ್ ಮಾಡ್ರಿ ಸರ್ ಓಕೆನಾ ಸರ್ ಶೇರ್ ಆಗ್ತಾ ಇದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ರೈಟ್
ಗವಿಸಿದ್ದೇಶ್ವರ ಫೋಟೋ ಸ್ವಾಮಿ ಆಧಾರ್ ಫೋಟೋ ಕಾಣುತ್ತೆ. ಸರಿ ಸರಿ ಸರ್, ಸರಿ, ಥ್ಯಾಂಕ್ ಯು. ಓಕೆ ಸರ್, ಓಕೆ, ಕ್ಯಾರಿ ಆನ್ ಸರ್, ಕ್ಯಾರಿ ಆನ್. ಓಕೆ ಸರ್, ಥ್ಯಾಂಕ್ ಯು. ಬೆಟ್ಟ ಕರ್ಪೂರ ಉರಿದು ಬೊಟ್ಟಿಡಲು ಬೂದಿಲ್ಲ, ನೆಟ್ಟನ ಗುರುವಿಗರೆಗೆದರೆ ಕರ್ಮವು ತಾ ಸುಟ್ಟು ಹೋಗುವುದು ಸರ್ವಜ್ಞ. ಗುರುವಿನ ಮಹಿಮೆಯನ್ನು ಸಾರುವ ತ್ರಿಪದಿ ಚಕ್ರವರ್ತಿಯ ಈ ಸಾಲುಗಳನ್ನು ಸ್ಮರಿಸುತ್ತ ಮೊಟ್ಟ ಮೊದಲನೆಯದಾಗಿ ನಮ್ಮ ಭಾಗದ ನಡೆದಾಡುವ ದೇವರು ಎಂದೇ ಖ್ಯಾತರಾಗಿರುವಂತಹ ಹಾಗೂ ತ್ರಿವಿಧ ದಾಸೋಹಿಗಳಾಗಿರ್ತಕ್ಕಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕೊಪ್ಪಳ ಹಾಗೂ ನಾವು ಬಿಇಡಿ ಪದವಿಯನ್ನು ಪಡ್ಕೊಳ್ಳುವ ಮೂಲಕ ಶಿಕ್ಷಕ ವೃತ್ತಿಗೆ ಪರೋಕ್ಷವಾಗಿ ಪ್ರೇರಣೆ ನೀಡಿರ್ತಕ್ಕಂತಹ ಶ್ರೀ ಮುರುಘರಾಜೇಂದ್ರ ಮಠ ಚಿತ್ರದುರ್ಗ, ಅಂದರೆ ಮುರುಘರಾಜೇಂದ್ರ ಸ್ವಾಮಿಗಳು ಬೃಹನ್ಮಠ ಚಿತ್ರದುರ್ಗ, ಈ ಇರುವರು ಸ್ವಾಮೀಜಿಗಳನ್ನು ಸ್ವಾಮೀಜಿಗಳ ಅಡಿದಾವರೆಗಳಿಗೆ ವಂದಿಸುತ್ತ ಆ ಸೃಷ್ಟಿಕರ್ತನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಪ್ರಸ್ತುತ ರೇಷ್ಮಿ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯಲ್ಪಡುತ್ತಿರುವ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಬಿಎಡ್ ಮತ್ತು ಎಂಎಡ್ ಕಾಲೇಜು ಹಾಗೂ ಕುಮಾರಿ ಶರಣೇಶ್ವರಿ ರೇಷ್ಮಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿ, ಈ ಇವರ ವತಿಯಿಂದ ಆಯೋಜಿಸಲಾಗಿರುವಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2021, ಈ ಪರೀಕ್ಷೆಯ ಪರೀಕ್ಷಾರ್ಥಿಗಳಿಗೆ ಆನ್ಲೈನ್ ಕೋಚಿಂಗ್ ಕ್ಲಾಸ್ಗೆ ಪ್ರಸ್ತುತ ಹಾಜರಾಗಿರ್ತಕ್ಕಂತಹ ಈ ವಿಭಾಗದಲ್ಲಿ ಅಂದರೆ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಬಿಎಡ್ ಪದವೀಧರರು ಹಾಗೂ ಬಿಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾನು ಕೋರ್ತೇನೆ. ಸ್ಪರ್ಧಾರ್ಥಿಗಳೇ ಅಥವಾ ಅಭ್ಯರ್ಥಿಗಳೇ, ಈಗಾಗಲೇ ನೀವು ಅರ್ಜಿಯನ್ನು ಹಾಕಿದ್ದೀರಿ ಮತ್ತು ಇದೇ ತಿಂಗಳು ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಕೂಡ ಸಿದ್ಧರಾಗಿದ್ದೀರಿ. ಖಂಡಿತ ಬೆಳಗಿನ ಅವಧಿಯಲ್ಲಿ ನಡೆದಿರತಕ್ಕಂತಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ ಅಂತ ಭಾವಿಸ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಅಂದರೆ ಉದ್ಘಾಟಕರ ಸ್ಥಾನದಲ್ಲಿ ಏನು ಶ್ರೀ ಎಸ್ ಬಿ ಯಾದವಡ ಸರ್ ಅವರು ಕೆಲವು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಖಂಡಿತ ತಾವೆಲ್ಲ ಕೇಳಿರ್ತೀರಿ. ಸ್ವಲ್ಪ ನಾನು ಇಲ್ಲಿ ಅದನ್ನ ನಿಮಗೆ ಪುನರ್ಮನನ ಮಾಡುತ್ತಾ ನಾನು ನಿಮಗೆ ಪರಿಚಯಾತ್ಮಕವಾಗಿರ್ತಕ್ಕಂಥ ಅವಧಿಯನ್ನ ಮುಂದುವರಿಸ್ತೇನೆ. ಶ್ರೀ ಮೊದಲನೇ ದಿನ ಬೆಳಗ್ಗೆ ಉದ್ಘಾಟನೆ ಆಗಿದೆ. ಈಗ ನಾವು ಕಾಂಟೆಂಟ್ಗೆ ಹೋಗುವ ಮುನ್ನ ಅಲ್ಲಿ ಬರುವಂತಹ ಪಠ್ಯಕ್ರಮದಲ್ಲಿ ಯಾವ ರೀತಿ ಸಿದ್ಧತೆಗೊಳ್ಳಬೇಕು ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿ ಕೆಲವು ಪರಿಚಯಾತ್ಮಕವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಈ ದಿನ ಪಡ್ಕೊಳ್ಳಿದ್ದೇವೆ. ಮುಖ್ಯವಾಗಿ ಈ ದಿನದ ಸೆಷನ್ನಲ್ಲಿ ನಾವು ಸಮಾಜ ವಿಜ್ಞಾನ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇವುಗಳಲ್ಲಿ ಪ್ರಸ್ತಾವನೆಯನ್ನು, ಆನಂತರ ಪರೀಕ್ಷೆಯ ಸ್ವರೂಪವನ್ನ, ನಂತರ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯನ್ನ ಹಾಗೂ ಪಠ್ಯಕ್ರಮವನ್ನ ನಾವಿಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಈ ನಡುವೆ ಏನಾದ್ರೂ ಮೊಬೈಲ್ ಅಡ್ಡ ಮಾಡಿಬಿಡ್ರಿ ಹಿಂಗ ಅಂದ್ರೆ ಅದು ಫುಲ್ ಸ್ಕ್ರೀನ್ ಕಾಣುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ಮಾಡಿದ್ವಿ. ಓಕೆ, ಈ ನಡುವೆ ಏನಾದ್ರೂ ಸ್ಕ್ರೀನ್ ಶೇರ್ ಆಗದೇ ಇದ್ದಲ್ಲಿ ಅಥವಾ ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕಳಿಸದೇ ಇದ್ದಲ್ಲಿ ದಯವಿಟ್ಟು ಆರ್ಗನೈಸರ್ ಅಲ್ಲಿ ನಮಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಪುನಃ ಇಲ್ಲಿ ಸರಿಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಬಟ್ ಯಾವ ಅಭ್ಯರ್ಥಿಗಳು ಕೂಡ ನೀವು ಅಲ್ಲಿ ಅನ್ಮ್ಯೂಟ್ ಮಾಡುವಂತಹ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ. ನಾನು ಈಗಾಗಲೇ ಹೇಳಿದಂತೆ ಬೆಳಿಗ್ಗೆ ಯಾದವಡ ಸರ್ ಹೇಳಿರ್ತಕ್ಕಂಥ ಎರಡು ಮಾತುಗಳನ್ನು ನಾನು ಇಲ್ಲಿ ಪುನರ್ಮನನ ಮಾಡಿಕೊಂಡು ನಂತರ ಈ ವಿಭಾಗಕ್ಕೆ ನಾನು
ಪರಿಚಯಾತ್ಮಕವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತೇನೆ. ಸರ್ ಅಲ್ಲಿ ತಮ್ಮ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು, ಈ ಹಿಂದಿನ ಬಿ ಎಡ್ ಶಿಕ್ಷಣಕ್ಕೂ ಹಾಗೂ ಪ್ರಸ್ತುತ ದಿನಮಾನಗಳಲ್ಲಿನ ಬಿ ಎಡ್ ಶಿಕ್ಷಣಕ್ಕೂ ಅಧಿಗಜಾಂತರ ವ್ಯತ್ಯಾಸವಿರೋದನ್ನ ಅವರಲ್ಲಿ ಉಲ್ಲೇಖಿಸಿದ್ರು. ಬಹುಶಃ ಅವರು ಮಾತನ್ನ ನೀವು ಸೂಕ್ಷ್ಮ ಗಮನಿಸಿದ್ರೆ ನಿಮಗೆ ಕೆಲವರಿಗೆ ಅದು ಕೇವಲ ಭಾಷಣ ಅನಿಸಿರುತ್ತೆ, ಕೆಲವರು ಮಾತ್ರ ಖಂಡಿತ ಅದನ್ನ ಗಂಭೀರವಾಗಿ ಪರಿಗಣಿಸಿರ್ತೀರಿ ಕೂಡ. ನಾನಿಲ್ಲಿ ಪುನರ್ಮನನ ಮಾಡುವಂತಹ ಅಥವಾ ಪುನಃ ಉಲ್ಲೇಖಿಸ್ತಕ್ಕಂಥ ಉದ್ದೇಶ ಇಷ್ಟೇ, ಅವರು ಪ್ರಸ್ತುತ ಬಿ ಎಡ್ ಶಿಕ್ಷಣವನ್ನ ಅಥವಾ ಡಿ ಎಡ್ ಶಿಕ್ಷಣವನ್ನ ಅವರು ಎರಡು ದೃಷ್ಟಿಕೋನದಲ್ಲಿ ವಿಮರ್ಶಾತ್ಮಕವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಧನಾತ್ಮಕ ದೃಷ್ಟಿಕೋನದಲ್ಲಿ ಅವರ ಮಾತುಗಳನ್ನು ಸ್ವಲ್ಪ ಅವಲೋಕಿಸಿದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಬೋಧನೆಯಲ್ಲಿ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಹಾಸು ಹೋಗ್ತಾಗಿದೆ, ಗಾಬರಿಯಾಗಷ್ಟರ ಮಟ್ಟಿಗೆ, ಮತ್ತು ಇಂತಹ COVID-19 ಸಂಕಷ್ಟದ ದಿನಗಳಲ್ಲಿ ಆ ಬೋಧಕರು ಮತ್ತು ವಿದ್ಯಾರ್ಥಿಗಳ ನಡುವೆ ವಿನೂತನ ಮಾಧ್ಯಮಗಳ ಮೂಲಕ ನಾವು ಸಂಪರ್ಕ ಏರ್ಪಡ್ತಾ ಇದೆ. ಇಂಥವನ್ನೆಲ್ಲ ಅವರು ಉಲ್ಲೇಖಿಸ್ತಾ ಇಂತಹ ಹಲವಾರು ಬದಲಾವಣೆಗಳನ್ನ ಮತ್ತು ಬೆಳವಣಿಗೆಗಳನ್ನ ತುಂಬಾ ಪ್ರಶಂಸಿಸಿದ್ರು ಕೂಡ. ಅಷ್ಟೇ ಅಲ್ಲ, ಇಂತಹ ಹಿನ್ನೆಲೆಯಲ್ಲಿ ತಾವು ಕಲಿಯಬೇಕಾದದ್ದು ಇನ್ನೂ ಇದೆ ಎಂಬಂತಹ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದರು. ಬಹುಶಃ ಅದು ಅವರ ನಿರಹಂಕಾರ ಮನೋಭಾವದ ಪ್ರತೀಕವೂ ಹೌದು, ಹಾಗೂ ಒಬ್ಬ ನಿಜವಾದ ಬೋಧಕರಲ್ಲಿ ಇರಬೇಕಾದಂತಹ ಲಕ್ಷಣ ಅಂತ ಕೂಡ ನಾವು ಖಂಡಿತ ಅದನ್ನ ಮೈಗೂಡಿಸ್ಕೊಳ್ಬೇಕು, ಕಲಿಬೇಕು, ಪಾಲಿಸಬೇಕು ಕೂಡ. ಸರಿ, ಅದು ನಮಗಿಲ್ಲಿ ಮುಖ್ಯ ಆದಂತೆ ಒಂದು ಅವರ ಅಭಿಪ್ರಾಯದಲ್ಲಿ ಮತ್ತೊಂದು ದೃಷ್ಟಿಕೋನವನ್ನು ಕೂಡ ನಾವಲ್ಲಿ ಅವಲೋಕಿಸಿದ್ವಿ. ಪ್ರಸ್ತುತ ದಿನಮಾನಗಳಲ್ಲಿನ ಡಿ ಎಡ್ ಅಥವಾ ಬಿ ಎಡ್ ಶಿಕ್ಷಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದೀವಿ ಅಂತ ಗೊತ್ತಾಗ್ತದೆ ನಮಗೆ. ರೆಗ್ಯುಲರ್ ಕಮ್ ಕರೆಸ್ಪಾಂಡೆಂಟ್ ಕೋರ್ಸ್ ಆಗಿ ಬದಲಾಗಿರೋದ್ರ ಬಗ್ಗೆ ತುಂಬಾ ಖೇದವನ್ನ ಅವರು ವ್ಯಕ್ತಪಡಿಸಿದ್ರು. ಏನ್ ಸರ್ ಹಾಗಾದ್ರೆ ರೆಗ್ಯುಲರ್ ಕಮ್ ಕರೆಸ್ಪಾಂಡೆಂಟ್ ಅಂತ? ನಿಮ್ಮಲ್ಲಿ ಕೂಡ ಹಲವಾರು ಅಭ್ಯರ್ಥಿಗಳು ಇರ್ತೀರಿ ಖಂಡಿತ, ರೆಗ್ಯುಲರ್ ಸ್ಟೂಡೆಂಟ್ ತರ ಅಡ್ಮಿಷನ್ ಈ ಇಗ್ನೋದಲ್ಲಿ ಅಥವಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರವೇಶ ಪರೀಕ್ಷೆಯನ್ನು ಬರೆದು ಬಿ ಎಡ್ ಅಥವಾ ಬಿ ಎಡಿ ಪದವಿಯನ್ನು ಹೊಂದತಕ್ಕಂಥದ್ದು ಬೇರೆ, ಅದರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿಲ್ಲ, ಅದು ಕೂಡ ಅಧಿಕೃತವಾಗಿರತಕ್ಕಂಥದ್ದು, ಎರಡು ಮಾತಿಲ್ಲ. ಆದ್ರೆ ರೆಗ್ಯುಲರ್ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸಿ ಅಲ್ಲಿ ಕೇವಲ ಅಸೈನ್ಮೆಂಟ್ಗಳನ್ನು ಮಾತ್ರ ಬರೆದುಕೊಟ್ಟು ಕ್ಲಾಸಸ್ಗೆ ರೆಗ್ಯುಲರ್ ಆಗಿ ಬೇರೆ ಬೇರೆ ಕಾರಣಕ್ಕೆ, ನಾನು ಯಾರ ವೈಯಕ್ತಿಕ ಕಾರಣಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಕ್ಕಂಥ ಪ್ರಯತ್ನ ಮಾಡುವುದಿಲ್ಲ. ಸರ್ ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನು ಖೇದ ಇತ್ತು ಅದನ್ನ ನಾನು ಇಲ್ಲಿ ನನ್ನ ಮುಂದಿನ ವಿಭಾಗಕ್ಕೆ ಅದನ್ನ ಸ್ವಲ್ಪ ಉಲ್ಲೇಖಿಸ್ತಾ ಇದ್ದೇನಷ್ಟೇ. ನೇರವಾಗಿ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ಅನ್ನ ನಾವು ಪಡ್ಕೊಳ್ತೀವಿ ಅಂದ್ರೆ ಅವ್ರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಕೇವಲ ಸರ್ಟಿಫಿಕೇಟ್ಗಾಗಿ ಶಿಕ್ಷಣ ಎಂಬಂತೆ ಆಗಿರೋದು ನಿಜಕ್ಕೂ ಖೇದಕರ ಸಂಗತಿ ಅಂತ ಅವರು ನೋವಿನಿಂದ ಅದನ್ನ ಹೇಳಿದ್ರು. ಅವರು ಬಹುಶಃ ತಿಳಿಸ್ಕೊಳ್ಳಿ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಅವನ ಜೀವಿಸುವ ಸ್ವತಂತ್ರವಾಗಿ ಬಾಳುವ ಎಲ್ಲಾ ರೀತಿಯ ಮಾನವ ಹಕ್ಕುಗಳಲ್ಲಿ ಬಹಳಷ್ಟು ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇಂತಹ ವ್ಯವಸ್ಥೆ ಬರೋದಿದೆಯಲ್ಲ ಅದು ತುಂಬಾ ಅಪಾಯಕಾರಿ. ಸರ್ಟಿಫಿಕೇಟ್ಗಾಗಿ ಶಿಕ್ಷಣ ಯಾವುದೇ ಮೆಡಿಕಲ್ ಕೋರ್ಸ್ ಆಗಿರಲಿ, ಪ್ಯಾರಾಮೆಡಿಕಲ್ ಆಗಿರಲಿ ಅಥವಾ ಮೆಡಿಕಲ್ ಕೋರ್ಸ್ ಆಗಿರಲಿ ಅಥವಾ ಎಜುಕೇಷನಲ್ ಡಿಇಡಿ ಬಿ ಎಡ್ ಅಥವಾ ಎಂ ಎಡ್ ಎಜುಕೇಷನ್ ಆಗಲಿ, ಈ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸರ್ಟಿಫಿಕೇಟ್ಗೋಸ್ಕರ ಎಜುಕೇಷನ್ ಫಾರ್ ಸರ್ಟಿಫಿಕೇಟ್ ಓನ್ಲಿ ಅಂತಕ್ಕಂಥ ವ್ಯವಸ್ಥೆ ಏನಿದೆಲ್ಲ ತುಂಬಾ ಅಪಾಯಕಾರಿ ಅಂತಕ್ಕಂಥ ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಸರಿ, ಆಕ್ಚುಲಿ ಈ ವ್ಯವಸ್ಥೆ ಸಂಬಂಧಪಟ್ಟಂತ ಕೋರ್ಸ್ಗಳಲ್ಲಿ ನೋಡಿ, ನಾವು ಕಾಲೇಜಿಗೆ ಹೋಗದೆ ಸರ್ಟಿಫಿಕೇಟ್ ತಗೊಂಡು ಟಿ ಎಲಿಜಿಬಲ್ ಆಗೋದಕ್ಕೆ ಪರದಾಡೋದಕ್ಕಿಂತ ಅಥವಾ ಇದಕ್ಕಿಂತಲೂ ಅಪಾಯಕಾರಿ ಅಂತಕ್ಕಂಥ ಒಂದ್ ವೇಳೆ ಯಾವುದನ್ನು ಏನನ್ನು ಕಲಿಯದೆ ಅಲ್ಲಿ ಮೆಡಿಕಲ್ ಕೋರ್ಸ್ ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ತಗೊಂಡ್ಬಿಟ್ರು ಅಂತಂದ್ರೆ ಅದು ಜೀವಕ್ಕೆ ಅಪಾಯ. ಗೊತ್ತಾಗ್ತದೆ ನಿಮಗೆ ನಾವು ಬಳಸ್ತಕ್ಕಂಥ ಶಬ್ದಗಳು ಬಹಳ ಸರಳವಾಗಿರ್ತಕ್ಕಂಥವುಗಳೇ. ಮೆಡಿಕಲ್ ಕೋರ್ಸ್ಗಳನ್ನ ನಾವು ಏನಾದರೂ ಸರ್ಟಿಫಿಕೇಟ್ಗೋಸ್ಕರ ನಾವಲ್ಲಿ ಪಡ್ಕೊಳ್ತಾ ಕಾಲೇಜಿಗೆ ಅಟೆಂಡ್ ಆಗದೆ ಪಡ್ಕೊಂಡ್ವಿ ಅಂತ ವ್ಯವಸ್ಥೆ ಇತ್ತು ಅನ್ನೋದಾದ್ರೆ ಅದು ಜೀವಕ್ಕೆ ಅಪಾಯ. ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೋರ್ಸ್ಗಳನ್ನ ನಾವೇನಾದ್ರೂ ಸರ್ಟಿಫಿಕೇಟ್ಗೋಸ್ಕರ ಮಾತ್ರ ಎಜುಕೇಶನ್ ಪಡ್ಕೊಂಡಿವಿ ಅಂತಂದ್ರೆ ಇದು ಜೀವನಕ್ಕೆ ಅಪಾಯ. ಎರಡೂ ಮುಖ್ಯ ಅಲ್ವಾ?
ವ್ಯಕ್ತಿತ್ವದ ವ್ಯಕ್ತಿಯ ಜೀವಕ್ಕೆ ಮತ್ತು ಜೀವನಕ್ಕೆ ಎರಡು ಬಹಳ ಮುಖ್ಯ ಆಗಿರೋದ್ರಿಂದ ಅಲ್ಲಿ ಅವರು ಬಹಳ ಚೆನ್ನಾಗಿ ಆ ಮಾತುಗಳನ್ನ ಉಲ್ಲೇಖಿಸಿದ್ರು. ಪರವಾಗಿಲ್ಲ, ಪಡ್ಕೊಳ್ತೀವಿ. ಆದ್ರೆ ಏನಾಗ್ತದೆ ಇದರಿಂದ, ಕಲಿಕಾಂಶಗಳ ಮತ್ತು ಜ್ಞಾನದ ಮತ್ತು ಕೌಶಲ್ಯಗಳ ಕೊರತೆ ನಮ್ಮನ್ನ ಕಾಡ್ತದೆ. ಅದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಫಲರಾಗೋದಕ್ಕೆ ಕಾರಣ ಆಗ್ತದೆ ಅಷ್ಟೇ. ಇಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ ನಾನು, ಈ ಹಿಂದಿನ ಆ ಪರೀಕ್ಷೆಗಳಲ್ಲಿ ಎಷ್ಟು ಪರ್ಸೆಂಟ್ ಶೇಕಡಾವಾರು ಎಷ್ಟು ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಮಾಹಿತಿಯನ್ನ ಇದೇ ಗ್ರೂಪ್ ಅಲ್ಲೇ ನಮ್ಮ ಆಯೋಜಕರು ಹಾಕಿದ್ರು. ಬಹಳ ಕಡಿಮೆ ಪ್ರಮಾಣದ ಅಭ್ಯರ್ಥಿಗಳು ಅಲ್ಲಿ ಸಕ್ಸಸ್ ಆಗಿರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಮೊದಲು, ಇದಕ್ಕಿಂತ ಮೊದಲು ನೋಡಿ, ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಬರ್ತವೆ? ಒಂದು ಗಾಬರಿ ಹುಟ್ಟಿಸ್ತಕ್ಕಂತ ಸಂಗತಿ ನಮಗೆ, ಸಿಲೆಬಸ್ ಅನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಸ್ತಾವನೆಯಲ್ಲೇ ನಾ ಈ ಮಾತುಗಳನ್ನು, ಮುಂದೆ ನಮಗೆ ಇದಕ್ಕೆಲ್ಲ ಅವಕಾಶ ಸಿಗೋದಿಲ್ಲ, ನಾವು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಾವು ಯಾವ್ದಾವುದೋ ಸ್ಥಿತಿಯಲ್ಲಿ ಇದ್ದೀವಿ, ಎರಡರ ಒಂದು ಗುಂಪಿಗೆ ಸೇರಿರ್ತೀವಿ, ಒಂದು ರೆಗ್ಯುಲರ್ ಕೋರ್ಸ್ ಸೇರಿರ್ತೀವಿ ಅಥವಾ ಕರೆಸ್ಪಾಂಡೆಂಟ್ ಕೋರ್ಸಿಗೆ ಸೇರಿರ್ತೀವಿ, ನಾವೀಗ ಸದ್ಯಕ್ಕೆ ಕಲಿತಾ ಇರ್ತಕ್ಕಂಥವ್ರು, ಅಥವಾ ನಾವು ಮೂರನೇ ವಿಭಾಗ ಹೇಳಿದ್ನಲ್ಲ ರೆಗ್ಯುಲರ್ ಕಮ್ ಕರೆಸ್ಪಾಂಡೆನ್ಸ್ ಅಂತ ಹೇಳಿದ್ನಲ್ಲ, ಆ ವಿಭಾಗಕ್ಕೆ ಸೇರಿದವರಾಗಿರ್ತೀವಿ. ಸರಿ, ಈ ಮೊದಲು ಡಿ ಎಡ್ ಅಥವಾ ಬಿ ಎಡ್ ನಂತರ ಆ ಫಲಿತಾಂಶವನ್ನು ಆಧರಿಸಿ ಡೈರೆಕ್ಟ್ ಆಗಿ ಅವರವರ ರ್ಯಾಂಕಿಂಗ್ ಮೂಲಕನೇ ನೇಮಕಾತಿ ಮಾಡ್ಕೊಳ್ಳಾಗ್ತಾ ಇತ್ತು. ಸರಿ, ನಂತರ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಮನಗೊಂಡು, ಕ್ವಾಲಿಟಿ ಆಫ್ ಟೀಚರ್ ಅಲ್ಲಿ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಕ್ವಾಲಿಟಿ ಆಫ್ ಎಜುಕೇಶನ್ ಇಸ್ ಡಿಪೆಂಡ್ ಅಪಾನ್ ಕ್ವಾಲಿಟಿ ಆಫ್ ಟೀಚರ್, ನೋ ಡೌಟ್ ಎಟ್ ಆಲ್. ಬಟ್ ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಸಾಮಾನ್ಯ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ರೂಢಿಗೆ ಬಂತು. ಆಲ್ರೆಡಿ ನಾವು ಎಲಿಜಿಬಲ್ಲು, ಮತ್ತೆ ನಮಗೊಂದು ಸ್ಪರ್ಧಾತ್ಮಕ ಪರೀಕ್ಷೆ, ಸ್ಪರ್ಧೆ ಹೆಚ್ಚಾದಾಗ ಕ್ವಾಲಿಟಿಯನ್ನು ಕಾಪಾಡ್ಲಿಕ್ಕೆ. ಸರಿ, ಅದೇ ಮುಂದುವರೆದಿದ್ರೆ ಪರವಾಗಿರಲಿಲ್ಲ. ನೀವು ಬೆಳಗಿನ ಅವಧಿಯಲ್ಲಿ ಟಿ ಇ ಟಿ ಯಾವಾಗಿಂದ ಪ್ರಾರಂಭವಾಯಿತು, ಯಾವ ಹಿನ್ನೆಲೆಯಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದನ್ನ ಖಂಡಿತ ಕೇಳಿದಿರಿ ಈಗಾಗಲೇ. ಸರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ಕೂಡ ಬಿ ಎಡ್ ಮಾಡ್ಬೇಕಾದ್ರೆ ಯಾದವಾಡ ಸರ್ ಮತ್ತು ಕಂಗೋಡ ಸರ್ ಅವ್ರ ಪುಸ್ತಕಗಳನ್ನೇ ಓದಿದೀವಿ, ನಂತರದಲ್ಲಿ ವಾಮದೇವಪ್ಪ ಸರ್ ಅವ್ರ ಪುಸ್ತಕಗಳನ್ನು ಕೂಡ ಓದಿದೀವಿ. ವಾಮದೇವಪ್ಪ ಸರ್ ಕೂಡ ಈ ಸೆಷನ್ ಅಲ್ಲಿ ಮುಂದೆ ಒಂದಿನ ರವಿವಾರ ದಿವಸ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಯನ್ನು ತೆಗೆದುಕೊಳ್ತಾರೆ ಇಲ್ಲಿ. ಆದಾಗ್ಯೂ ಗುಣಮಟ್ಟದ ಕೊರತೆ ಕಡಿಮೆ ಏನೂ ಆಗ್ಲಿಲ್ಲ, ಕೊರತೆ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಅವಾಗ ಏನು ಮಾಡಿದ್ರು ಅಂತಂದ್ರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಆಯೋಜಿಸಿ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿಪಡಿಸಲಾಯಿತು ಶಿಕ್ಷಕರ ಹುದ್ದೆಗಳಿಗೆ. ನಾವೆಲ್ಲ ಶಿಕ್ಷಕರಾಗೋರಲ್ವಾ ಮುಂದೊಂದು ದಿವಸ, ಅದಕ್ಕೆ ಹಿನ್ನೆಲೆ ಏನ ನಾನು ಇಲ್ಲಿ ಏನು ಯಾದೋಡ್ ಸರ್ ಹೇಳಿದ್ರು ಅದನ್ನ ಉಲ್ಲೇಖಿಸ್ತಾ ಇದ್ದೀನಿ ಅಷ್ಟೇ. ಸರಿ, ಇದು ಹೀಗೆ ಮುಂದುವರೆದ್ರೆ ಸರ್, ಅವಾಗ ಡೈರೆಕ್ಟ್ ಅಪಾಯಿಂಟ್ಮೆಂಟ್, ನೆಕ್ಸ್ಟ್ ಸಿಸಿಇ, ಸಿಸಿ ಮೀನ್ಸ್ ಇಲ್ಲಿ ಸಾಮಾನ್ಯ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕರಿತೀವಿ, ಸಿಇಟಿ ಅಂತೀವಿ, ಬಟ್ ಆಕ್ಚುಲಿ ಸಿಇಟಿ ಅಲ್ಲ, ಅದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ, ನಾವು ಅಪಾಯಿಂಟ್ಮೆಂಟ್ಗೆ ಬರೀತಕ್ಕಂಥ ಎಕ್ಸಾಮ್. ಫಸ್ಟ್ ಡೈರೆಕ್ಟ್ ಆಗಿ ರಿಸಲ್ಟ್ ಮೇಲೆ ಆಗಿರ್ತಿತ್ತು, ನಂತರ ಎಕ್ಸಾಮ್ ಬಂತು, ನಂತರ ಈಗ ಟಿಇಟಿ ಇದೆ. ಬಹುಶಃ ನಿಮ್ಗೆ ಅನಿಸ್ಬೋದಲ್ಲ, ಯಾರಿಗಾದ್ರೂ ಇದನ್ನ ಊಹಿಸಬಹುದು ಮುಂದೆ ಏನಾಗ್ಬಹುದು ಅಂತೇಳಿ, ಸರ್ ಇಷ್ಟು ಟೈಟ್ ಮಾಡಿದ್ರಲ್ಲ, ಇನ್ನು ಏನ್ ಮಾಡಬಹುದು, ಇನ್ನು 4-5 ವರ್ಷಗಳು ಇನ್ನು ಏನ್ ಮಾಡಬಹುದು ಅಂತಂದ್ರೆ, ಇದರಲ್ಲಿ ಋಣಾತ್ಮಕ ಅಂಕಗಳನ್ನು ಕೂಡ ತರೋ ಸಾಧ್ಯತೆ ಇದೆ. ಯಾಕಂದ್ರೆ ಗುಣಮಟ್ಟದ ನೆಪವೊಡ್ಡಿ ನಿಧಾನವಾಗಿ ಇವನ್ನ ಅವರು ರೂಢಿಸ್ತಾ ಹೋಗ್ತಾರೆ. ನಾವು ಅದಕ್ಕೆ ನೆಕ್ಸ್ಟ್ ಋಣಾತ್ಮಕ ಅಂದ್ರೆ ತಪ್ಪು ಉತ್ತರಗಳಿಗೆ -25% ಮಾರ್ಕ್ಸ್ ಅನ್ನ ಕಟ್ ಮಾಡತಕ್ಕಂಥ ವ್ಯವಸ್ಥೆ ಇತ್ತಲ್ಲ, 4 ಉತ್ತರಗಳು ತಪ್ಪಾದ್ರೆ ಒಂದು ಪೂರ್ಣ ಅಂಕವನ್ನು ಕಡಿತಗೊಳಿಸ್ತಾರಲ್ಲ, ಈಗಾಗಲೇ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವ್ಯವಸ್ಥೆ ಇರೋದನ್ನು ನೋಡಿದಿರಲ್ಲ, ಅದನ್ನು ಕೂಡ ಜಾರಿಗೆ ತರುವಂತ ಸಾಧ್ಯತೆ ಇದೆ ಮುಂದೊಂದು ದಿವಸ. ಸ್ಪರ್ಧಾಕಾಂಕ್ಷಿಗಳೇ, ದಯವಿಟ್ಟು ಆ ವ್ಯವಸ್ಥೆ ಬರುವ ಮುನ್ನವೇ ನಾವು ಉತ್ತೀರ್ಣರಾಗಿ ಬಿಡೋಣ. ಆ ಕಾರಣಕ್ಕೋಸ್ಕರವೇ ತಾನೇ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇರೋದು. ಇದು ಒಂದು ಹಂತ. ಇನ್ನೂ ಒಂದು ಹಂತ ಮುಂದಕ್ಕೆ ಹೋದ್ರೆ, ಈ ಟಿಇಟಿ ಬರೆಯೋದಕ್ಕೆ ಮತ್ತೊಂದು ಪೂರ್ವಭಾವಿ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗ್ಬೇಕಾಗ್ಬೋದೇನೋ, ಸುಮ್ಮನೆ ನಾನು ಇಲ್ಲಿ ಹಾಸ್ಯಾತ್ಮಕವಾಗಿ ಅದನ್ನ ಉಲ್ಲೇಖಿಸ್ತಿದ್ದೇನೆ ಅಷ್ಟೇ. ಒಂದು ಋಣಾತ್ಮಕ ಅಂಶ ಬರ್ಬೋದು ನೆಕ್ಸ್ಟ್ ಹಂತದಲ್ಲಿ, ಅದನ್ನು ದಾಟಿ ಮುಂದಕ್ಕೆ ಹೋದಾಗ ಟಿಇಟಿ ಬರೆಯೋದಕ್ಕೆ ಮತ್ತೊಂದು ಎಲಿಜಿಬಿಲಿಟಿ ಟೆಸ್ಟ್ ಅಪ್ಪ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಎಲಿಜಿಬಲ್ ಆಗೋದಕ್ಕೆ ಒಂದು ಪ್ರಿಕಾಷನರಿ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್ ಅಂತ ಮಾಡಿದ್ರು ಮಾಡಬಹುದು, ಹೇಳಲಿಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ಅನಿಸ್ತಾ ಇರ್ತದೆ ಖಂಡಿತ, ಏನ್ ಸರ್ ಇದು ಶಿಕ್ಷಕರಾಗ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕಿಂತ ಅದ್ರ ಬದಲಾಗಿ ಇದೇ ಪ್ರಯತ್ನವನ್ನು ನಾವು ಪಟ್ಟು ಕೆ ಎ ಎಸ್ಒ, ಕೆ ಇ ಎಸ್ಒ,
ಅಥವಾ ಐಎಎಸ್ ಐಎಫ್ಎಸ್ ಎಕ್ಸಾಮ್ ಅಥವಾ ಐಆರ್ಎಸ್ ಎಕ್ಸಾಮ್ ಐಪಿಎಸ್ ಎಕ್ಸಾಮ್ ಇವೆಲ್ಲ ಲಾಂಗ್ ಫಾರ್ಮ್ ಖಂಡಿತ ಗೊತ್ತಿರ್ತದೆ, ಸ್ವಲ್ಪ ಉನ್ನತ ಹುದ್ದೆಗಳು. ಅಂತಹ ಪರೀಕ್ಷೆ ಬರೆದ್ಬಿಟ್ಟೆ ನಾವು ಯಾಕೆ ಸಕ್ಸಸ್ ಆಗೋದು ಒಳ್ಳೇದಲ್ವಾ ಅಂತ ಅನಿಸ್ತದೆ, ಸಹಜ, ಯಾರಿಗಾದ್ರೂ ಅನಿಸ್ತದೆ. ಇಷ್ಟೆಲ್ಲ ಶ್ರಮ ಪಟ್ಟು ಒಂದು ಬೇಕಾದ್ರೆ ಕೆಲವರು ಹುದ್ದೆಗಳನ್ನ ವೇತನವನ್ನ ಆಧರಿಸಿ ಅಳಿತಾ ಇರೋದ್ರಿಂದ ಅವ್ರಿಗೆ ಇವು ಚಿಕ್ಕ ಹುದ್ದೆ ಅಂತ ಅನಿಸ್ತವಷ್ಟೇ. ಇರ್ಲಿ, ಡಾಲ್ ಸಾಬ್ ಸರ್ ನನ್ನ ಧ್ವನಿ ಕೇಳಿಸ್ತಿದ್ದಿಲ್ಲ, ಆರ್ಗನೈಸರ್ ಅಥವಾ ಯಾರಾದ್ರು ಒಬ್ರು ಕೇಳಿಸ್ತಾ ಇದೆ ಸರ್ ಧ್ವನಿ? ಓಕೆ ಸರ್, ಥ್ಯಾಂಕ್ ಯು. ಕೇಳಿಸ್ತಾ ಇದೆ ಸರ್? ಸರ್ ಕೇಳಿಸ್ತಾ ಇದೆ, ಕಂಟಿನ್ಯೂ ಸರ್ ಪ್ಲೀಸ್. ಆದ್ರೆ ನೆನಪಿಡಿ ಎಲ್ಲ ಸ್ಪರ್ಧಾಳುಗಳು, ಇತ್ತೀಚಿನ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಡಿಎಡ್ ಪದವೀಧರರು ಡಿಎಡ್ ಪಡೆದಿರತಕ್ಕಂಥವ್ರು ಅಥವಾ ಬಿಎಡ್ ಪ್ರಶಿಕ್ಷಣಾರ್ಥಿಗಳೇ ಅಂದ್ರೆ ಬಿಎಡ್ ಪದವೀಧರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಯಾವುದೇ ಹುದ್ದೆ ಆಗಿರಲಿ. ಅವರು ಮಾಡ್ತಿರೋದು ಬಿಎಡ್ ಮತ್ತು ಪ್ರಿಪರೇಷನ್ ಮಾಡ್ತಿರೋದು ಕೂಡ ಟೀಚರ್ಗೋಸ್ಕರನೇ. ಆದ್ರೆ ಆ ಪ್ರಯತ್ನ ಅಲ್ಲಿ ಫಲ ನೀಡದೇ ಇದ್ರು ಕೂಡ ಬೇರೆ ಹುದ್ದೆಗಳಲ್ಲಾದ್ರೂ ಕೂಡ ಅದು ಫಲ ನೀಡ್ತಾ ಇದೆ, ಮತ್ತು ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಬಹುತೇಕ ಅಭ್ಯರ್ಥಿಗಳಲ್ಲಿ ನಮ್ಮವರೇ ಇದ್ದಾರೆ ಅಂತಕ್ಕಂಥದ್ದು ಒಂದು ಧನಾತ್ಮಕವಾಗಿರತಕ್ಕಂಥ ಅಂಶ. ಸೊ ಪಾಸಿಟಿವ್ ಥಿಂಕಿಂಗ್ ಈಸ್ ಬೆಟರ್ ಟು ಸಕ್ಸಸ್ ಇನ್ ಅವರ್ ಲೈಫ್. ದಟ್ಸ್ ವೈ ನಾನು ಇಲ್ಲಿ ನಿಮಗೆ ಅದನ್ನ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ. ನನಗೊಂದು ಹೆಮ್ಮೆ ಏನಂತಂದ್ರೆ, ಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ, ಆಗಾಗ ಅವರು ಅಲ್ಲಿ ಇಷ್ಟೆಲ್ಲ ಪ್ರಯತ್ನಗಳ ಅಗತ್ಯತೆ ಇದ್ರೂ ಸಹ ನೀವು ಇನ್ನೂ ಶಿಕ್ಷಕ ವೃತ್ತಿಯನ್ನೇ ಆಯ್ದುಕೊಳ್ಳೋದಕ್ಕೋಸ್ಕರ ಸಿದ್ಧರಾಗಿದ್ದೀರಿ ಅಂತಂದ್ರೆ ನಿಜಕ್ಕೂ ನಾವು ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕಲ್ವಾ? ಖಂಡಿತ. ಯಾಕೆ ಅಂತಂದ್ರೆ ನೀವು ನನಗೆ ಒಂದು ಸ್ಪಷ್ಟ, ನಮ್ಮ ಇಡೀ ಟೀಮ್ಗೆ, ಅದು ಆರ್ಟಿಗಳ ಟೀಮ್ ಆಗಿರಲಿ ಅಥವಾ ಯೂನಿವರ್ಸಿಟಿ ಟೀಮ್ ಆಗಿರಲಿ ಅಥವಾ ನಿಮ್ಮ ಎರಡು ಕಾಲೇಜುಗಳ ಇಂಟ್ರೆಸ್ಟ್ ಇದೆಯಲ್ಲ, ಆರ್ ಎಸ್ ಸಿ ಟಿ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟ್ ವತಿಯಿಂದ ಅವರಿಗೊಂದು ಕನ್ಫರ್ಮ್ ಆಗಿದೆ ಏನು ಅಂತಂದ್ರೆ, ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಕೂಡ ನೀವು ಶಿಕ್ಷಕ ವೃತ್ತಿಗೋಸ್ಕರ ಶಿಕ್ಷಕರಾಗಬೇಕು ಅಂತಕ್ಕಂತಹ ಹಪಹಪಿಯಿಂದ ನೀವು ಈ ಕೋರ್ಸ್ ಅನ್ನ ತೆಗೆದುಕೊಂಡಿದ್ದೀರಿ ಅಂತಂದ್ರೆ, ಖಂಡಿತ ನೀವು ಕಷ್ಟಪಟ್ಟು ಆಯ್ದುಕೊಂಡಿಲ್ಲ, ಇಷ್ಟಪಟ್ಟು ಆಯ್ದುಕೊಂಡಿದ್ದೀರಿ ಅನ್ನೋದು ನಮಗೆ ಖಂಡಿತ ಸ್ಪಷ್ಟವಾಗಿರ್ತಕ್ಕಂಥ ಅಂಶ ಅದು. ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಫುಲ್ ಆಗಿರ್ತೀವಿ. ಸರಿ, ಹಾಗಾದ್ರೆ ಅರ್ಥ ಆಗ್ತಿದೆ ಖಂಡಿತ ನನ್ನ ಮಾತುಗಳು ನಿಮಗೆ. ಸಿಲೆಬಸ್ಗೆ ಹೋಗುವ ಮುನ್ನ, ಪರೀಕ್ಷೆಯ ಸ್ವರೂಪಕ್ಕೆ ಹೋಗುವ ಮುನ್ನ, ಹಾಗಾದ್ರೆ ಈ ಕೋರ್ಸ್ ಅನ್ನ ನಾವು ಸರಳವಾಗಿ ಆಯ್ದುಕೊಂಡಿದ್ದೀವಿ, ತೊಂದರೆ ಇಲ್ಲ, ಮೆರಿಟ್ ಮೇಲೋ ಈಗ ಆಲ್ರೆಡಿ ಅವಾಗ ಮಧ್ಯದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಬಿ ಎಡ್ಗೂ ಕೂಡ ಸಿ ಇ ಟಿ ಬರೀಬೇಕಾಗಿತ್ತು ಗೊತ್ತಿರಲಿ, ಆನಂತರ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರವೇಶ ಪರೀಕ್ಷೆಯನ್ನ ರದ್ದು ಮಾಡಲಾಯಿತು. ಈಗ ನೀವು ಡಿಗ್ರಿ ಪರ್ಸೆಂಟೇಜ್ ಆಧಾರದ ಮೇಲೆ ಬಿ ಎಡ್ ಅನ್ನ ಪಡ್ಕೊಂಡಿದ್ದೀರಿ. ಸರಿ, ಸರಳವಾಗಿ ಏನೋ ಅದು ಗೌರ್ಮೆಂಟ್ ಸೀಟ್ ಆಗಿರಲಿ ಪ್ರೈವೇಟ್ ಸೀಟ್ ಆಗಿರಲಿ ಒಟ್ಟಿನಲ್ಲಿ ಆಯ್ದುಕೊಂಡಿದ್ದೀರಿ, ಒಳ್ಳೇದು. ಆದ್ರೆ ಕೋರ್ಸ್ ಅನ್ನ ಆಯ್ದುಕೊಂಡಷ್ಟು ಸರಳ ಅಲ್ಲ ವೃತ್ತಿಯನ್ನ ಆಯ್ದುಕೊಳ್ಳೋದು, ಖಂಡಿತ ಈ ಸತ್ಯ ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ಯಾಕೆ ಅಂತಂದ್ರೆ ಕೋರ್ಸ್ ಅನ್ನ ಸರಳವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ, ಆದ್ರೆ ವೃತ್ತಿಯನ್ನ ಸರಳವಾಗಿ ಆಯ್ದುಕೊಳ್ಳುವ ಆಸೆ ಇದೆ, ಅವಕಾಶವಿಲ್ವಲ್ಲ? ಅದಕ್ಕೆ ಅದರದ್ದೇ ಆದಂತಹ ಸಮಯ ಬೇಕು ವೃತ್ತಿಯನ್ನು ಆಯ್ದುಕೊಳ್ಳೋದಕ್ಕೆ, ಅದರದೇ ಆದಂತಹ ಶ್ರಮದ ಅಗತ್ಯತೆ ಇದೆ, ಅದರದೇ ಆದಂತಹ ಶ್ರದ್ಧೆಯ ಅವಶ್ಯಕತೆ ಇದೆ, ಅದರದೇ ಆದಂತಹ ಅಭ್ಯಾಸದ ಅವಶ್ಯಕತೆ ಇದೆ ಅದಕ್ಕೆ. ಹಾಗಾಗಿ ಈ ತರಬೇತಿ ಇಲ್ಲಿ ನಿಮ್ಮನ್ನ ಅಪ್ಪಿ ತಪ್ಪಿಯೂ ಟಿಇ ಟಿಗೆ ಉತ್ತೀರ್ಣಗೊಳಿಸಲಾಗುವುದಿಲ್ಲ. ಮತ್ತೆ ನೀವು ಯಾರಾದ್ರೂ ಇಲ್ಲಿ ಒಂದು ಎಷ್ಟು ಅದು ಕಡಿಮೆ ಹಂತದಲ್ಲಿ ಒಂದಿಷ್ಟು ಫೀಸ್ ಮಾಡಿದ್ರೆ ಅದನ್ನ ಕಟ್ಟಿ ನಾನು ಒಂದು ವಾರ 15 ದಿವಸ ಕ್ಲಾಸ್ ಅಟೆಂಡ್ ಆಗ್ಬಿಟ್ರೆ ಎಲಿಜಿಬಲ್ ಆಗ್ತೀನಿ, ಖಂಡಿತ ನಾವು ಯಾರು ಎಲಿಜಿಬಲ್ ಮಾಡ್ಕೊಡೋದಿಲ್ಲ ನಿಮಗೆ. ಈ ಅಂಶವನ್ನು ಬಹಳ ಸ್ಪಷ್ಟವಾಗಿ ಪ್ರಕಾಶ್ ಬಡಿಗರ್ ಸರು ಬೆಳಗಿನ ದಿವಸ ಬೆಳಗಿನ ಅವಧಿಯಲ್ಲಿ ನಿಮಗೆ ಹೇಳಿದ್ದಾರೆ, ಅದನ್ನು ನಾವ್ಯಾರು ನಿಮಗೆ ಪಾಸ್ ಮಾಡ್ಕೊಡೋದಿಲ್ಲ. ಆದರೆ ಅದರ ಬದಲಾಗಿ ಉತ್ತಮ ಅಂಕಗಳೊಂದಿಗೆ ಅರ್ಹರಾಗುವ ತಂತ್ರಗಳನ್ನ ಅಗತ್ಯ ಮಾರ್ಗದರ್ಶನವನ್ನ ಇಲ್ಲಿ ನೀಡಲಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಮಯವನ್ನ ಯಾವ ರೀತಿ ವಿನಿಯೋಗಿಸ್ಕೊಳ್ಬೇಕು, ಶ್ರದ್ಧೆಯಿಂದ ಹೇಗೆ ಅಭ್ಯಾಸ ಮಾಡಬೇಕು ಎಂಬುದ್ರ ಬಗ್ಗೆ ಈಗಾಗಲೇ ಬೆಳಗಿನ ಅವಧಿಯಲ್ಲಿ ಪ್ರಕಾಶ್ ಬಡಿಗರ್ ಸರ್ ಅವರು ಬಹಳ ಚೆನ್ನಾಗಿ ನಿಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಒಂದ್ ರೀತಿ ಅವ್ರ ಮಾತುಗಳು ಹೆಂಗಿದ್ವು ಅಂತಂದ್ರೆ, ಈ ಕಡೆ ಯಾದವಡ ಸರು ಅವರು ಹಿರಿಯರು, ಅವರು ಎರಡು ರೀತಿಯ ದೃಷ್ಟಿಕೋನದಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿ ನಿಮ್ಮನ್ನ ಪ್ರೇರಣೆ ನೀಡಿದ್ರು. ಜೊತೆಗೆ ಬಡಿಗರ್ ಸರ್ ಮಾತು ಕೂಡ ನೀವು ಖಂಡಿತ ಕೇಳಿಸಿಕೊಂಡಿರ್ತೀರಿ. ಒಂದ್ ಯಾವ್ದೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಲ್ಲಿ ಹೇಳಿಕೊಡೋ ರೀತಿಯಲ್ಲಿ ಅವರು ಉತ್ತಮವಾಗಿರತಕ್ಕಂತಹ ಪ್ರೇರಣಾದಾಯಕ ಅಂಶಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹೇಳಿ ಕೇಳಿ ಅವರು ಡಾಕ್ಟರ್ ಹೆಗ್ಗಬೋಟೆ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವ್ರು. ಸೊ ಅಂಥವ್ರು ಇಲ್ಲಿ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು ಆರ್ತಿಗಳಾಗಿ ಇನ್ನು ಮುಂದೆ ಹಲವಾರು ಸೆಷನ್ಗಳಲ್ಲಿ ನಿಮ್ಗೆ ಅವರು ಖಂಡಿತ ಭೇಟಿ ಆಗ್ತಾರೆ ಮತ್ತು ಹಲವಾರು ಮಾಹಿತಿಯನ್ನು ಅವ್ರು ನೀಡ್ತಾರೆ, ನಿಮಗೆ ಖಂಡಿತ ಆ ಲಾಭವನ್ನು ನೀವು ಪಡ್ಕೊಳ್ತೀರಿ. ಇಲ್ಲಿ
ಒಂದ್ ಕಡೆ ಸಂಪನ್ಮೂಲ ವ್ಯಕ್ತಿಗಳ ತಂಡ, ಮತ್ತೊಂದ್ ಕಡೆ ನೀವೆಲ್ಲ ಬಹುಬೇಗ ನಿಮ್ಮ ಆಸೆ ಈಡೇರ್ಬೇಕು, ಶಿಕ್ಷಕರಾಗಬೇಕು ಅಂತಕ್ಕಂತ ಕನಸು ನನಸಾಗಬೇಕು ಅಂತಕ್ಕಂತ ಹೆಬ್ಬಯಕೆ ಹೊಂದಿರತಕ್ಕಂತ ಆರ್ ಎ ಸಿ ಟ್ರಸ್ಟ್ ನ ಕಾಲೇಜು ಸಿಬ್ಬಂದಿ ತಂಡ ಮತ್ತೊಂದ್ ಕಡೆ. ಸೊ ಇವರೆಲ್ಲರ ಪ್ರಯತ್ನ ನಿಮ್ಮ ಯಶಸ್ಸಿನ ಮೂಲಕ ಫಲಪ್ರದವಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ ಪ್ರಾರಂಭದಲ್ಲಿ. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ನೇರವಾಗಿ ಪರೀಕ್ಷೆಯ ಸ್ವರೂಪಕ್ಕೆ ಹೋಗೋಣ. ಇನ್ನೂ ಯಾರಿಗಾದ್ರೂ ನಾವು ಆರ್ಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅವಕಾಶ ಕಡಿಮೆ, ನಾವು ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ, ಆ ಕಾಂಪಿಟೇಷನ್ ಬಹಳ ಇರುತ್ತೆ, ಬಹಳ ಡೀಪ್ ಆಗಿ ಕ್ವಶನ್ಸ್ ತೆಗಿತಾರೆ, ಬಹಳ ಕಡಿಮೆ ಜನ ಎಲಿಜಿಬಲ್ ಆಗ್ತಾರೆ, ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ವೃತ್ತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಯೋಜಿಸಿದಾಗ ಅಲ್ಲೂ ಕೂಡ ತುಂಬಾ ಕಷ್ಟ ಆಗ್ತದೆ, ಈ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಅಂಶಗಳೇನಾದ್ರೂ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಅವನ್ನ ಬದಿಗಿಟ್ಬಿಡಿ. ಬೆಳಿಗ್ಗೆ ಸರ್ ಹೇಳಿದಂತೆ ದಯವಿಟ್ಟು ನಾವು ಧನಾತ್ಮಕವಾಗಿ ಇಲ್ಲಿ ಮುಂದೋಗ್ಬೇಕಾದ ಒಂದು ನಿಮಗೆ ಅದ್ರ ಬಗ್ಗೆ ಹೋಗಬೇಕು ಅನ್ನೋದಾದ್ರೆ ಒಂದು ಯಾವ್ದೋ ಶಾಲೆಯನ್ನು ಉದಾಹರಣೆ ತಗೊಂಡ್ರೆ, ಉದಾಹರಣೆ ನಮ್ಮ ಹೈಸ್ಕೂಲ್ ಅನ್ನೇ ಉದಾಹರಣೆಗೆ ತೆಗೆದುಕೊಂಡ್ರೆ ಅಲ್ಲಿ ನಾವು 10 ಜನ ಸ್ಟಾಫ್ ಇದೀವಿ ಅಂತಂದ್ರೆ 10 ಜನ ಸ್ಟಾಫ್ ಅಲ್ಲಿ ಇಬ್ಬರು ಮಾತ್ರ ಸೈನ್ಸ್ ಫೀಲ್ಡ್ ಇಂದ ಬಂದಿರತಕ್ಕಂಥವ್ರು, ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರು ಮತ್ತೊಬ್ಬರು ಸೈನ್ಸ್ ಟೀಚರ್. ಸರ್ ಉಳಿದಂತ 8 ಜನ ಆರ್ಟ್ಸ್ ಫೀಲ್ಡ್ನವರೇ, ಡೌಟೇ ಇಲ್ಲ. ಹೆಡ್ ಮಾಸ್ಟರು ಹೌದಾ, ಸೋಷಿಯಲ್ ಸೈನ್ಸ್ ಟೀಚರು, ಕನ್ನಡ ಟೀಚರು, ಹಿಂದಿ ಟೀಚರು, ಇಲ್ಲಿ ಇಂಗ್ಲಿಷ್ ಟೀಚರು, ಎಲ್ಲರೂ ಆರ್ಟ್ಸ್ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಎಸ್ ಡಿ ಅವರು ಅವ್ರು ಕೂಡ ಆರ್ಟ್ಸ್ ಮೂಲಕನೇ ಬಂದಿರತಕ್ಕ. ಅಂದ್ರೆ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮಗಂತಂದ್ರೆ, ಸೈನ್ಸ್ ಅವ್ರಿಗೆ ಜಾಸ್ತಿ ಅವಕಾಶ ಹಂಗೆ ಅಂತೇನಿಲ್ಲ, ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಕೋರ್ಸ್ ನೀವು ಬಂದಿರ್ತೀರಿ. ಯಾಕಂದ್ರೆ ಈ ತಂಡದಲ್ಲಿ, ಈ ಅಧಿವೇಶನದಲ್ಲಿ, ನಮ್ಮ ವಿಭಾಗದಲ್ಲಿ ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳು ಹೆಚ್ಚಾಗಿರೋದ್ರಿಂದ ನಿಮಗೆ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅವಕಾಶಗಳು ಸಾಕಷ್ಟು ಇವೆ, ಬಳಸ್ಕೊಳ್ತಕ್ಕಂತ ಛಲ ನಮ್ಮಲ್ಲಿ ಇರಬೇಕು ಅಷ್ಟೆ. ಮತ್ತೆ ಇದನ್ನು ಮೀರಿರ್ತಕ್ಕಂತ ಹಲವಾರು ಹುದ್ದೆಗಳು, ಎಸ್ ಡಿ ಎ ಎಕ್ಸಾಮ್ ಆಗಿರ್ಲಿ, ಎಫ್ ಡಿ ಎ ಆಗಿರ್ಲಿ, ವಿಲೇಜ್ ಅಕೌಂಟೆಂಟ್ ಆಗಿರ್ಲಿ, ಅವರೆಲ್ಲ ಮಾತಾಡ್ಸಿ ಸುಮ್ಮನೆ ನೀವು ಊರಲ್ಲಿ ಹತ್ರ ಇದ್ರೆ ಬಹಳ ಜನ ಆರ್ಟ್ಸ್ ಫೀಲ್ಡ್ ಇಂದನೆ ಬಂದಿರ್ತಾರೆ. ಅದರರ್ಥ ನಮ್ಗೆ ಅಲ್ಲಿ ಸಾಕಷ್ಟು ಅವಕಾಶಗಳಿವೆ ಅಂತಕ್ಕಂತ ಸತ್ಯ ನಿಮ್ಗೆ ಗೊತ್ತಾಗಲಿ ಅಂತ ನಾ ಹೇಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಇಂಗ್ಲಿಷ್ ಅನ್ನ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ನೀವು ಬಳಸ್ಕೊಂಡ್ರಿ ಅಂತಂದ್ರೆ SSSC ಅಂತಕ್ಕಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನಡೆಸ್ತಕ್ಕಂಥ ಪರೀಕ್ಷೆಗಳಿಗೂ ಕೂಡ ನೀವು ಅಲ್ಲಿ ಎಲಿಜಿಬಲ್ ಆಗ್ಬೋದು. ಇದನ್ನೇ CTET ಅಂತ ಏನ್ ಕರಿತೀವಿ ನಾವು, ಸೆಂಟ್ರಲ್ TET ಅಂತ ಎಕ್ಸಾಮ್ ಕರಿತೀವಲ್ಲ, ಅಲ್ಲೂ ಕೂಡ ನೀವು ಸಕ್ಸಸ್ ಆಗಲಿಕ್ಕೆ ಪ್ರಯತ್ನ ಪಡಬಹುದು. ಅವಕಾಶಗಳು ಸಾಕಷ್ಟು ಇವೆ. ಕೆಲವರಿಗೆ ನಮಗೆ ಮಾಹಿತಿಯ ಕೊರತೆ ಇರುತ್ತೆ ಅನ್ನೋದನ್ನ ಬಿಟ್ಟರೆ ಸ್ವಲ್ಪ ಮಾರ್ಗದರ್ಶನದ ಕೊರತೆ, ಇವೆರಡೂ ನಮಗೆ ಕರೆಕ್ಟ್ ಆಗಿ ಕಾಲೇಜಲ್ಲಿ ಸಿಕ್ಕಾಗ ಅಥವಾ ಹೊರಡೆ ಯಾರಿಂದಲೇ ಆಗಲಿ ಜ್ಞಾನ ಯಾವುದೇ ಮೂಲದಿಂದ ಹರಿದು ಬರಲಿ ತೊಂದರೆ ಇಲ್ಲ. ನಹಿ ಜ್ಞಾನಿನ ಸದೃಶ್ಯಂ ಅಂತಕ್ಕಂಥ ಮಾತನ್ನ ಉಲ್ಲೇಖಿಸ್ತಾ ನೀವು ಪ್ರಿಪೇರ್ ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗೋದಿಲ್ಲ. ಸ್ವಾಗತ, ನಾವೀಗ ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಆಗಬಾರ್ದಲ್ವಾ, ಪ್ರಸ್ತಾವನೆಯೇ ಜಾಸ್ತಿ ಆಗಬಾರದು. ಹಾಗಾಗಿ ನೇರವಾಗಿ ಪರೀಕ್ಷೆಯ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರ್ತದೆ, ನಾ ಆಗಲೇ ಹೇಳಿದ್ದೀನಿ ಇವತ್ತಿನ ದಿವಸ ಏನು ಯಾರಿಗೂ ಇಲ್ಲಿ ಕಾಂಟೆಂಟ್ ಅನ್ನ ಹೇಳೋದಕ್ಕಿಂತ ಮುಂಚೆ ನಾವು ಸಿಲೆಬಸ್ ಅನ್ನ, ಪ್ರಶ್ನೆ ಪತ್ರಿಕೆ ಸ್ವರೂಪದ ಬಗ್ಗೆ, ನೀಲನಕ್ಷೆಯ ಬಗ್ಗೆ, ಪಠ್ಯಕ್ರಮದ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಸರಿ, ನಾವು ನೇರವಾಗಿ ಪರೀಕ್ಷೆಯ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಹೋಗುವ ಮುನ್ನ ನಿಮಗಿದು ಖಂಡಿತ ಗೊತ್ತಿರ್ತದೆ, ಸುಮ್ಮನೆ ನಾನು ನೆನಪಿಸ್ತೀನಿ ಅಷ್ಟೇ. ಅರ್ಹತಾ ಅಂಕಗಳು ಏನು KAR ಕರ್ನಾಟಕ TET ಟೆಸ್ಟ್ಗೆ ಎಲಿಜಿಬಲ್ ಆಗಲಿಕ್ಕೆ ಒಂದು ಸಾಮಾನ್ಯ ಮಾಹಿತಿ, ಸಾಮಾನ್ಯ ನಿಮಗೂ ಕೂಡ ಗೊತ್ತಿರ್ತದೆ, ನಾ ಈ ಸಂದರ್ಭದಲ್ಲಿ ಉಲ್ಲೇಖಿಸಿ ಮುಂದಕ್ಕೆ ಹೋಗ್ತೀನಿ ಅಷ್ಟೇ. ಒಂದೇ ನಿಮಿಷ ಜನರು ಹೇಳಿ ಸರ್. ಒಂದ್ ಮಾಹಿತಿ ಇದೆ ಎಲ್ಲ ಅಭ್ಯರ್ಥಿಗಳಲ್ಲಿ, ಒಂದ್ ಸೂಚನೆ. ನೀವು ಸರ್ ಈಗ ಸ್ಕ್ರೀನ್ ಶೇರ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆದಾಗ್ಯೂ ಇಲ್ಲ ಸರ್, ನಮ್ಗೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಿದೆ ಅಂದ್ರೆ, ನೀವು ಟಚ್ ಸ್ಕ್ರೀನ್ ಯೂಸ್ ಮಾಡಿ ನಿಮ್ ಮೊಬೈಲ್ ಅಲ್ಲಿ ಈಗ ಸರ್ ತೋರಿಸ್ತಿರ್ತಾರಲ್ಲ, ನೀವು ಅದು ಕಂಡ್ರೆ ಸರಿ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇದ್ರಿ. ಇಫ್ ಇಟ್ ಇಸ್ ನಾಟ್ ಕ್ಲಿಯರ್ ದೆನ್ ಯು ಕ್ಯಾನ್ ಮೇಕ್ ಇಟ್ ಜೂಮ್. ನಿಮ್ಮ ಕೈಯಿಂದ ನೀವು ಅದನ್ನ ಮುಟ್ಟಿ ಜೂಮ್ ಮಾಡ್ಕೋಬಹುದು. ನಿಮ್ ಮೊಬೈಲ್ ಅಲ್ಲಿ ಟಚ್ ಸ್ಕ್ರೀನ್ ಇರುತ್ತಲ್ಲ, ಜೂಮ್ ಮಾಡ್ಕೊಂಡು ನೋಡಬಹುದು ಅವ್ರು ಕೊಟ್ಟಿರುವಂತದ್ದನ್ನ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಸಾರಿ, ಕಂಟಿನ್ಯೂ ಮಾಡಿ ಸರ್. ಓಕೆ ಸರ್, ಓಕೆ. ಇಲ್ಲಿ ಜನರಲ್ ಮೆರಿಟ್ ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂತ ಅಭ್ಯರ್ಥಿಗಳು, 2A ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳು, 2B 3A 3B ಈ ಗುಂಪುಗಳಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ ಶೇಕಡ ಕನಿಷ್ಠ 60% ಅರ್ಹತಾ ಅಂಕಗಳನ್ನ ಪಡೀಬೇಕು ಅಂತಕ್ಕಂಥದ್ದು ನಿಯಮ. ಈಗ ಆಲ್ರೆಡಿ ಯಾರು ಬರೆದಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ, ಮತ್ತೆ ಯಾರು ಬರಿತಾ ಇದಾರೋ ಅವ್ರು ಕೇಳಿ ನೋಡಿ ತಿಳ್ಕೊಂಡಿರ್ತೀರಿ. ಆದ್ರೂ ಸಹ ಇಲ್ಲಿ ಮತ್ತೊಮ್ಮೆ ಗಮನದಲ್ಲಿ ಇಟ್ಕೊಂಡೇ ನಾವಿಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಅಷ್ಟೆ.
ಹಾಗಾದ್ರೆ 150 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀತೀರಿ ಅಂದಾಗ ಶೇಕಡ 60% ಅಂತಂದ್ರೆ ಅಲ್ಲಿ 15 / 90 ಅಂದ್ರೆ 150 to 90 ಅಂಕಗಳನ್ನ ಈ ಕೆಟಗರಿಗೆ ಗುಂಪಿನ ಅಭ್ಯರ್ಥಿಗಳು ಪಡ್ಕೊಳ್ತಕ್ಕಂಥದ್ದು ಅವಶ್ಯಕ. ಆದ್ರೆ ನಮ್ಮ ಟಾರ್ಗೆಟ್ 90 ಆಗಿರ್ಬಾರ್ದು. ಇವ್ರು ಅದನ್ನ ಕೊಡಲ್ಲ, ಅವರು ನೀವು 90 ಟಾರ್ಗೆಟ್ ಇಟ್ಕೊಂಡು 60% ಟಾರ್ಗೆಟ್ ಇಟ್ಕೊಂಡು ಹೋದ್ರಿ ಅಂತ ಅವರೇ ಕೊಡ್ತಾರೆ, ಟಿ ಇಟಿ ಅವ್ರು ಕೊಡೋದಿಲ್ಲ ಅವರು. ಯಾಕೆಂತಂದ್ರೆ ನಮ್ಮ ಟಾರ್ಗೆಟ್ ಅದು ಆಗಿರ್ಬಾರ್ದು, ಅದು ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಟಾರ್ಗೆಟ್. ನಮ್ಮ ಟಾರ್ಗೆಟ್ ಬಂದು 150 ಹೌದು, ಔಟ್ ಆಫ್ ಔಟ್ ಟಾರ್ಗೆಟ್ ಇಟ್ಕೊಂಡು ಓದ್ಬೇಕು. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಪಾಯಿಂಟ್ಮೆಂಟ್ ಸಮಯದಲ್ಲೂ ಕೂಡ ಟಿಇಟಿ ಅಂಕಗಳನ್ನ ಪರಿಗಣಿಸಲಾಗುತ್ತೆ. ಈ ಹಿಂದೆ ಇದ್ದಂತಹ ವ್ಯವಸ್ಥೆಗೂ ಮತ್ತು ಈಗ ಅಪಾಯಿಂಟ್ಮೆಂಟ್ಗೆ ಇರತಕ್ಕಂಥ ವ್ಯವಸ್ಥೆಗೂ ಬದಲಾವಣೆ ಆಗಿದೆ. ಅಲ್ಲಿ ಕೂಡ ತುಂಬಾ ಹೆಚ್ಚು ಆದ್ಯತೆ ನಮಗೆ ಈ ಅಂಕಗಳಿಗೆ ಸಿಗ್ತಾ ಇದೆ. ಸೊ ಅಪಾಯಿಂಟ್ಮೆಂಟ್ಗೆ ಎಷ್ಟು ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಅಂಶವನ್ನ ನಾವು ಎಲಿಜಿಬಲ್ ಆದ್ಮೇಲೆ ವಿಚಾರ ಮಾಡೋಣ. ಬಟ್ ಅಲ್ಲಿ ಮುಖ್ಯವಾಗಿ ಇದನ್ನ ಪರಿಗಣಿಸೋದ್ರಿಂದ ಮತ್ತು ಇತ್ತೀಚೆಗೆ ಇದಕ್ಕೆ ಹೆಚ್ಚು ಆದ್ಯತೆ ಸಿಕ್ಕು ಬದಲಾವಣೆ ಆಗಿರೋದ್ರಿಂದ ಸಿ ಅಂಡ್ ಆರ್ ರೂಲ್ ಅಲ್ಲಿ ಬದಲಾವಣೆ ಆಗಿರೋದ್ರಿಂದ ನಾವು 150 ಟಾರ್ಗೆಟ್ ಇಟ್ಕೊಂಡೇ ಮುಂದಕ್ಕೆ ಹೋಗ್ಬೇಕು. ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡ, ಸಾರಿ ಪಂಗಡ ಅಲ್ಲ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಹಾಗೂ ಕೆಲವು ವಿಶೇಷ ಅಗತ್ಯತೆ ಉಳ್ಳ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ ಕನಿಷ್ಠ 55% ಅರ್ಹತಾ ಅಂಕಗಳು ಅಗತ್ಯ. ಸೊ 55% ಅಂದಾಗ ಖಂಡಿತ ನಿಮ್ಗೊಂದು ಕ್ಯಾಲ್ಕುಲೇಷನ್ ಗೊತ್ತಿರಬೇಕಾಗ್ತದೆ ಸಹಜವಾಗಿ. 150 to 55 ಅಂದಾಗ 15 / 75 + 15 / 75 7.5 82.5 ಅಂಕಗಳು ಅಂತ ಅಲ್ಲಿ ನಿಗದಿ ಆಗ್ತವೆ. ಬಟ್ 82.5 ಮಾಡ್ಲಿಕ್ಕೆ ಆಗೋದಿಲ್ಲವಲ್ಲ, ಒಂದು ಅಂಕಕ್ಕೆ ಒಂದು ಪ್ರಶ್ನೆ ನಿಗದಿ ಆಗಿರೋದ್ರಿಂದ, ಅಥವಾ ಸಾರಿ ಒಂದು ಪ್ರಶ್ನೆಗೆ ಒಂದು ಅಂಕ ನಿಗದಿ ಆಗಿರೋದ್ರಿಂದ 83 ಅಂಕಗಳು ಕನಿಷ್ಠ ಶೇಕಡ ಅಲ್ಲಿ ಅಗತ್ಯ ಇರತಕ್ಕಂಥ ಗಮನಿಸಬಹುದು. ಹಾಗಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ವಿಶೇಷ ಅಗತ್ಯತೆ ಉಳ್ಳ ಅಭ್ಯರ್ಥಿಗಳು ಕನಿಷ್ಠ 150 to 83 ಅಂಕಗಳನ್ನು ಪಡ್ಕೊಂಡ್ರೆ ಅರ್ಹತೆ ಪಡೆದಂತೆ. ಇವರಿಗೂ ಕೂಡ ನನ್ನ ಕಿವಿ ಮಾತು ಏನು ಅಂತಂದ್ರೆ, ನಿಮ್ಮ ಟಾರ್ಗೆಟ್ ಅಲ್ಲ ಅದು 83, ಟಾರ್ಗೆಟ್ ಬಂದು 150. ಆದ್ರೆ ಮೊದಲೇ ಹಂತ ನಾವು ದಾಟಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ಇಲ್ಲಿ ಮೊದಲೇ ಹಂತ ಅಷ್ಟೆ. ಸೊ ಹಾಗಾಗಿ ನಾವಿಲ್ಲಿ ಇದ್ರ ಬಗ್ಗೆ ಕೂಡ ಗಮನಕ್ಕಿರಲಿ ಅಂತ ಹೇಳುತ್ತಾ, ನೆಕ್ಸ್ಟ್ ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸ್ಕ್ರೀನ್ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ ನಾನಿಲ್ಲಿ. ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ, ಈಗ ಆಲ್ರೆಡಿ ಕಾಲ್ ಮಾಡಿದಾಗಲೇನೆ ಕೆಲವರು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಎಲ್ಲವನ್ನು ಕರೆಕ್ಟ್ ಆಗಿ ಓದಿರ್ತೀರಿ. ಆದ್ರೂ ನಮ್ಮಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಬಹಳ, ಡೈರೆಕ್ಟ್ ಆಗಿ ಯಾವ್ದು ಮೇನ್ ಮೇನ್ ಪಾಯಿಂಟ್ ಬೇಕು ಅದನ್ನ ಮಾತ್ರ ನೆನ್ಪಿಟ್ಟು ಬಿಟ್ಟಿರ್ತೀವಿ. ಯಾವತ್ತಿದೆ, ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ತಾಸಲ್ಲಿ ಬರೀಬೇಕು, ಇಷ್ಟನ್ನ ಸ್ವಲ್ಪ ಮುಖ್ಯವಾಗಿ ತಿಳ್ಕೊಂಡ್ಬಿಟ್ಟಿರ್ತೀವಿ. ಏನ್ ಓದ್ಬೇಕು ಅನ್ನೋದು ಕೂಡ ಸ್ವಲ್ಪ ತಿಳ್ಕೊಂಡಿರ್ತೀರಿ. ಆದ್ರೂ ಕೂಡ ನಮ್ಗೆ ಇಲ್ಲಿ ಮಾಹಿತಿ ಇರ್ಲಿ, ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನಿಮ್ಗೊತ್ತು 150 ಅಂಕಗಳು ಸಹ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳೇ. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಅನ್ನ ಅಲ್ಲಿ ಬರೆಯುವಂತಹ ಅವಶ್ಯಕತೆ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ. ಜೊತೆಗೆ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳು ಇರ್ತವಲ್ಲಿ, ಮತ್ತು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತಕ್ಕಂಥ ಅಂಶವನ್ನು ನೀವು ದಯವಿಟ್ಟು ಇಲ್ಲಿ ಗಮನಿಸ್ಬೇಕು. ನಾ ಹೇಳಿದ್ಮೇಲಾಗಲೇ ಪ್ರಸ್ತಾವನೆ ಹೇಳುವಾಗ, ಪೀಠಿಕೆ ಹೇಳುವಾಗ, ಮುಂದೊಂದ್ ದಿವಸ ಇಲ್ಲೂ ಯಾಕೋ ಗುಣಮಟ್ಟದ ಕೊರತೆ ಕಂಡು ಬರ್ತಾ ಇದೆ ಅಂತ ಅನ್ನಿಸ್ತು ಅಂದ್ರೆ, ಯಾಕೋ ಇತ್ತೀಚೆಗೆ ಅನ್ನಿಸ್ತವ್ರಿಗೆ ವಿಶೇಷವಾಗಿ ಸೈನ್ಸ್ ವಿಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಲಭ್ಯವಾಗ್ತಾ ಇಲ್ಲ ಅಂತೇಳಿ ಅವರು ಏನ್ ಮಾಡಿದ್ರು ಅಂದ್ರೆ, ಇತ್ತೀಚೆಗೆ ಬಿ ಎಡ್ ಮಾಡ್ಲಿಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ಅವಕಾಶ ಕೊಟ್ಟರು. ಬಹುಶಃ ನಿಮ್ಮಲ್ಲಿ ಕೂಡ ಕೆಲವರು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಬಹುಶಃ ಈಗ ಯಾರು ನಿಮ್ಮಲ್ಲಿ ಯಾರು ಇರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನು ಫಸ್ಟ್ ಇಯರ್ ಬಿ ಎಡ್ ಅಲ್ಲಿ ಅವರು ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಅಲ್ಲೂ ಇದ್ದಾರೆ. ಅಂದ್ರೆ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಕ್ವಾಲಿಟಿ ಟೀಚರ್ಸ್ ಬೇಕು ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಅನ್ನೋ ಕಾರಣಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬಿ ಎಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಹೀಗೆ ಕೆಲವು ವರ್ಷಗಳಿಂದ ಬಿ ಕಾಮ್ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಎಂ ಕಾಮ್ ಬಿ ಎಡ್ ಮಾಡಿಸ್ಕೊಂಡು ಅವರಿಗೆ ಪಿ ಯು ಹಂತದಲ್ಲಿ ತುಂಬಿದ್ರು. ಯಾಕಂದ್ರೆ ಪಿ ಯು ಸಿಗೆ ಬಿ ಎಡ್ ಕಂಪಲ್ಸರಿ ಇರಲಿಲ್ಲ, ಮಾಡಿದ ನಂತರ ಅವರಿಗೆ ಬಿ ಕಾಮ್ನವ್ರಿಗೂ ಕೂಡ ಅವಕಾಶ ಕೊಟ್ಟರು. ಇರಲಿ, ಈಗ ಬಿ ಇ ದೊರೆ ಕೊಟ್ಟಿದ್ದಾರೆ. ಹೀಗೆ ಇದೇ ನೆಪಡ್ಕೊಂತ ಮುಂದೆ ಒಂದ್ ದಿವಸ ಋಣಾತ್ಮಕ ಮೌಲ್ಯಮಾಪನ ಬಂದರೂ ಬರ್ಬೋದು, ಅದು ಬರೋಕ್ ಮುಂಚೆನೆ ನಾವೇನ್ ಮಾಡ್ಬಿಡೋಣ, ಎಲಿಜಿಬಲ್ ಆಗಿಬಿಡುವಂತ ಪ್ರಯತ್ನ ಮಾಡೋಣ. ಸರಿ, ಈಗ ನಿಮ್ಗೆ ಗೊತ್ತಿದೆ ಇದು 2 ರೀತಿಯ ಪತ್ರಿಕೆಗಳನ್ನು ಒಳಗೊಂಡಿರ್ತದೆ, ಟಿಇಟಿ ಪೇಪರ್ 1 ಮತ್ತು ಟಿಇಟಿ ಪೇಪರ್ 2 ಅಂತೇಳಿ. ಪೇಪರ್ 1
ಒಂದರಿಂದ ಐದನೇ ತರಗತಿ ಬೋಧಿಸಲ್ಪಡ್ತಕ್ಕಂಥ ಟೀಚರ್ಸ್ಗೆ ನಿಗದಿಯಾಗಿರ್ತದೆ, ಮತ್ತು ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಗೆ ಬೋಧಿಸಲ್ಪಡ್ತಕ್ಕಂಥ ಶಿಕ್ಷಕರಿಗಾಗಿ ಇರ್ತದೆ. ಮತ್ತು ಈ ಮುಂಚೆ ಅರ್ಹತೆಗೆ ಸಂಬಂಧಪಟ್ಟಂತೆ, ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತೆ ಡಿ ಎಡ್ ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಿರ್ತಕ್ಕಂಥವ್ರು, ಪಿ ಯು ನಂತರ ಡಿ ಎಡ್ ಮಾಡಿ ಅಲ್ಲಿಗೆ ಮೊಟಕಗೊಳಿಸಿರ್ತಕ್ಕಂಥವ್ರಿಗೆ 1/5 ಎಲಿಜಿಬಲ್ ಅದಕ್ಕೆ ಮಾತ್ರ ಎಲಿಜಿಬಲ್ ಆಗಿರ್ತಾ ಇದ್ರು. ಮತ್ತು ಅವ್ರ ಮುಂದೆ ಒಂದು ವೇಳೆ ಪದವಿಯನ್ನ ಪಡ್ಕೊಂಡ್ರೆ, ಬಿ ಎ ಅಥವಾ ಬಿ ಎಸ್ ಸಿ ಅಲ್ಲಿ ಅವರು ಪದವಿ ಪಡ್ಕೊಂಡ್ರು ಅಂತಂದ್ರೆ ಅವರಿಗೆ ಆರರಿಂದ ಎಂಟನೇ ತರಗತಿಗೆ ಅವಕಾಶವನ್ನು ಕೊಟ್ಟಿದ್ರು. ನೋಡ್ರಿ, ಪಿ ಯು ಸಿ ಪ್ಲಸ್ ಡಿ ಎಡ್ ಮಾತ್ರ ಆಗಿದ್ರೆ 1/5 ಪೇಪರ್ ಒನ್ ಅನ್ನ ಬರೆಯೋಕೆ ಮಾತ್ರ ಅವರು ಅರ್ಹರು. ಒಂದ್ ವೇಳೆ ಡಿ ಎಡ್ ಆಗಿ ಡಿಗ್ರಿ ಆಗಿತ್ತು ಅಂದ್ರೆ ಜನರಲ್ ಡಿಗ್ರಿ ಬಿ ಎ ಅಥವಾ ಬಿ ಎಸ್ ಸಿ ಆಗಿತ್ತು ಅಂದ್ರೆ ಅವರು ಪತ್ರಿಕೆ ಎರಡನ್ನು ಕೂಡ ಬರೆಯೋದಕ್ಕೆ ಅರ್ಹರು ಅಂತೇಳಿ ಅಲ್ಲಿ ಹೇಳಲಾಗಿತ್ತು. ಜೊತೆಗೆ ಈಗ ಈ ವರ್ಷದ ಟಿ ಇ ಟಿ ಯಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಬದಲಾವಣೆ ಏನು ಅಂತಂದ್ರೆ, ಬೆಳಗಿನ ಅವಧಿಯಲ್ಲಿ ಕೆಲವರು ಕೇಳಿದ್ರಿ ಮತ್ತು ಪ್ರಕಾಶ್ ಬಡಗರ್ ಸರ್ ಕೂಡ ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನು ಕೊಟ್ರು. ಈ 6th-8th ಏನು ಎಲಿಜಿಬಲ್ ಆಗಿರ್ತಾರಲ್ಲ, ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರ್ತಕ್ಕಂಥವ್ರು, ಬಿ ಎ ಬಿ ಎಡ್ ಅವ್ರ ಬಿ ಎಸ್ ಸಿ ಬಿ ಎಡ್ ಆಗಿರ್ತಕ್ಕಂಥವ್ರು, ಈ ಮೊದಲು ಅವ್ರದ್ದು ಡಿ ಎಡ್ ಆಗಿರಲಿಲ್ಲ ಅಂತಂದ್ರೆ, ಡಿಇ ಡಿ ಆಗಿರಲಿಲ್ಲ ಅಂತಂದ್ರೆ ಅವರು ಕೇವಲ ಪತ್ರಿಕೆ ಎರಡಕ್ಕೆ ಮಾತ್ರ ಅರ್ಹರಾಗಿದ್ರು ಈ ಮುಂಚೆ. ಆದ್ರೆ ಈ ಬಾರಿಯಲ್ಲಿ ಅದಕ್ಕಿಂತಲೂ ಹೆಚ್ಚಿನ ವ್ಯಾಸಂಗ ಪಡ್ಕೊಂಡವರಾಗಿರೋದ್ರಿಂದ ಡಿ ಎಡ್ಗಿಂತಲೂ ಉನ್ನತ ವ್ಯಾಸಂಗ ತಾನೆ ಬಿ ಎಡ್. ಹಾಗಾಗಿ ಈ ಬಾರಿ ಬಿ ಎಡ್ ಆಗಿರತಕ್ಕಂಥವ್ರಿಗೆ ಎರಡೂ ಪತ್ರಿಕೆಗಳನ್ನು ಬರೆಯುವಂತ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರು ಪಿ ಯು ಪ್ಲಸ್ ಡಿ ಎಡ್ ಆಗಿದೆಯೋ ಅವ್ರ ಪತ್ರಿಕೆ ಒಂದನ್ನು ಬರೀತಾ ಇದ್ದೀರಿ, ಪಿ ಯು ಪ್ಲಸ್ ಡಿ ಎಡ್ ಆಗಿ ಆಗಿರ್ಲಿ ಆಗಿ ಬಿ ಎ ಅಥವಾ ಬಿ ಎಸ್ ಸಿ ಪದವಿ ಆಗಿತ್ತಪ್ಪಂದ್ರೆ ನೀವು ಪತ್ರಿಕೆ ಒಂದು ಮತ್ತು ಎರಡು ಎರಡನ್ನೂ ಬರೀತೀರಿ. ಮತ್ತು ಡಿಗ್ರಿ ಮತ್ತು ಬಿ ಎಡ್ ಆಗಿರ್ತಕ್ಕಂಥವ್ರು ಮತ್ತು ಈ ಬಾರಿ ಮುಗಿಸ್ಕೊಳ್ತಕ್ಕಂಥವ್ರು ಅಲ್ಲಿ ಪತ್ರಿಕೆ ಒಂದನ್ನು ಬರೆಯೋದಕ್ಕೆ ಅವಕಾಶ ಇದೆ ಮತ್ತು ಪತ್ರಿಕೆ ಎರಡನ್ನು ಕೂಡ ಬರೆಯೋದಕ್ಕೆ ಅವಕಾಶ ಇದೆ. ಸರಿ, ಇದೆಲ್ಲ ನೀವು ಅಪ್ಲಿಕೇಶನ್ ಆಗಿಬಿಟ್ಟಿರಿ, ಈಗ ಅವಶ್ಯಕತೆ ಇಲ್ಲ ಅನ್ಕೊಳ್ಬಹುದು. ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ಇರಲಿ ಅಷ್ಟೇ. ಎಲ್ಲರೂ ಬರಿತಾ ಇದಾರೆ, ಈಗ 1/5 ಬರಿತಾ ಇದಾರೆ ಬಿ ಎಡ್ ಹುಡುಗರು, ಬಿ ಎಡ್ ಅಭ್ಯರ್ಥಿಗಳು, ಮತ್ತೆ 6th-8th ಕೂಡ ಬರಿತಾ ಇದ್ದಾರೆ. ರೈಟ್, ಅಂದೊಳೆ ಎರಡೂ ಹಂತದ ತರಗತಿಗಳಲ್ಲಿ ಬೋಧಿಸ್ಲಿಕ್ಕೆ ನೀವು ನಿಮಗೆ ಇಷ್ಟ ಇತ್ತಂದ್ರೆ ಎರಡೂ ಪತ್ರಗಳನ್ನು ಬರೀಬೇಕು ಅಂತಕ್ಕಂಥದ್ದು ನಿಯಮ. ಸರಿ, ಇನ್ನು ಪರೀಕ್ಷೆ ದಿನಾಂಕ ಕೂಡ ಪ್ರಕಟಣೆಗೊಂಡಿದೆ, ಅಲ್ಲಿ ನಿಮಗೆ ನಾ ಅದನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಸಮಯದ ಬಗ್ಗೆ ನಾ ಇಲ್ಲಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಸುಮ್ಮನೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಸಹ ತಲಾ 150 ಅಂಕಗಳನ್ನು ಒಳಗೊಂಡಿರೋದ್ರಿಂದ 2:30 ಸಮಯವನ್ನು ನಿಗದಿಪಡಿಸಲಾಗಿರ್ತದೆ. ಇದೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಮಾಹಿತಿ. 2:30 ಅಂತಂದಾಗ ಅದು ಕೂಡ 150 ನಿಮಿಷನೇ, ಅಂದ್ರೆ 150 ನಿಮಿಷ 150 ಪ್ರಶ್ನೆಗಳು. ಪತ್ರಿಕೆ ಒಂದಕ್ಕೂ ಹಾಗೇನೆ ಮತ್ತು ಪತ್ರಿಕೆ ಎರಡಕ್ಕೂ ಕೂಡ ಹಾಗೇನೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಸರ್ ಕೂಡ ಇದನ್ನು ಗಮನಿಸ್ತಾರೆ, ನಿಮಗೆ ಹೇಳ್ತಾರೆ ಖಂಡಿತ. ನಾ ಇಲ್ಲಿ ಸಿಲೆಬಸ್ ಹೋಗೋಕ್ಕಿಂತ ಮುಂಚೆ ಪರೀಕ್ಷೆಯ ಸ್ವರೂಪವನ್ನು ನೋಡುವಾಗ ನಾವಿಲ್ಲಿ ನಿಮಗೆ ಸಮಯದ ಸಂಗತಿ ಗೊತ್ತಾಯ್ತು. ನೆಕ್ಸ್ಟ್ ಈಗ 1-5 ಬೋಧಿಸಲ್ಪಡ್ತಕ್ಕಂಥ ಶಿಕ್ಷಕರಿಗೆ ಮತ್ತು 6-8 ಬೋಧಿಸಲ್ಪಡ್ತಕ್ಕಂಥ ಶಿಕ್ಷಕರಿಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಡಿವೈಡ್ ಆಗಿರ್ತದೆ ಅಂತಕ್ಕಂಥ ಇದು ನಾಳೆ ಮತ್ತೆ ಬೆಳಗಿನ ಅವಧಿಯಲ್ಲಿ ಏನು ಕಡ್ಡಾಯ ಪತ್ರಿಕೆ ಇದೆ ಅಲ್ಲಿ ನಿಮ್ಗೆ ರಿಪೀಟ್ ಆಗ್ತದೆ. ಆದ್ರೂ ಕೂಡ ನಾವು ನೇರವಾಗಿ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಈ 150 ಅಂಕಗಳಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ನಿಗದಿಯಾಗಿರ್ತಕ್ಕಂಥ ಅಂಶಗಳಲ್ಲಿ ಸಾಮಾನ್ಯವಾಗಿ 60 ಅಲ್ಲಿ ನಿಗದಿಯಾಗಿರ್ತವೆ. ಆದ್ರೆ 1/5 ಬೋಧಿಸ್ತಕ್ಕಂಥವ್ರು ಅಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಅಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನದ ವಿಷಯಗಳ ಬದಲಾಗಿ ಅಲ್ಲಿ ನೋಡ್ರಿ ಸ್ವಲ್ಪ ಗಮನಿಸಿ, ನೀವು ಅಲ್ಲಿ ಪರಿಸರ ಅಧ್ಯಯನ ಅಂತಕ್ಕಂಥ ಶಬ್ದ ಇದೆಯಲ್ಲ ಅದು ಅಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಸೊ ಇಲ್ಲಿ ಅದರ ಪ್ರಶ್ನೆ ಬರೋದಿಲ್ಲ ಸದ್ಯಕ್ಕೆ. ಈಗ ನಮ್ಗೆ ಮುಖ್ಯವಾಗಿ ಮಾಹಿತಿ ಬೇಕಾಗಿರ್ತಕ್ಕಂಥದ್ದು 2ನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ. ಸೊ ಇನ್ನು ನೋಡ್ತಾ ಇರೋದು 2ನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಬೆಳಗಿನ ಅವಧಿಯಲ್ಲಿ ಬೆಳಿಗ್ಗೆ 8-10 ಕಡ್ಡಾಯ ಪತ್ರಿಕೆ ಇರ್ತದೆ. ಅಲ್ಲಿ ಈ ಮೇಲಿನ 90 ಅಂಕಗಳಿಗೆ ಮಾಹಿತಿಯನ್ನು ಅವರು ಕೊಡ್ತಾರೆ. ಮತ್ತು ಸಂಜೆ ಇರತಕ್ಕಂತಹ ಪತ್ರಿಕೆಗಳಲ್ಲಿ ಅದು ಆಯ್ಕೆ ಇರತಕ್ಕಂಥದ್ದು, ಆಪ್ಷನ್ ಇರತಕ್ಕಂಥ ಪತ್ರಿಕೆ ಆಗಿರೋದ್ರಿಂದ ಅಲ್ಲಿ ಅಂದ್ರೆ ಒಂದೇ ಪತ್ರಿಕೆಯಲ್ಲಿ 150 ಇರ್ತದೆ. ಅದರಲ್ಲಿ 30 ಭಾಷೆ ಒಂದಕ್ಕೆ, ನೀವು ಯಾವುದನ್ನ ಮೊದಲ ಭಾಷೆ ಪ್ರಥಮ ಭಾಷೆ ಅಂತ ಆಯ್ಕೆ ಮಾಡ್ಕೊಂಡಿರ್ತಾರೋ ಅದಕ್ಕೆ 30. ನೆಕ್ಸ್ಟ್ ನೀವು ಯಾವುದನ್ನ ದ್ವಿತೀಯ ಭಾಷೆ ಅಂತ ಆಯ್ಕೆ ಮಾಡ್ಕೊಂಡಿರ್ತಾರೋ ಅದಕ್ಕೆ 30. ಮತ್ತು
ಪೆಡಗಾಗಿ ಅಂತ ಏನ್ ಕರಿತೀವಿ ನಾವು, ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಸೈಕಾಲಜಿ ಅಂತ ಕರಿಬಿಡ್ತೀವಿ ಕಾಮನ್ಯಾಗಿ, ಎಜುಕೇಶನ್ ಸೈಕಾಲಜಿ ಅಂತೇಳಿ. ಇಲ್ಲಿ ಪೆಡಗಾಗಿ ಅಂತಕ್ಕಂಥ ಶಬ್ದ ಹೆಚ್ಚು ಪ್ರಸ್ತುತ, ಅದಕ್ಕೆ 30 ಅಂಕಗಳು. ಸೊ ಹೀಗೆ 90 ಅಂಕಗಳು. ಇದ್ರ ಬಗ್ಗೆ ನಿಮಗೆ ಪ್ರತಿನಿತ್ಯ ಬೆಳಗಿನ ಅವಧಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಸಂಜೆಯ ಅವಧಿಯಲ್ಲಿ ಅಂದ್ರೆ ಅದೇ ಪತ್ರಿಕೆಯಲ್ಲೇ ಉಳಿದ 60 ಅಂಕಗಳು ಕೋರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಇರ್ತವೆ ಪತ್ರಿಕೆ 2ರಲ್ಲಿ. ಕೋರ್ ಸಬ್ಜೆಕ್ಟ್ ಅಂದಾಗ ನಿಮಗೆ ಇಲ್ಲಿ 2 ಆಯ್ಕೆಗಳು ಇವೆ, ಒಂದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ, ಮತ್ತೊಂದು ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಬಯಸ್ತಕ್ಕಂಥವ್ರಿಗೆ 60 ಅಂಕಗಳು, ಅವ್ರಿಗೆ ಪ್ರತಿನಿತ್ಯ ಸಂಜೆ ಬೇರೆ ಇದೇ ಅವಧಿಯಲ್ಲಿ ಅವ್ರಿಗೆ ಬೇರೆ ಕ್ಲಾಸ್ ನಡೀತಾ ಇರ್ತದೆ. ಈಗ ಸಮಾಜ ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ಬಯಸ್ತಕ್ಕಂಥವ್ರಿಗೆ 60 ಅಂಕಗಳು ಇದಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಸೊ ಹೀಗೆ ಇದು 150 ಅಂಕಗಳು ಕೂಡ ಡಿವೈಡ್ ಆಗಿರ್ತಕ್ಕಂಥ ರೀತಿ ಇದು. ಸರಿ, ಹಾಗಾದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಸ್ವರೂಪವಾಯಿತು, ಪರೀಕ್ಷೆಯ ಸ್ವರೂಪ ಆಯಿತು. ನೆಕ್ಸ್ಟ್ ನಾವು ನೇರವಾಗಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಯಾಕೆ ಅಂತಂದ್ರೆ ಈಗಾಗಲೇ ನಾವು ಪ್ರಸ್ತಾವನೆಯ ಹಂತವನ್ನು ದಾಟ್ಕೊಂಡು, ಪರೀಕ್ಷೆಯ ಸ್ವರೂಪವನ್ನು ದಾಟ್ಕೊಂಡು, ನಂತರ ಅಂಕಗಳ ಹಂಚಿಕೆಯನ್ನು ಕೂಡ ದಾಟ್ಕೊಂಡು ನೇರವಾಗಿ ಈಗ ಕಾಂಟೆಂಟ್ಗೆ ಬರ್ತಾ ಇದ್ದೇವೆ. ಇಲ್ಲಿ ನಾನೀಗ ಆ ಮೊದಲ 90 ಅಂಕಗಳಿಗೆ ಸಂಬಂಧಪಟ್ಟಂತೆ ಏನನ್ನೂ ಹೇಳೋದಕ್ಕೆ ಬಯಸೋದಿಲ್ಲ, ಅದ್ರ ಬಗ್ಗೆ ಖಂಡಿತ ನಿಮಗೆ ಬೆಳಗಿನ ಅವಧಿಯಲ್ಲಿ ಹೇಳ್ತಾರೆ. ಹಾಗಾದ್ರೆ ಪತ್ರಿಕೆ 1 ಬರೀತಕ್ಕಂತಹ ಆರ್ಟ್ಸ್ ಸ್ಟೂಡೆಂಟ್ಸ್ ಸ್ವಲ್ಪ ಅಲ್ಲಿ 1-5 ಸ್ಟೇಜ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಸಾಮಾನ್ಯವಾಗಿ ನಿಮಗೂ ಅವಕಾಶ ಕೊಟ್ಟಿದ್ದಾರಲ್ಲ ಆ ಪತ್ರಿಕೆ ಬರೆಯೋದಕ್ಕೆ, ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ. ನಿಮಗೇನು ಈಗ ಸದ್ಯಕ್ಕೆ 1-5 ಅಷ್ಟೇನು ಪ್ರಿಫರೆನ್ಸ್ ಇಲ್ಲ ಅಂತ ಅನಿಸ್ಬಹುದು. ಅದು ಹಂಗೆ ಪರಿವರ್ತನೆ ಜಗದ ನಿಯಮ ಅನ್ನೋ ರೀತಿ ಒಳಗಡೆ, ಈ ಮೊದಲೆಲ್ಲ ಟಿ ಸಿ ಎಚ್ ಮಾಡಿದವರಿಗೆ ತುಂಬಾ ಬೇಡಿಕೆ ಇತ್ತು, ಬಹಳಷ್ಟು ಅಪಾಯಿಂಟ್ಮೆಂಟ್ಗಳಾದವು. ಆನಂತರ ಬಿ ಎಡ್ ಮಾಡದಿರ್ತಕ್ಕಂಥವ್ರಿಗೆ ಬೇಡಿಕೆ ಬಂತು. ಹಿಂಗೆ ಅದು ಬದಲಾಗ್ತಾ ಇರೋದ್ರಿಂದ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಪತ್ರಿಕೆ 1 ಬಗ್ಗೆ ಕೂಡ ದಯವಿಟ್ಟು ನೀವು ತಿಳ್ಕೊಳ್ಳಿ. ಬೆಳಗಿನ ಅವಧಿಯ ಕ್ಲಾಸ್ 2 ಪತ್ರಿಕೆಗಳಿಗೆ ಹೆಲ್ಪ್ ಆಗ್ತದೆ, ಮತ್ತು ಈ ಮಧ್ಯಾಹ್ನದ ಅವಧಿಯ ಕ್ಲಾಸ್ ಅಲ್ಲಿ ಈ ಪತ್ರಿಕೆ 1ಕ್ಕೆ ನಿಗದಿಯಾಗಿರ್ತಕ್ಕಂತ ಒಂದು ಸಿಲೆಬಸ್ ಅನ್ನ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪರಿಸರ ಅಧ್ಯಯನ ಅಂತಕ್ಕಂತ ಶೀರ್ಷಿಕೆಯ ಅಡಿಯಲ್ಲಿ ನಾವೇನು ಅಲ್ಲಿ ಪರೀಕ್ಷೆಯನ್ನು ಬರಿತೀವೋ ಅದು ಸಮಾಜ ಮತ್ತು ವಿಜ್ಞಾನ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುತ್ತದೆ. ನೀವಿಲ್ಲಿ ವಿಷಯ ನೋಡ್ಬೋದು, ಕುಟುಂಬ ಮತ್ತು ಸ್ನೇಹಿತರು. ವಿಜ್ಞಾನದಲ್ಲಿ ಬರೋಕ್ಕೆ ಸಾಧ್ಯ ಇಲ್ವಲ್ಲ, ಹಾಗಾದ್ರೆ ಸಮಾಜದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು. ಏನ್ ಓದ್ಬೇಕು ಸರ್ ಇದಕ್ಕೆ ಅಂದ್ರೆ? ಖಂಡಿತ ನಾನು ಬರ್ತೇನೆ ನೆಕ್ಸ್ಟ್ ಏನ್ ಓದ್ಬೇಕು ಅನ್ನೋದ್ರ ಬಗ್ಗೆ. ಕುಟುಂಬ ಮತ್ತು ಸ್ನೇಹಿತರು, ಸಂಬಂಧಗಳು, ಕೆಲಸ ಮತ್ತು ಆಟ, ಈ ಮೂರು ಶಬ್ದಗಳನ್ನ ನೀವು ಗಮನಿಸರಿ, ಸಮಾಜಕ್ಕೆ ಸಂಬಂಧಪಟ್ಟಂತೆನೆ ನಮಗಲ್ಲಿ ಅನಿಸ್ತವೆ. ಮತ್ತು ಪ್ರಾಣಿಗಳು, ಸಸ್ಯಗಳು, ಆಹಾರ, ವಸತಿ, ನೀರು, ಹೌದಾ, ಸಾರಿಗೆ ಮತ್ತು ನಾವು ಉತ್ಪಾದಿಸುವ ವಸ್ತುಗಳು. ಸೊ ಇವು ನಮಗಿಲ್ಲಿ ಸ್ವಲ್ಪ ಪರೋಕ್ಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಅಂತ ಅನಿಸುತ್ತೆ. ಸಮಿತಿ ಈ ರೀತಿ ಅವರು ಸಿಲೆಬಸ್ ಅನ್ನ ಕೊಟ್ರೆ ಏನನ್ನ ಓದ್ಬೇಕಾಗ್ತದೆ ನಾವು? ಸೊ ಪತ್ರಿಕೆ 1ಕ್ಕೆ ಬಹಳ ಮುಖ್ಯವಾಗಿ ನಾನಿಲ್ಲಿ ಉಲ್ಲೇಖಿಸ್ತಕ್ಕಂಥದ್ದೇನು ಅಂತಂದ್ರೆ, 5ನೇ ತರಗತಿಯ ಪಠ್ಯಪುಸ್ತಕ ಇಲ್ಲಿ ನಮಗೆ ಬಹಳಷ್ಟು ಮುಖ್ಯ ಅನ್ನುವಂಥ ಅಂಶ ನಾನು ಗಮನಕ್ಕೆ ತರ್ತೇನೆ ಇಲ್ಲಿ. ಯಾಕೆ ಅಂತಂದ್ರೆ ಈಗ ನಾನು 1-5 ಪತ್ರಿಕೆಯಲ್ಲಿ ಪರಿಸರ ಅಧ್ಯಯನದ ಟಾಪಿಕ್ ನೋಡಿದ್ರಿ, ನೀವೀಗ ಪಠ್ಯಕ್ರಮವನ್ನು ನೋಡಿದ್ರಿ. ಅಂದ್ರೆ ನಮ್ಮ ಅಧ್ಯಯನ ಈಗ ಪ್ರಾರಂಭವಾಗಬೇಕಾಗಿರೋದು 5ನೇ ತರಗತಿಯಿಂದಲೇ. ಅಲ್ಲಿ 5ನೇ ತರಗತಿ ಪಠ್ಯ ಪುಸ್ತಕದ ಒಂದು ಸಾಫ್ಟ್ ಕಾಪಿಯನ್ನ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ. ಇಲ್ಲಿ ಕುಟುಂಬ ಅಂತಕ್ಕಂಥ ಶಬ್ದ, ಸಮುದಾಯ ಅಂತಕ್ಕಂಥ ಶಬ್ದ, ಸಮುದಾಯ ಮತ್ತು ಕ್ರೀಡೆಗಳು ಅಂತಕ್ಕಂಥ ಪದ, ಹೌದಾ, ಇವೆಲ್ಲವೂ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಹೆಚ್ಚು ಕಡಿಮೆ ಸಮಾಜ ವಿಜ್ಞಾನದ ಒಂದು ಭಾಗವಾಗಿ ನಾವಿಲ್ಲಿ ಗಮನಿಸಬಹುದು. ಇವನ್ನೇ ಅಲ್ಲಿ ಏನ್ ಮಾಡಿದ್ರು ಶಾರ್ಟ್ಕಟ್ ಆಗಿ ಬೇರೆ ಶಬ್ದಗಳನ್ನ ಬಳಸಿ ನಿಮಗಲ್ಲಿ ಪರಿಸರ ಅಧ್ಯಯನ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮವನ್ನು ನೋಡಿರ್ಬೋದು. ಕೆಲವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಈಗಾಗಲೇ ಅಧ್ಯಾಯಗಳನ್ನ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜೀವಿಗಳು, ಮಾನವ ಈ ರೀತಿಯನ್ನು ಬಂತಲ್ಲ, ಸೊ ಇಲ್ಲಿ ಜೀವ ಪ್ರಪಂಚ ಅಂತಕ್ಕಂಥ ಅಧ್ಯಾಯ, ವಾಯು 6ನೇ ಅಧ್ಯಾಯ ಏನ್ ಕಾಣುತ್ತೆ ನಿಮಗೆ ಇಲ್ಲಿ, ನೀರು, ಕೃಷಿ ನೋಡ್ರಿ, ಆಹಾರ ಸೇಮ್ ಮುರುಡಸೆಯಲ್ಲೆಲ್ಲ ಬಂದಿರ್ತದೆ, ಜನವಸತಿಗಳು ಮತ್ತ ವಸ್ತುಗಳ ವಸ್ತು ಸ್ವರೂಪ, ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು, ವಿಸ್ಮಯ ಶಕ್ತಿ 5ನೇ ತರಗತಿ ಇರತಕ್ಕಂಥ ಅಧ್ಯಾಯ ಇದು, ಸಿಲೆಬಸ್ ಇದು, ಬಾನಂಗಳ. ಸೊ ಪರೋಕ್ಷವಾಗಿ ಸ್ವಲ್ಪ ನಮಗಿಲ್ಲಿ
ಭೂಗೋಳವನ್ನ ಪರಿಚಯಿಸ್ತಕ್ಕಂಥ ಪ್ರಯತ್ನ. ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಸಮಾಜದಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ, ಈ ಅಧ್ಯಾಯಗಳನ್ನ ಪರೋಕ್ಷವಾಗಿ ನಿಮಗಲ್ಲಿ ಪರಿಸರ ಅಧ್ಯಯನ ಅಂತಕ್ಕಂಥ ಹೆಸರಿನಲ್ಲಿ ಆ ರೀತಿ ಕೊಟ್ಟಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಹಾಗಾಗಿ ನಮ್ಮ ಅಧ್ಯಯನ ಪತ್ರಿಕೆ ಒಂದಕ್ಕೆ ಪ್ರಾರಂಭವಾಗಬೇಕಾಗಿರೋದು 5ನೇ ತರಗತಿಯಿಂದಲೇ. ಸೊ ಹಾಗಾಗಿ ನಾನು ಅಲ್ಲಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೆ ಅಷ್ಟೇ. ಇನ್ನ ಇದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ನಾನು ನೋಡೋದಾದ್ರೆ ಇದ್ರ ಜೊತೆಗೇನೆ ಅಲ್ಲಿ ಬೋಧನಾ ಕ್ರಮದಲ್ಲಿನ ಸವಾಲುಗಳು ಅಂತಕ್ಕಂಥ ಮತ್ತೊಂದು ಸಬ್ ಟಾಪಿಕ್ ಪತ್ರಿಕೆ ಒಂದ್ರದ್ದು ಇದು ಕೂಡ. ಯಾಕಂದ್ರೆ ಇಲ್ಲಿ BEd ಅಭ್ಯರ್ಥಿಗಳು ಪ್ರಶಿಕ್ಷಣಾರ್ಥಿಗಳು ಜಾಸ್ತಿ ಹೆಚ್ಚು ಇರೋದ್ರಿಂದ ಎರಡು ಪತ್ರಿಕೆ ಬರೀತಾ ಇರೋದ್ರಿಂದ ನಿಮಗೆ ಆ ಸಿಲೆಬಸ್ ಅನ್ನ ಒಂದ್ಸಾರಿ ನಿಮಗೆ ಇಲ್ಲಿ ನೆನಪಿಸ್ತಕ್ಕಂಥ ಪ್ರಯತ್ನವನ್ನ ನಾ ಇಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಪರಿಸರ ಅಧ್ಯಯನದ ಪರಿಕಲ್ಪನೆ ನೋಡ್ರಿ, ಇದು ಬೋಧನಾ ಮೆಥಡಾಲಜಿ ಹಿನ್ನೆಲೆಯಲ್ಲಿ ಮತ್ತೆ ಇವನ್ನ ನಾವು ನೋಡ್ತಕ್ಕಂಥ ಮೆಥಡಾಲಜಿ ಸಂಪಡಿಸಿ ಒಂದ್ ಎರಡು ಮೂರು ಕ್ಲಾಸ್ಗಳು ಇರ್ತವೆ. ಅಲ್ಲಿ ನಾವು ಖಂಡಿತ ನಾವು ಓದ್ತಕ್ಕಂತ ಮೆಥಡ್ಗೂ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗೂ ಯಾವ ರೀತಿ ಸಂಬಂಧ ಇರುತ್ತೆ, ನಾವು ಉತ್ತರಗಳನ್ನ ಯಾವ ರೀತಿ ಊಹಿಸಬೇಕು ಅನ್ನೋದನ್ನ ಖಂಡಿತ ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಈ ಹಿನ್ನೆಲೆಯಲ್ಲಿ ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ, ಪರಿಸರದ ಅಧ್ಯಯನದ ಮಹತ್ವ, ಸಂಯೋಜಿತ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣ ಅಂದ್ರೆ ಈ ಹಿನ್ನೆಲೆಯಲ್ಲಿ ಈ ಕಾಂಟೆಂಟ್ ಹಿನ್ನೆಲೆಯಲ್ಲಿ ಮೆಥಡಾಲಜಿ ಬೋಧನಾ ಕ್ರಮದಲ್ಲಿ ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಕಲಿಕೆ ತತ್ವಗಳು, ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನದ ವ್ಯಾಪ್ತಿ ಮತ್ತು ಸಂಬಂಧ, ಪರಿಕಲ್ಪನೆಗಳನ್ನು ಪ್ರಸ್ತಾಪಿಸುವ ವಿಧಾನಗಳು, ಒಂದು ಯಾವುದೋ ಕಾನ್ಸೆಪ್ಟ್ ಅನ್ನು ನೀವು ಹೇಳಬೇಕಾಗಿರ್ತದೆ, ಹೇಳುವಾಗ ನೀವು ಯಾವ ವಿಧಾನವನ್ನ ಬಳಸ್ಕೊಳ್ತೀರಿ, ಹೌದಾ, ಅಲ್ಲಿ ಇರ್ತಕ್ಕಂಥ ಬೋಧನಾ ವಿಧಾನಗಳಲ್ಲಿ ಯಾವ್ದನ್ನ ಬಳಸ್ಕೊಳ್ಳಿ, ಹೀಗೆ ಅಪ್ಲಿಕೇಬಲ್ ಕ್ವೆಶನ್ಸ್ ಅಂತ ಕರಿತೀವಿ, ಅನ್ವಯಿಕ ಮಾದರಿಯ ಪ್ರಶ್ನೆಗಳು ಅಂತ ಕರಿತೀವಿ. ಸ್ವಲ್ಪ ನಮ್ಮದೇ ಆಗಿರ್ತಕ್ಕಂಥ ಚಾಣಾಕ್ಷತನವನ್ನ ನಾವು ಬಳಸ್ಕೊಂಡಿವಿ ಅಂತಂದ್ರೆ ಸ್ವಲ್ಪ ಕಾಂಟೆಂಟ್ ಗೊತ್ತಿರಬೇಕು, ಮೆಥಡ್ ಗೊತ್ತಿರಬೇಕು, ಎರಡು ಗೊತ್ತಿದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನಮಗೆ ತುಂಬಾ ಸರಳ ಆಗ್ತದೆ. ಚಟುವಟಿಕೆಗಳು, ಪ್ರಯೋಗ ಅಥವಾ ಪ್ರಾಯೋಗಿಕ ಕೆಲಸ, ಚರ್ಚೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, CCE ಅಂತ ಕರಿತೀವಿ ನಾವು ಇದಕ್ಕೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇತ್ತೀಚೆಗೆ ಅಡಾಪ್ಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಖಂಡಿತ ತಿಳ್ಕೊಳ್ಳೇಬೇಕಾಗ್ತದೆ, ಯಾಕಂದ್ರೆ ಇನ್ನೂ ನೀವು ಕೆಲವರು ಓದ್ತಾ ಇದ್ದೀರಿ, ಕೆಲವರು ಆಲ್ರೆಡಿ ಇಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಯಾರಾದರೂ ಖಾಸಗಿ ಶಾಲೆಯಲ್ಲಿ ನೀವು ಕೆಲಸಕ್ಕೆ ಸೇರಿಕೊಂಡು ಅಥವಾ ಎಲ್ಲಾದರೂ ಕೆಲಸ ಈ ಬೋಧನಾ ವೃತ್ತಿಯಲ್ಲಿ ತೊಡಕೊಂಡಿದ್ದೀರಿ ಅಂತಂದ್ರೆ ಖಂಡಿತ ನೀವಲ್ಲಿ ನಿರ್ವಹಿಸ್ತಾ ಇರುವಂತಹ ದಾಖಲೆಗಳಿಂದ ನಿಮಗೆ ಇದ್ರ ಬಗ್ಗೆ ಖಂಡಿತ ಮಾಹಿತಿ ಗೊತ್ತಾಗಿರುತ್ತೆ. ಅದರಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಇನ್ನೂ ಕಲಿಯುವ ಹಂತದಲ್ಲಿ ಅಥವಾ ಮೊದಲನೇ ಬಾರಿಗೆ ಅಟೆಂಪ್ಟ್ ಪ್ರಯತ್ನದಲ್ಲಿ ಇರ್ತಾ ಇರೋದ್ರಿಂದ ಇಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನ ನಾವು CCE ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅದರ ಮೇಲೆ ನಮಗೆ ಹಲವಾರು ಪ್ರಶ್ನೆಗಳು ಮೆಥಡಾಲಜಿ ವಿಭಾಗದಲ್ಲಿ ಬರ್ತವೆ. ಮತ್ತೆ ಬೋಧನಾ ಸಾಮಗ್ರಿ ಅಥವಾ ಸಲಕರಣೆಗಳು ಮತ್ತು ಅಲ್ಲಿ ಎದುರಿಸಬಹುದಾಗಿರ್ತಕ್ಕಂತಹ ಸಮಸ್ಯೆಗಳು, ಇಷ್ಟು ಪತ್ರಿಕೆ ಒಂದಕ್ಕೆ ಇರತಕ್ಕಂತಹ ಮೆಥಡಾಲಜಿಯ ಕಾಂಟೆಂಟ್ ಇದು. ನೋಡೋಣ ಇದ್ರದೊಂದು ಪ್ರತಿ ನಿಮ್ಮಲ್ಲಿ ಇರಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮ್ಮಲ್ಲಿ ಇದ್ದು ಅಂತಂದ್ರೆ ಖಂಡಿತ ನಾವು ಚೆನ್ನಾಗಿ ಪ್ರಿಪೇರ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಅಭ್ಯರ್ಥಿಗಳೇ, ನಮ್ಮ ದೊಡ್ಡ ಸವಾಲು ಅಂತಂದ್ರೆ ಸದ್ಯಕ್ಕೆ ಈಗ ಪತ್ರಿಕೆ ಎರಡರದ್ದು. ನಾನಾಗಲೇ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ಹೇಳುವಾಗ ಹೇಳಿದೆ, ನಾನು 90 ಅಂಕಗಳು ಅಲ್ಲಿ ಡಿವೈಡ್ ಆಗಿರತಕ್ಕಂಥ ರೀತಿ ಕನ್ನಡ ಇಂಗ್ಲಿಷ್ ಮತ್ತು ಪೆಡಗಾಗಿ ಬಗ್ಗೆ, ಉಳಿದ 60 ಅಂಕಗಳು ನಮಗಿಲ್ಲಿ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂತಹ 60 ಅಂಕಗಳಲ್ಲಿ 20 ಅಂಕಗಳು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತವೆ, ಗೊತ್ತಿರಲಿ, ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತವೆ. ಖಂಡಿತ ನಾವು BEd ಅಥವಾ DEd ನಲ್ಲಿ ಇದನ್ನ ಓದ್ತೀವಿ ಸಪರೇಟ್ ಆಗಿ, ಒಂದು ವಿಷಯ ಕಾಂಟೆಂಟ್ CCM ಅಂತ ಕರಿತೀವಲ್ಲ, ಸೊ ಕಾಂಟೆಂಟ್ ಕಮ್ ಮೆಥಡಾಲಜಿ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 20 ಅಂಕಗಳು ಇರ್ತವೆ. ಅಂದ್ರೆ ಸಮಾಜ ವಿಜ್ಞಾನದ ಒಟ್ಟು ಪಠ್ಯಕ್ರಮದಲ್ಲಿ 40 ಅಂಕಗಳು ಕಾಂಟೆಂಟ್ಗಾದ್ರೆ 20 ಅಂಕಗಳು ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತವೆ. ಖಂಡಿತ ನೀವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿ ಅದನ್ನ ವಿಶ್ಲೇಷಣೆ ಮಾಡಿದ್ರಿ ಅಂತಂದ್ರೆ ಇದ್ರ ಬಗ್ಗೆ ಮಾಹಿತಿ ಖಂಡಿತ ಗೊತ್ತಾಗ್ತದೆ. ನಾನು ಕೂಡ ಇಲ್ಲಿ ಯಾವ ಯಾವ ವಿಭಾಗದಿಂದ ಹೇಗೆ ಅಂಕಗಳು ಡಿವೈಡ್ ಆಗ್ತವೆ ಅಂತಕ್ಕಂಥದ್ದು ನಮ್ಮ RPಗಳೇ ತಯಾರು ಮಾಡಿರ್ತಕ್ಕಂಥ ಒಂದು ಚಾರ್ಟ್ ಅನ್ನು ಕೂಡ ಈ ಸೆಷನ್ ನ ಕೊನೆಯ ಹಂತದಲ್ಲಿ ನಾನು ಖಂಡಿತ ನಿಮಗೆ ಅದನ್ನ ತೋರಿಸ್ತೇನೆ.
ಇಲ್ಲಿ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಖಂಡಿತ ಸ್ಕ್ರೀನ್ ಕರೆಕ್ಟ್ ಶೇರ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ, ಮತ್ತು ಧ್ವನಿ ಕೂಡ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಈ ಎರಡರಲ್ಲೂ ಕೂಡ ಸ್ಕ್ರೀನ್ ಶೇರಿಂಗ್ ಅಲ್ಲಿ ಮತ್ತು ಧ್ವನಿಯಲ್ಲಿ ಏನಾದರೂ ವ್ಯತ್ಯಾಸಗಳು ವ್ಯತ್ಯಯಗಳು ಉಂಟಾದ್ರೆ ದಯವಿಟ್ಟು ಆರ್ಗನೈಸರ್ ಆಗಿರ್ತಕ್ಕಂಥ ನಮ್ಮ ಗಮನಕ್ಕೆ ತಗೊಂಡ್ಬರ್ರಿ. ಉಳಿದಂತೆ ಯಾವ ಅಭ್ಯರ್ಥಿಗಳು ಕೂಡ ದಯವಿಟ್ಟು ಅನ್ಮ್ಯೂಟ್ ಅನ್ನು ಮಾಡ್ಲಿಕ್ಕೆ, ವಿಡಿಯೋ ಆಗಲಿ ಆಡಿಯೋ ಆಗಲಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ರೈಟ್, ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನಾವು ಇದನ್ನು ನೋಡ್ತೀವಿ. ಈಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತಂದ್ರೆ, ಈ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನೋಡಿದಾಗ ನೇರವಾಗಿ ಆ ವಿಷಯ ಕೊಟ್ಟಿರ್ತಿದ್ರು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಲೇಖಕರು ಪುಸ್ತಕಗಳನ್ನು ಬರೀತಾ ಇದ್ರು, ಅಥವಾ ನಾವಾದ್ರೂ ಕೂಡ ಬೇರೆ ಬೇರೆ ಲೇಖಕರ ಪುಸ್ತಕಗಳನ್ನ ಅಲ್ಲಿ ನಾವು ಕಾಂಟೆಂಟ್ ಅನ್ನ ಆಯ್ಕೆ ಮಾಡ್ಕೊಳ್ತಿದ್ವಿ. ಆದ್ರೆ ಇಲ್ಲಿ ಯಾವುದೇ ಲೇಖಕರ ಪುಸ್ತಕಗಳ ಅಗತ್ಯತೆ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಗಮನಕ್ಕೆ ತರ್ತೇನೆ. ಬೆಳಿಗ್ಗೆ ಸರ್ ಹೇಳಿದ್ರಿ ಪಾಠ ಮಾಡಿದ್ದು ತಮ್ಮ ನುಡಿಗಳನ್ನ ಹೇಳುವಾಗ, ಇಲ್ಲಿ ಇನ್ನೊಬ್ರು ಬರೆದಿರ್ತಕ್ಕಂಥದ್ದು ಯಾವುದು ಕೆಟ್ಟದ್ದಲ್ಲ ಕೆಟ್ಟದ್ದಂತ ಹೇಳ್ತಾ ಇಲ್ಲ ಇಲ್ಲಿ ಸದ್ಯಕ್ಕೀಗ, ಅದು ಕೂಡ ನಿಮ್ಮ ಸಂಗ್ರಹ ಯೋಗ್ಯವಾಗಿರ್ತಕ್ಕಂಥದ್ದಾಗಿದ್ರೆ ಒಳ್ಳೇದೇ. ಆದ್ರೆ ಮುಖ್ಯವಾಗಿ ಸೆಲ್ಫ್ ಪ್ರಿಪೇರ್ಡ್ ನೋಟ್ಸ್ ನಿಮಗೆ ನಿಮ್ಮ ಕೈ ಬರಹ ನಿಮಗೆ ಪರೀಕ್ಷೆಯಲ್ಲಿ ಖಂಡಿತ ಸಹಾಯಕ್ಕೆ ಬರುತ್ತೆ, ನೆನಪಿಗೆ ಬರುತ್ತೆ. ಹಾಗಾಗಿ ಏನನ್ನ ಓದಬೇಕು ಅನ್ನೋದನ್ನ ನಿರ್ಧರಿಸುವಾಗ ಇಲ್ಲಿ ಕಾಂಟೆಂಟ್ ಅನ್ನು ಸ್ವಲ್ಪ ನಾವು ನೋಡೋಣ. ಶಬ್ದಗಳನ್ನ ನೋಡಿ ಅಲ್ಲಿ, ಅಂದ್ರೆ ನಾನು ಈಗ ಹೇಳ್ತಾ ಏನ್ ಹೇಳ್ತಾ ಹೋಗ್ತೀನಿ ಅಂತಂದ್ರೆ, ನೆಕ್ಸ್ಟ್ ಸಿಲೆಬಸ್ ಅನ್ನು ಹೇಳ್ತೀನಿ, ಬಟ್ ಇದು ಸಿಲೆಬಸ್ ಪಿ ಟಿ ಪತ್ರಿಕೆದಾರ ಪಠ್ಯಕ್ರಮ ಇದು. ಆದರೆ ಇದೇ ಶಬ್ದಗಳನ್ನ ಬಳಸಿರುವಂತಹ ಅಧ್ಯಾಯಗಳು ನಮಗೆ ಪುಸ್ತಕದಲ್ಲಿ ಸಿಗೋದಿಲ್ಲ. ಯಾವ ಪುಸ್ತಕದಲ್ಲಿ ಸಿಗೋದಿಲ್ಲ? 6, 7, 8, 9, 10 ತರಗತಿಯ ಪುಸ್ತಕದಲ್ಲಿ ಈ ಶೀರ್ಷಿಕೆ ಸಿಗೋದಿಲ್ಲ. ಆದ್ರೆ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲಾ ಅಂಶಗಳ ಮಾಹಿತಿ ಖಂಡಿತ ಅಲ್ಲಿದೆ. ಇವನ್ ನಾವು ಪಿ ಯು ಹಂತದ ಪಠ್ಯ ಪುಸ್ತಕಗಳನ್ನಾದ್ರೂ ಅವಲೋಕಿಸ್ಲಿ, ಪದವಿ ಹಂತದ ಪಠ್ಯ ಪುಸ್ತಕಗಳನ್ನಾದ್ರೂ ಅವಲೋಕಿಸ್ಲಿ, ಆದ್ರೆ ಅಲ್ಲೂ ಕೂಡ ನೇರವಾಗಿ ಈ ಶಬ್ದಗಳನ್ನೇ ಒಳಗೊಂಡಿರ್ತಕ್ಕಂತಹ ಅಧ್ಯಾಯಗಳು ಸಿಗುವ ಸಾಧ್ಯತೆ ತುಂಬಾ ಕಡಿಮೆ. ಹಾಗಾಗಿ ನಾವು ಮುಖ್ಯವಾಗಿ ಈ ದಿನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಅಧ್ಯಾಯ ಯಾವುದು? ಆ 5ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕಗಳೇ ಆಗಲಿ, ಪಿ ಯು ಹಂತದ ಪಠ್ಯ ಪುಸ್ತಕಗಳೇ ಆಗಲಿ, ಪದವಿ ಹಂತದ ವಿವಿಧ ಲೇಖಕರ ಪಠ್ಯ ಪುಸ್ತಕಗಳೇ ಆಗಲಿ, ಪರ್ಯಾಯವಾಗಿ ಯಾವುದನ್ನ ನೋಡಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗಬೇಕು. ಅದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಭಾಗ. ನೋಡಿ ಅಲ್ಲಿ ಪ್ರಾರಂಭಿಸಿದ್ದಾರೆ, ಯಾವಾಗ ಎಲ್ಲಿ ಮತ್ತು ಹೇಗೆ. ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅಲ್ಲಿ ಮುಖ್ಯವಾಗಿ ಏನ್ ಬೇಕಾಗ್ತವೆ ಅಂತಕ್ಕಂಥದ್ರಿಂದಲೇ ಸ್ಟಾರ್ಟ್ ಆಗ್ತದೆ ಸಹಜವಾಗಿ. ಹಾಗಾಗಿ ನಾವು ಈ ಅಂಶಗಳನ್ನ 6 ಮತ್ತು 8ನೇ ತರಗತಿಯಲ್ಲಿ ಕಂಡು ಬರ್ತಕ್ಕಂಥ ಮೊಟ್ಟ ಮೊದಲ ಭಾಗದ ಅಧ್ಯಾಯಗಳು ಆಧಾರಗಳು ಅಂತಕ್ಕಂಥ ಭಾಗದಿಂದ ನಾವಲ್ಲಿ ಪ್ರಾರಂಭಿಸಬಹುದು. ಅಂದ್ರೆ ಅಲ್ಲಿ ಆಧಾರಗಳು ಅಂತಕ್ಕಂಥ ಅಧ್ಯಾಯ ಇದೆಯಲ್ಲ, ಅದು ನಮಗೆ ಇಲ್ಲಿ ಮುಖ್ಯ ಅಂತ ಅನಿಸ್ತದೆ. ಸೊ ಈ ರೀತಿ ಆಲ್ಟರ್ನೇಟಿವ್ ಆಗಿ ನೀವನ್ನು ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ನೋಟ್ಸ್ ಮಾಡ್ಲಿಕ್ಕೆ ಓದ್ಕೊಳ್ಳೋದಕ್ಕೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಾಚೀನ ಸಮಾಜಗಳು ಅಂತಕ್ಕಂಥ ಶಬ್ದ ಬಂದಿದೆ. ಪ್ರಾಚೀನ ಸಮಾಜಗಳು, ಮೊದಲ ನಗರಗಳು, ಈ ಶಬ್ದ ನೋಡ್ರಿ, ಇವು ಖಂಡಿತ 6 ಮತ್ತು 8ನೇ ತರಗತಿಯಲ್ಲಿ ಆ ಸಿಲೆಬಸ್ ಕಾಂಟೆಂಟ್ ಅನ್ನ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೆ ಇರತಕ್ಕಂಥ ಎಲ್ಲಾ ಪಾಠಗಳನ್ನ ಖಂಡಿತ ನಿಮಗೆ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಪ್ರಾಚೀನ ಸಮಾಜಗಳು ಮತ್ತು ಮೊದಲ ನಗರಗಳು ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಭಾರತದ ಪ್ರಾಚೀನ ನಾಗರಿಕತೆ ಮತ್ತು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿನ ನಾಗರಿಕತೆ ಹೇಗೆ ಬೆಳೆದು ಬಂತು, ಯಾವ ನದಿಗಳ ದಂಡೆಯಲ್ಲಿ ಬೆಳೆದು ಬಂತು, ಅಲ್ಲೇ ಯಾಕೆ ಬೆಳೆದು ಬಂತು, ಅಲ್ಲಿನ ಸಮಾಜ ಹೇಗೆ ರೂಪುಗೊಂಡಿತ್ತು, ಅಲ್ಲಿನ ರಾಜಕೀಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಹೇಗಿತ್ತು, ಅವರ ಜೀವನ ಕ್ರಮ ಆರ್ಥಿಕತೆ ಹೇಗಿತ್ತು, ಸಾಂಸ್ಕೃತಿಕ ಅಂಶಗಳೇನು ಅವರು, ಈ ಹಿನ್ನೆಲೆಯಲ್ಲಿ ನಾವು ಭಾರತದ ಪ್ರಾಚೀನ ನಾಗರಿಕತೆ ಹರಪ್ಪ ನಾಗರಿಕತೆ ಅಂತ ಕರಿತೀವಿ ಕೂಡ ಅದನ್ನ, ಮತ್ತು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಈಜಿಪ್ಟ್ನಿಂದ ಪ್ರಾರಂಭಿಸಿ ಇವೆ. ನಮಗೆ 6ನೇ ತರಗತಿಯಲ್ಲೂ ಇವೆ ಮತ್ತು 8ನೇ ತರಗತಿಯಲ್ಲೂ ಕೂಡ ಇವೆ. ನಮಗೆ ಈ 6ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕಗಳೇ ಭಗವದ್ಗೀತೆ ಇದ್ದಂತೆ. TET ಪಾಸ್ ಆಗೋದಕ್ಕೂ ಅವೇ ಭಗವದ್ಗೀತೆ, ಮತ್ತು ಅಪಾಯಿಂಟ್ಮೆಂಟ್ ಆಗಲಿಕ್ಕೂ ಕೂಡ ಅವೇ ನಮಗೆ ಉತ್ಕೃಷ್ಟವಾಗಿರತಕ್ಕಂಥ ಗ್ರಂಥಗಳು. ಸರ್ ಹೇಳಿದ್ರಲ್ಲ ಬೆಳಿಗ್ಗೆ, ಯಾರೋ ಕೆಲವೇ ಕೆಲವರು ಮಾತ್ರ ಬರೆದಿರತಕ್ಕಂಥದ್ದು ಅಲ್ಲ ಅದು. ಅದು ಮುಖ್ಯವಾಗಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಸೇರ್ಕೊಂಡು ರಚಿಸಲ್ಪಟ್ಟಿರ್ತಕ್ಕಂಥ
ಪುಸ್ತಕವು ನಾವು ನೇರವಾಗಿ ಪಠ್ಯ ಪುಸ್ತಕ ತೆಗೆದಾಗ ಪಾಠಕ್ಕೆ ಹೋಗ್ತೀವಿ, ಅವಾಗಲೂ ಏನಿದೆ ಅಂತ ನೋಡ್ತೀವಿ. ಆ ಮೊದಲ ಎರಡು ಮೂರು ಪುಟಗಳಲ್ಲಿ ಪಠ್ಯ ಪುಸ್ತಕ ರಚನಾ ಸಮಿತಿ ಅಂತ ಇರುತ್ತೆ, ಅವ್ರನ್ನ ನೋಡ್ರಿ. ಬೇಕಾದ್ರೆ ಅವ್ರು ಬಹಳಷ್ಟು ಏನಾಗಿರ್ತಾರೆ, ಒಂದು ಪ್ರೌಢಶಾಲೆಯ ಶಿಕ್ಷಕರು ಅಥವಾ ಈ ವೃತ್ತಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವಿವಿಧ ಹಂತದಲ್ಲಿರ್ತಕ್ಕಂಥವ್ರು ಆಗಿರ್ತಾರೆ. ಹಾಗಾಗಿ ನಾವಿಲ್ಲಿ ಜಗತ್ತಿನ ನಾಗರಿಕತೆಗಳು, ಪ್ರಾಚೀನ ನಾಗರಿಕತೆಗಳು ಅಂತ ಕರಿತೀವಲ್ಲ, ಈಜಿಪ್ತು, ಮೆಸಪಟೋಮಿಯಾ, ಚೀನಾ, ಅಮೇರಿಕಾ, ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿ ನಮ್ಗೆ ಲಭ್ಯ ಇದೆ. ಆರನೇ ತರಗತಿಯಲ್ಲೂ ಲಭ್ಯ ಇದೆ, ಎಂಟನೇ ತರಗತಿಯಲ್ಲೂ ಲಭ್ಯ ಇದೆ, ಮತ್ತು ಪದವಿ ಹಂತಕ್ಕೆ ಬಂದ್ರೆ ಅಲ್ಲಿ ಕೂಡ ನಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅಲ್ಲ ಅದಕ್ಕೆ ನಾವು ತಾಳ ಹಾಕಬೇಕು. ಇದೇ ಹೆಸರಿನ ಸಮಾಜ ಸಿಗೋದು, ಪ್ರಾಚೀನ ಸಮಾಜ ಅಂತಕ್ಕಂಥ ಪಾಠ ಸಿಗೋದೇ ಇಲ್ಲ ನಿಮ್ಗೆ ಹುಡುಕಿದ್ರು ಕೂಡ. ಮೊದಲ ನಗರಗಳು ಅಂದ್ರೆ ನಾವೆಲ್ಲ ಭಾರತಕ್ಕೆ ಸ್ವಾಭಿಮಾನತೆ, ಕಲ್ಕತ್ತಾ, ಮುಂಬೈ, ಬೆಂಗಳೂರು, ದೆಹಲಿ ನಗರಗಳ, ಈ ರೀತಿ ಪ್ರಶ್ನೆಗಳು ಬರ್ತವೆ. ಪ್ರಾರಂಭಿಕ ಹಂತದ ಅಭ್ಯರ್ಥಿಗಳಿಗೆ ಕಷ್ಟ ಅನಿಸೋದು ಕಾಂಟೆಂಟ್. ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಸಿಲೆಬಸ್ ಹೆಂಗ್ ನಮ್ಗೆ ಟಫ್ ಆಗ್ಲಿಕ್ಕೆ ಸಾಧ್ಯ, ಇದು ಎಕ್ಸಾಮ್ ಹೆಂಗೆ ಟಫ್ ಆಗ್ಲಿಕ್ಕೆ ಸಾಧ್ಯ. ಇನ್ನ ಹೊಸ ಕಲ್ಪನೆಗಳು, ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ. ಹೊಸ ಕಲ್ಪನೆಗಳನ್ನು ನಾವು ಏನ್ ಮಾಡಬಹುದು ಅಂತಂದ್ರೆ ಈ ಸಂದರ್ಭದಲ್ಲಿ ಏನು ಹೊಸ ಮತಗಳ ಉದಯ ಆಗ್ತದಲ್ಲ ನಮ್ಮಲ್ಲಿ, ಅಂದ್ರೆ ವೈದಿಕ ನಾಗರಿಕತೆಯಲ್ಲಿರ್ತಕ್ಕಂಥ ನಂಬಿಕೆಗಳಿಗೂ ನಂತರ ಅದರ ಪರಿಣಾಮದಿಂದ ಉದಯ ಆಗ್ತಕ್ಕಂಥ ಎರಡು ಹೊಸ ಮತಗಳು ಜೈನ ಮತ್ತು ಬೌದ್ಧ ಧರ್ಮದ ಪರಿಕಲ್ಪನೆಗಳು ನಮಗಲ್ಲಿ ಬರ್ತವೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಪ್ರಾಚೀನ ಕಾಲದಲ್ಲಿಯೇ ಹುಟ್ಕೊಂಡಿರ್ತಕ್ಕಂಥ ಹೊಸ ಮತಗಳ ಬಗ್ಗೆ ಇಲ್ಲಿ ಹೊಸ ಕಲ್ಪನೆಗಳು ಅಂತಕ್ಕಂಥ ಅಂಶಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಮುಂದುವರೆದು ಇಷ್ಟು ನಾವೇನ್ ಮಾಡಿದ್ವಿ ಅಂದ್ರೆ ಎಂಟನೇ ಕ್ಲಾಸ್ ಸಿಲೆಬಸ್ ನೀವು ಇಟ್ಕೊಂಡ್ರಿ ಅಂದ್ರೆ ಆರು ಪಾಠ ಮುಗಿದ್ವಿ, ಇಲ್ಲಿ ಐದು ಪಾಠ ಮುಗಿದಂಗೆ ನಿಮಗಲ್ಲಿ, ಐದು ಮತ್ತು ಆರನೇ ಪಾಠ ಬೌದ್ಧ ಮತ್ತು ಹೊಸ ಮತಗಳ ಉದಯ ಇರೋದು ಆರನೇ ಅಧ್ಯಾಯ ಅಲ್ಲಿ. ಇನ್ನ ಮೊದಲ ಸಾಮ್ರಾಜ್ಯ, ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ, ರಾಜಕೀಯ ಬೆಳವಣಿಗೆಗಳು, ವಿಜ್ಞಾನ ಮತ್ತು ಸಂಸ್ಕೃತಿ, ಇವಿಷ್ಟು ಶಬ್ದ ಒಂದ್ ಕಡೆ ನೀವು ಬರ್ಕೊಂಡ್ರಿ ಅಂತಂದ್ರೆ ಎಲ್ಲೋಕ್ಕೂ ಒಂದು ಪುಷ್ಪಾವರಣ ಹಾಕ್ಬಿಡೋಣ ನಾವೀಗ, ಫ್ಲವರ್ ಬ್ರಕೆಟ್ ಅಂತ ಏನ್ ಕರಿತೀವಲ್ಲ. ಯಾವ್ದ್ಯಾವ್ದಕ್ಕೆ? ಮೊದಲ ಸಾಮ್ರಾಜ್ಯ, ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ, ರಾಜಕೀಯ ಬೆಳವಣಿಗೆಗಳು ಮತ್ತು ವಿಜ್ಞಾನ ಮತ್ತು ಸಂಸ್ಕೃತಿ. ಇಷ್ಟು ಬಹುಶಃ ಖಂಡಿತ ನೀವು ಗೆಸ್ ಮಾಡಿರ್ತೀರಿ ಯಾರಾದ್ರೂ ಈ ಸೆಷನ್ ಕೇಳುವಾಗ. ಬೈ ಚಾನ್ಸ್ ನೀವು 8th ಅಥವಾ 6th ಟೆಕ್ಸ್ಟ್ ಬುಕ್ ಅನ್ನ ಹತ್ರ ಇಟ್ಕೊಂಡಿದ್ರಿ ಅಂತಂದ್ರೆ ಸರ್ ಖಂಡಿತ ನಾ ಇದನ್ನು ಊಹಿಸ್ತೀನಿ ಸರ್, ಹಾಗಾದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇದೇ ಅಧ್ಯಾಯ ಅಂತ ನೀವು ಹೇಳ್ಬೋದು. ಬಹುಶಃ ಈಗಲೂ ನಾ ಅದನ್ನ ಕೇಳಿದ್ರೆ ಖಂಡಿತ ಹೇಳ್ತೀರಿ ಕೆಲವರು. ಇಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಹೋದ್ರೆ ಸಮಯ ಕೊರತೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನೇ ಹೇಳ್ತಾ ಹೋಗ್ತೀನಿ. ಗೊತ್ತಿರೋರು ಪುನರ್ಮನನ ಮಾಡ್ಕೊಂಡಂತಾಗ್ತದೆ, ಗೊತ್ತಿಲ್ಲದೆ ಇರತಕ್ಕಂಥವ್ರು ನೋಟ್ ಮಾಡ್ಕೊಂಡ್ರೆ ಅಥವಾ ನೀವು ಅದನ್ನ ನೆನ್ಪಿಟ್ಕೊಳ್ಳೋದಾದ್ರೆ ಒಳ್ಳೆಯದು. ಇವುಗಳು ನಮಗೆ ಸಾಮಾನ್ಯವಾಗಿ ಏಳನೇ ಅಧ್ಯಾಯ ಮತ್ತು ಅಂದ್ರೆ ಎಂಟನೇ ತರಗತಿ ಏಳನೇ ಅಧ್ಯಾಯ ಇದೆ, ಆರನೇ ತರಗತಿಯಲ್ಲಿ ಕೂಡ ಮಧ್ಯದಲ್ಲಿ ಇವು ಸ್ಟಾರ್ಟ್ ಆಗ್ತವೆ. ಯಾವಂದ್ರೆ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತಕ್ಕಂಥ ಅರ್ಥದಲ್ಲಿ ಈ ಶಬ್ದ ಬಳಸಿದಾರೆ ಅವರು. ಮೌರ್ಯ ಸಾಮ್ರಾಜ್ಯದಿಂದ ಪ್ರಾರಂಭ ಆಗ್ತದೆ, ಸೆಕೆಂಡ್ ಸೆಮಿಸ್ಟರ್ಗೆ ಬರ್ತಕ್ಕಂಥ ಅಧ್ಯಾಯಗಳು. ಮೌರ್ಯ ಸಾಮ್ರಾಜ್ಯ ನೋಡಿ, ಆ ನಂತರ ಬರ್ತಕ್ಕಂಥ ಹಲವಾರು ಸಾಮ್ರಾಜ್ಯಗಳನ್ನ ಇಲ್ಲಿ ತಗೊಂಡ್ಬಿಡ್ತಾರೆ. ಮೊದಲ ಸಾಮ್ರಾಜ್ಯ, ದೂರದ ಪ್ರದೇಶಗಳ ಸಂಪರ್ಕ, ಎಲ್ಲ ಅಂಶಗಳು ನಮಗೆ ತಿಳಿಸ್ಕೊಡ್ತೇವೆ ಅಂತಂದ್ರೆ ಪ್ರಾರಂಭಿಕ ಸಾಮ್ರಾಜ್ಯಗಳು, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಅಂಶಗಳ ಬಗ್ಗೆ ನಾವೆಲ್ಲ ನೋಡ್ತೀವಿ. ಏನು ಮೊದಲ ಸಾಮ್ರಾಜ್ಯ ಮತ್ತು ಇಲ್ಲಿರ್ತಕ್ಕಂಥ ಮೂರ್ನಾಲ್ಕು ಪದಗಳ ನೈಜ ಅರ್ಥ ಏನು ಅನ್ನೋದಾದ್ರೆ, ಮೌರ್ಯ ಸಾಮ್ರಾಜ್ಯ ಬರ್ತದೆ, ವರ್ಧನರು ಬರ್ತಾರೆ ಅಲ್ಲಿ ಉತ್ತರ ಭಾರತದಲ್ಲಿ, ಮತ್ತು ಗುಪ್ತ ಸಾಮ್ರಾಜ್ಯ ಬರ್ತದೆ. ಈ ಮೂರೂ ಸಾಮ್ರಾಜ್ಯಗಳು ಅಲ್ಲಿ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು, ಯಾಕಂದ್ರೆ ಆ ಸಂದರ್ಭದಲ್ಲಿ ಅವರು ಆಗಾಗಲೇ ದೂರದ ಗ್ರೀಕ್ನೊಂದಿಗೆ, ಪರ್ಷಿಯಾದೊಂದಿಗೆ ಯಾವ ರೀತಿ ಸಂಪರ್ಕ ಹೊಂದಿರ್ತಾರೆ, ದೂರದ ಪ್ರದೇಶಗಳಿಂದ ಸಂಪರ್ಕ, ರಾಜಕೀಯ ಬೆಳವಣಿಗೆಗಳು, ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ವಿಜ್ಞಾನ ಮತ್ತು ಸಂಸ್ಕೃತಿ, ವಿಶೇಷವಾಗಿ ಗುಪ್ತರ ಅವಧಿಯಲ್ಲಿ ಎಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತವೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಅಧ್ಯಯನಗಳು ನಮ್ಮಲ್ಲಿ ಸಿಗ್ತವೆ. ಹೌದಾ? ವಿಜ್ಞಾನ ಮತ್ತು ಸಂಸ್ಕೃತಿ ಅಂತ, ಸಂಸ್ಕೃತಿ ಅಂತಕ್ಕಂಥದ್ದು ಎಲ್ಲಾ ಅಂಶಗಳನ್ನು ಒಳಗೊಂಡಿರುತ್ತೆ. ಅಲ್ಲಿ ಸಾಹಿತ್ಯಿಕ ಕೊಡುಗೆಗಳೇನು, ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳೇನು, ಈ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಆ ಮೂರು ಸಾಮ್ರಾಜ್ಯಗಳನ್ನ ನೋಡಬೇಕಾಗ್ತದೆ. ಇನ್ನು ಹೊಸ ರಾಜರು ಮತ್ತು ರಾಜ್ಯಗಳು, ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಬಹಳ ಈಸಿ ಆಗ್ತದೆ ಇದು, ಪರವಾಗಿಲ್ಲ. ನೀವು ನಾಳೆ ಪುಸ್ತಕ ತೆಗೆದಾಗ ಕೂಡ ಇದೇ ಇರ್ತಾವೆ ಟೆಕ್ಸ್ಟ್ ಬುಕ್ ತೆಗೆದಾಗ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮಗೆ ಸ್ಟ್ರಾಂಗ್ ಇನ್ಸ್ಟ್ರಕ್ಷನ್ ಇರತಕ್ಕಂಥದ್ದೇ ಇದು, ನಮ್ಮ ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಸಿಲೆಬಸ್ ಯಾವುದು ಅನ್ನೋದನ್ನ ಮನದಟ್ಟು ಮಾಡಬೇಕು. ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬಿಡ್ತೀವಿ, ಡಿಗ್ರಿ ಬುಕ್ಸ್ ಅಥವಾ 6th ಬುಕ್ ಓದ್ತಿವಿಲ್ಲ ಅಂತಲ್ಲ, ಆದ್ರೆ ಈ ಕಾಂಟೆಂಟ್ ಅನ್ನು ಇಟ್ಕೊಂಡು ಅರ್ಥೈಸ್ಕೊಂಡು ಓದೋದಕ್ಕೂ ಹಾಗೆ ಓದೋದಕ್ಕೂ ವ್ಯತ್ಯಾಸ ಇದೆ ಅಂತಕ್ಕಂಥ ಅಂಶವನ್ನ ನಾನಿಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ.
ಈ ಹೊಸ ರಾಜರು ಮತ್ತು ರಾಜ್ಯಗಳು ಅಂತಕ್ಕಂಥದ್ದೆಲ್ಲ ದಕ್ಷಿಣ ಭಾರತಕ್ಕೆ ಬರಬೇಕೀಗ. ಅದೇ 8ನೇ ತರಗತಿ ಪುಸ್ತಕದಲ್ಲಿನೆ 7-8ನೇ ಅಧ್ಯಾಯಗಳು ಉತ್ತರ ಭಾರತದ ಸಾಮ್ರಾಜ್ಯನ ಪರಿಚಯಿಸಿದ್ರೆ 9ನೇ ಅಧ್ಯಾಯ ದಕ್ಷಿಣ ಭಾರತಕ್ಕೆ ಬರ್ತದೆ. ಅಲ್ಲಿ ಕೂಡ ದಕ್ಷಿಣ ಭಾರತದಲ್ಲಿ ಆಗ್ತಾನೆ ಉದ್ದೇಶಿರ್ತಕ್ಕಂಥ ರಾಜ್ಯಗಳಿವೆ. ಅಲ್ಲಿ ಯಾವಿವೆ? ಅಲ್ಲಿ ಪ್ರಾರಂಭದಲ್ಲಿ ಕದಂಬರು, ಶಾತವಾಹನರು, ಕದಂಬರು, ಗಂಗರು ಅಂತಕ್ಕಂಥ ಅಧ್ಯಾಯದ ಅಡಿಯಲ್ಲಿ ಹೋಗ್ತೇವೆ. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರು, ರಾಷ್ಟ್ರ ಮನೆ ಕೆಟ್ಟದ ರಾಷ್ಟ್ರಕೂಟರು, ಹೌದಾ, ಕಲ್ಯಾಣದ ಚಾಲುಕ್ಯರು ಅಲ್ಲಿ ಬರ್ತಕ್ಕಂಥ ಅಧ್ಯಾಯಗಳು. ತಂಜಾವೂರಿನ ಚೋಳರು, ಕಂಚಿಯ ಪಲ್ಲವರು, ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ರೀತಿಯಾಗಿ ಅವ್ರು ಬಳಸ್ತಾ ಇದ್ರ ಶಬ್ದಗಳನ್ನ. ಒಂದು ಕನ್ಫರ್ಮ್ ಆಯ್ತು ನಿಮಗೀಗ, ಬುಕ್ ಇಟ್ಕೊಂಡಿದ್ರಿ, ಇತಿಹಾಸವನ್ನ ಸೀರಿಯಲ್ ಆಗಿ ತಗೊಂಡು ಬರ್ತಾ ಇದಾರೆ ಅವ್ರೀಗ, ಹೊಸ ರಾಜರು ಮತ್ತು ರಾಜ್ಯಗಳು. ಸೊ ಅಷ್ಟೊತ್ತಿಗೆ ಚೋಳರಷ್ಟೊತ್ತಿಗೆ ತಂಜಾವೂರಿನ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಕ್ಕಂಥ ಅಧ್ಯಾಯಕ್ಕೆ 12ನೇ ಅಧ್ಯಾಯದು ಅಲ್ಲಿಗೆ ಎಂಡ್ ಆಗ್ತದೆ. 8ನೇ ಕ್ಲಾಸ್ ಪುಸ್ತಕನೂ ಎಂಡ್ ಆಗ್ತದೆ. ಹೆಚ್ಚು ಕಡಿಮೆ ಪ್ರಾಚೀನ ಭಾರತದ ಇತಿಹಾಸವನ್ನು ಕೂಡ ಅಲ್ಲಿಗೆ ಸ್ವಲ್ಪ ಅಲ್ಲಿ ಮೊಟಕುಗೊಳಿಸ್ತಾರೆ, ಅಲ್ಲಿಗೆ ಮುಗಿತದದು. ಇದೇ ಅಂಶಗಳು ನಮ್ಗೆ 6ನೇ ತರಗತಿಯಲ್ಲೇ ಇದೆ, ಇವೇ ಅಂಶಗಳು ನಮಗೆ ಡಿಗ್ರಿ ಹಂತದಲ್ಲೂ ಕೂಡ ನಮಗೆ ಸಿಗ್ತವೆ ಮಾಹಿತಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಿದ್ರಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ದೆಹಲಿಯ ಸುಲ್ತಾನರು, ಎಲ್ಲಿ ಬಂದಂಗ ಆಯ್ತು ನೋಡಿದ್ರೆ, ಮಧ್ಯಕಾಲೀನ ಭಾರತಕ್ಕೆ ಬಂದಂತಾಯ್ತು ಇತಿಹಾಸವನ್ನ. ಖಂಡಿತ ನಿಮಗೆ ಇದು ಗೊತ್ತಿರ್ತದೆ, ಅಧ್ಯಯನದ ಅನುಕೂಲಕ್ಕಾಗಿ 3 ಭಾಗಗಳಾಗಿ ನಾವು ವಿಂಗಡಿಸ್ಕೊಳ್ತೀವಿ ಸಹಜವಾಗಿ ಕಾಲಘಟ್ಟಗಳನ್ನ. ಪ್ರಾಚೀನ ಕಾಲ, ಮಧ್ಯಕಾಲ ಮತ್ತು ಆಧುನಿಕ ಕಾಲ ಎಂಬ ರೀತಿಯಲ್ಲಿ ನಾವು ವಿಂಗಡಿಸ್ಕೊಳ್ತೇವೆ. 8ನೇ ಶತಮಾನಕ್ಕಿಂತ ಮುಂಚಿನ ಕಾಲವನ್ನು ಸಾಮಾನ್ಯವಾಗಿ ನಾವಿಲ್ಲಿ ಪ್ರಾಚೀನ ಕಾಲ ಅಂತ ಭಾವಿಸ್ತೇವೆ, ಮತ್ತು 8ನೇ ಶತಮಾನದ ನಂತರ 15ನೇ ಶತಮಾನದವರೆಗಿನ ಅವಧಿಯನ್ನು ಮಧ್ಯಕಾಲ ಅಂತ ಭಾವಿಸ್ತೀವಿ, ಹಾಗೂ 16ನೇ ಶತಮಾನ ಅಥವಾ 15ನೇ ಶತಮಾನದ ನಂತರ ಈ ಕ್ಷಣದವರೆಗಿನ ಅವಧಿಯನ್ನ ಆಧುನಿಕ ಭಾರತ ಅಥವಾ ಆಧುನಿಕ ಯುಗ ಅಂತ ನಾವು ಕರಿತೀವಿ. ಇಲ್ಲಿ ಬಳಸ್ತಕ್ಕಂಥ ಪದ ದೆಹಲಿಯ ಸುಲ್ತಾನರು, ವಾಸ್ತುಶಿಲ್ಪ ಅಂತಕ್ಕಂಥ ಶಬ್ದಗಳದವಲ್ಲ, ಸೊ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಿವೆ. 6ನೇ ತರಗತಿಯಲ್ಲಿ ಬಂದಿದ್ದಾರೆ, 8ನೇ ತರಗತಿಯಲ್ಲಿ ಕೂಡ ಅವ್ರ ಬಗ್ಗೆ ನಮಗೆ, ಸಾರಿ 9ನೇ ತರಗತಿಯಲ್ಲಿ ಕೂಡ ನಮ್ಗೆ ಅವ್ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ಸಾಮ್ರಾಜ್ಯದ ಸ್ಥಾಪನೆ, ಮತ್ತೆ ಯಾವ್ದಪ್ಪ ಇದು ಹೊಸದು ಅಂತೀರಿ ನೀವು ಸಹಜವಾಗಿ, ಅವರು ಶಬ್ದ ಹಂಗೆ ಬಳಸಿದ್ದಾರೆ. ಸರ್ ಹೇಳಿದ್ರಲ್ಲ ಬೆಳಿಗ್ಗೆ, ಯಾವ್ದೋ ಸರ್ ಹೇಳ್ತಿರ್ಬೇಕಾದ್ರೆ NCF 2005 ಅಂತ ಒಂದು ಶಬ್ದ ಬಳಸಿದ್ರು ಅವರು, ನಿಮಗೆ ಅವ್ರ ಬಗ್ಗೆ ಗೊತ್ತಿರಬೇಕು ಸಹಜವಾಗಿ. ನ್ಯಾಷನಲ್ ಕರಿಕುಲಮ್ ಫ್ರೇಮ್ ಅಂತೇನು ಕರಿತೀವಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತೇನು ಕರಿತೀವಿ, ಅದನ್ನ ಆಧರಿಸಿಯೇ ಪಠ್ಯಕ್ರಮವನ್ನ ನಮ್ಗಿಲ್ಲಿ ನಿಗದಿಪಡಿಸಿದ್ದಾರೆ. ಆದ್ರೆ TET ಗೆ ನಿಗದಿಪಡಿಸುವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶಬ್ದಗಳ ಬಳಕೆಯಲ್ಲಿರೋದ್ರಿಂದ ಕಾನ್ಸೆಪ್ಟ್ ಅಂತ ಕರಿತೀವಿ, ಅದಕ್ಕೆ ನಾವೇನು ಪರಿಕಲ್ಪನೆಗಳು ಅಂತ ಕರಿತೀವಿ. ಅಧ್ಯಾಯಗಳೇ ಬೇರೆ, ಪರಿಕಲ್ಪನೆಗಳು ಬೇರೆ. ಪರಿಕಲ್ಪನೆಗಳನ್ನ ಆಧರಿಸಿ ಅಧ್ಯಾಯಗಳನ್ನ ನಾವು ಓದ್ಬೇಕಾಗ್ತದೆ. ಪರಿಕಲ್ಪನೆಗಳಲ್ಲಿ ಬಳಸಿರ್ತಕ್ಕಂಥ ಶಬ್ದಗಳನ್ನೇ ಅಧ್ಯಾಯದಲ್ಲಿ ಬಳಸಿರೋದಿಲ್ಲ. ಈ ಸೂಕ್ಷ್ಮತೆಯನ್ನ, ಈ ಅರ್ಥ ವ್ಯತ್ಯಾಸವನ್ನ ನೀವು ಸರಿಯಾಗಿ ಗಮನಿಸ್ಬಿಟ್ರಿ ಅಂತಂದ್ರೆ ಅರ್ಧ ಕಾನ್ಫಿಡೆನ್ಸ್ ಈಗಲೇ ಬಂದ್ಬಿಡ್ತದೆ ನೀನು ಓದೋದಕ್ಕಿಂತ ಮುಂಚೆನೆ. ಯಾಕಂದ್ರೆ ವಿತ್ತೌಟ್ ಪ್ರಿಪರೇಷನ್ ಕೆಲವರು ಎಕ್ಸಾಮ್ ಬರೀತೀವಿ, ನಾನು ಏನು ಓದಿದ್ದಿಲ್ಲ ಆದ್ರೂ 65 ತಗೊಂಡ್ಬಿಟ್ಟು, 70 ತಗೊಂಡ್ಬಿಟ್ಟು, 80 ತಗೊಂಡ್ಬಿಟ್ಟು, ಇನ್ನೊಂದು 10 ಮಾರ್ಕ್ಸ್ನಾಗ ಹೋಗ್ಬಿಡ್ತು, ಒಂದು 4 ಮಾರ್ಕ್ಸ್ನಾಗ ಹೋಗ್ಬಿಡ್ತು ಅಂತ ಹೇಳ್ತಿರ್ತಾರೆ ಸಾಮಾನ್ಯ. ಬೇಡ, ನಾವು ಗೆಸ್ ಮಾಡಿ ಉತ್ತರ ಹಾಕೋದು ಬೇಡ, ಓದಿ ಗೆಸ್ ಮಾಡೋಣ, ಹೆಚ್ಚು ಪರ್ಫೆಕ್ಟ್ನೆಸ್ ಇರ್ತೀವಲ್ಲ ಆಗ. ಹಾಗಾಗಿ ಜೊತೆಗೆ ಇದು ನಮಗೆ ಅಪಾಯಿಂಟ್ಮೆಂಟ್ಗೂ ಕೂಡ ಹೆಲ್ಪ್ ಆಗ್ತದೆ. ನಾನು ಅಪಾಯಿಂಟ್ಮೆಂಟ್ ಬಗ್ಗೆ ಅಪ್ಪೆ ತಪ್ಪಿ ಹೇಳಿಕ್ ಹೋಗೋದಿಲ್ಲ. ಈ ನೋಟ್ಸ್ ನಿಮಗೆ ಅಲ್ಲಿ ಇದಕ್ಕಿಂತಲೂ ದೊಡ್ಡ ಪ್ರಮಾಣದ ಪರೀಕ್ಷೆ, ಒಂದ್ ರೀತಿ KASO IASO ಬರದಂಗೆ ಆಗ್ತದೆ ಅಲ್ಲಿ, ಒಂದ್ ರೀತಿ ಪರೀಕ್ಷೆಯನ್ನು 350-450 ಅಂತ ಹೇಳಿ ನೀವು ಬರೀತೀರಿ. ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇದೆ, ಕ್ವೆಶನ್ಸ್ ಇದಾವು, ಆನ್ಸರಿಂಗ್ ಮೆಥಡ್ ಇದೆ, ಮತ್ತು ಮಲ್ಟಿಪಲ್ ಚಾಯ್ಸ್ ಮೆಥಡ್ ಕೂಡ ಇದೆ ಅಲ್ಲಿ. ಹಾಗಾಗಿ ಅಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೇಕು ಅನ್ನೋದಾದ್ರೆ ಸೆಲ್ಫ್ ಪ್ರಿಪೇರ್ಡ್ ನೋಟ್ಸ್ ಬಹಳ ಇಂಪಾರ್ಟೆಂಟು. ಸೊ ಎಲ್ಲಾ ನೋಟ್ಸ್ಗಳು ಡಿಪೆಂಡ್ ಅಪಾನ್ ಅವರ್ ಟೆಕ್ಸ್ಟ್ ಬುಕ್ಸ್, ಸೊ ದಟ್ಸ್ ವೈ ನೀವು ಅನ್ನ ಬಿಡಬಾರ್ದು. ನೆಕ್ಸ್ಟ್ ಏನಿದು ಸಾಮ್ರಾಜ್ಯ ಸ್ಥಾಪನೆ ಅಂತಂದ್ರೆ, ಮೊಘಲ್ ಸಾಮ್ರಾಜ್ಯ ಬರ್ತದೆ ಅಲ್ಲಿಗೆ, ಮೊದಲನೇ ಪಾಣಿಪತ್ ಕದನದ ನಂತರ ಅಲ್ಲಿ ಬಾಬರ್ ಎಂಬಾತ ಅಲ್ಲಿ ಜಯ ಗಳಿಸ್ತಾನೆ. ನಿಮ್ಗೆ ಗೊತ್ತಿರ್ತದೆ ಕಾಂಟೆಂಟ್ ಬಗ್ಗೆ, ಮುಂದೆ ದಾವಲ್ಸಾಬ್ ಅಲಿಕರ್ ಸರು ಬಹಳ ಅದ್ಭುತವಾಗಿ ನಿಮಗೆ ಇತಿಹಾಸವನ್ನ ಅವರು ಪರಿಚಯಿಸ್ಕೊಡ್ತಾರೆ. ವಿತ್ತು ನಮಗೆ ಸುಮಾರು 4-5-6 ಅಧ್ಯಾಯಗಳು ಅವ್ರಿಗೆ ಸೆಷನ್ ಸಿಗೋದ್ರಿಂದ ಅವರು ಅಲ್ಲಿ ವಿತ್ ಕ್ವಶನ್ ಪೇಪರ್ ಅನ್ನ ನಿಮಗೆ ಅಲ್ಲಿ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ತೋರಿಸ್ತಾ ಹೋಗ್ತಾರೆ. ಅವರಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಅಂದಾಗ ಮೊಘಲರಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಬದಲಾವಣೆ ಅಂತಕ್ಕಂಥ ಶಬ್ದ ಎರಡೂ ಹಿನ್ನೆಲೆ ನೋಡ್ತೀವಿ ಅದನ್ನ.
ಮೊಘಲ್ ಸುಲ್ತಾನರು ನಮಗೆ ಆರನೇ ತರಗತಿಯಲ್ಲೂ ಇದ್ದಾರೆ ಮತ್ತು ಒಂಬತ್ತನೇ ತರಗತಿಯಲ್ಲಿ ಕೂಡ ಇದ್ದಾರೆ. ಸೊ ಅವ್ರ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ ಕೇವಲ ಮೊಘಲರು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಉದಯ ಆಗ್ತಕ್ಕಂತ ರಾಜ್ಯಗಳ ಬಗ್ಗೆ ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ಯಾವುದು ಅಂತಂದ್ರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸುಲ್ತಾನರು, ಮತ್ತು ಮಧ್ಯ ಭಾರತದಲ್ಲಿ ಅಂದ್ರೆ ಈಗಿನ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಮರಾಠರು, ಮತ್ತು ದೆಹಲಿ ಸುಲ್ತಾನರು ಇರುವಾಗಲೇನೆ ರಜಪೂತರು ಅಂದ್ರೆ ಇಲ್ಲಿ ಹೊಸ ರಾಜರು ಅಂತಂದ್ರೆ ನಮಗಿಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಅಂದಾಗ ನಾನು ರಜಪೂತರ ಬಗ್ಗೆ ಹೌದಾ, ಮೊಘಲರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಅರಸರ ಬಗ್ಗೆ ಅಂದ್ರೆ ಸಾಮ್ರಾಜ್ಯದ ಬಗ್ಗೆ, ಮತ್ತು ಬಹಮನಿ ಸುಲ್ತಾನರ ಬಗ್ಗೆ, ಇವರೆಲ್ಲ ಮಧ್ಯಕಾಲೀನ ಭಾರತದ ಪ್ರಮುಖ ಸಾಮ್ರಾಜ್ಯಗಳಿವು. ಇವುಗಳ ಬಗ್ಗೆ ತಿಳ್ಕೋಬೇಕು. ಇನ್ನು ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ಈ ಸಾಮ್ರಾಜ್ಯಗಳು ಉದಯ ಆದ ನಂತರ ಸಮಾಜದಲ್ಲಿ ಯಾವ ರೀತಿ ವ್ಯತ್ಯಾಸ ಆದ ಅನ್ನೋ ರೀತಿಯಲ್ಲೂ ನೋಡ್ಕೊಳ್ಬೇಕಾಗ್ತದೆ. ಮುಂದೆ ಸಮಾಜ ಶಾಸ್ತ್ರದಲ್ಲೂ ಕೂಡ ಈ ಅಧ್ಯಾಯ ಇದೆ ಸಪರೇಟ್ ಆಗಿ, ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ಅಲ್ಲೂ ಕೂಡ ಒಂಬತ್ತನೇ ತರಗತಿಯ ಸಮಾಜ ಶಾಸ್ತ್ರ ವಿಭಾಗದಲ್ಲಿ ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು. ಬಟ್ ನಾವಿಲ್ಲಿ ಇತಿಹಾಸದ ಅಡಿಯಲ್ಲಿ ನಾವು ನೋಡ್ತಾ ಇರೋದ್ರಿಂದ ಈ ರೀತಿಯಾದಂತ ಸಂಘರ್ಷಗಳು ಇಲ್ಲಿ ಇಸ್ಲಾಂ ಧರ್ಮದ ಧರ್ಮೀಯರು ಕೂಡ ಆಗಮಿಸಿದ್ರು, ಸಾಮ್ರಾಜ್ಯ ಸ್ಥಾಪಿಸಿದ್ರು, ಮೂಲ ಇಲ್ಲಿ ಹಿಂದೂಗಳು ಕೂಡ ಪ್ರಾರಂಭದಲ್ಲೇ ಇದ್ರು, ಇವ್ರ ನಡುವೆ ಇರತಕ್ಕಂತ ನಂಬಿಕೆಗಳು, ಆಚಾರ ವಿಚಾರ, ರೂಢಿ ಸಂಪ್ರದಾಯ, ಉಡುಗೆ ತೊಡುಗೆ, ಆಹಾರ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು ಕಂಡು ಬರ್ತಾವಲ್ಲ, ಹಾಗಾಗಿ ಏನೆಲ್ಲ ಬದಲಾವಣೆ ಉಂಟಾಗ್ತವೆ ಸಾಮಾಜಿಕವಾಗಿ ಅಂತಕ್ಕಂಥ ಅಂಶ ನಾವು ತಿಳ್ಕೊಳ್ತೀವಿ. ಇನ್ನು ಸ್ಥಳೀಯ ಸಂಸ್ಕೃತಿಗಳು ಇದೇ ಹಿನ್ನೆಲೆಯಲ್ಲಿ ಅವು ನಾವನ್ನ ನೋಡ್ತೀವಿ. ಅವರೆಲ್ಲರೂ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಾವಲ್ಲಿ ನೋಡ್ತೀವಿ. ಇದಾದ್ಮೇಲೆ ನೀವು ನೋಡ್ತಾ ಇದ್ರಿ ಶಬ್ದವನ್ನ, ಈಗ ನೀವು ನಾ ಹೇಳದೇ ಬೇಕಾಗಿಲ್ಲ ಸರ್ ಸಾಕು, ಇಲ್ಲಿ ನಮ್ಮ ಮುಂದೆ ಗೊತ್ತಾಗ್ತದೆ ಅಂತ ನೀವು ಖಂಡಿತ ನಿಮ್ಮ ಒಂದು ಕಾನ್ಫಿಡೆನ್ಸ್ ಬಂದಿರ್ತದೆ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದ್ರೆ, ಕಂಪನಿ ಅಧಿಕಾರದ ಸ್ಥಾಪನೆ ಅಂತ ಬಂತು ಈಗ ಅಲ್ಲಿ. ಸೊ ಖಂಡಿತ ಊಹಿಸ್ತಿರಲ್ಲ ನೀವು ಯಾವ ಕಂಪನಿಯಲ್ಲಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂತ ಶಬ್ದದಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ ಇದನ್ನು. ಹಾಗಾದ್ರೆ ಏನ್ ತೋರಿಸಿಕೊಡ್ತದಿದ್ದು, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಏಳನೇ ತರಗತಿ ಪಠ್ಯ ಪುಸ್ತಕದಲ್ಲೂ ಕೂಡ ಇದೇ ಹೆಸರಿನ ಅದ್ದೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಲೇ ಇದೆ. ನಾವೀಗ ಒಂಬತ್ತನೇ ತರಗತಿ ದಾಟಿ ಹತ್ತನೇ ತರಗತಿ ಪಠ್ಯ ಪುಸ್ತಕ ಬರ್ತೀವಿ. ಇದರ ಅರ್ಥ ಮಧ್ಯಕಾಲವನ್ನ ದಾಟಿ ಆಧುನಿಕ ಯುಗಕ್ಕೆ ಬರ್ತೀವಿ. ಪಠ್ಯಪುಸ್ತಕಗಳು ಕೂಡ ಅದೇ ರೀತಿಯಾಗಿ ಕ್ರಮಬದ್ಧವಾಗಿ ರಚನೆ ಮಾಡಿದರು. ಆರನೇ ಕ್ಲಾಸಿಗೆ ಆಧುನಿಕ ಯುಗ ಪರಿಚಯಿಸಿ, ಏಳನೇ ಕ್ಲಾಸಿಗೆ ಪ್ರಾಚೀನ ಕಾಲ ಪರಿಚಯಿಸೋಕೆ ಹೋದ್ರೆ ಹುಡುಗರಿಗೆ ಕಲಸು ಮೇಲೋಗರ ಆಗಿಬಿಡೋ ಸಾಧ್ಯತೆ ಇರ್ತದೆ, ಚಿತ್ರಣವಾಗಿಬಿಡೋ ಸಾಧ್ಯತೆ ಇರ್ತದೆ. ಅಥವಾ ಆಧುನಿಕ ಯುಗವನ್ನು ಎಂಟನೇ ತರಗತಿಗೆ ಇಟ್ಟು ಎಂಟನೇ ತರಗತಿಯಲ್ಲಿ ಇದು ಎಂಟನೇ ತರಗತಿಗೆ ಆಧುನಿಕ ಯುಗ, ಹತ್ತನೇ ತರಗತಿ ಪ್ರಾಚೀನ ಯುಗ ಇಟ್ಟು ಈ ರೀತಿ ಏನಾದ್ರು ಅಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋದ್ರೆ ಕ್ರಮಬದ್ಧತೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಸಿಲೆಬಸ್ ಕೂಡ ಕ್ರಮಬದ್ಧವಾಗೇ ಇದೆ. ನಮ್ಮ ಟಿ ಟಿ ಸಿಲೆಬಸ್ ಕೂಡ ಕ್ರಮಬದ್ಧವಾಗೇ ಇದೆ. ನಾ ಈಗ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರಿ, ನಾ ಫಸ್ಟ್ ಹೋಗಿದ್ದು ಆರನೇ ಕ್ಲಾಸ್ ಎಂಟನೇ ಕ್ಲಾಸ್, ನೆಕ್ಸ್ಟ್ ಬಂದಿದ್ದು ಆರನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್, ನೆಕ್ಸ್ಟ್ ಬಂದಿದ್ದು ಏಳನೇ ಕ್ಲಾಸ್ ಮತ್ತು ಹತ್ತನೇ ಕ್ಲಾಸಿಗೆ. ಹಾಗಾಗಿ ನಾವಿಲ್ಲಿ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ನಾವು ಇದನ್ನ ಅರ್ಥೈಸ್ಕೊಂಡಂತಾನೆ. ಇನ್ನ ಕಂಪನಿ ಅಧಿಕಾರದ ಸ್ಥಾಪನೆ ಅಂದಾಗ ಭಾರತಕ್ಕೆ ಅಲ್ಲಿ ಯುರೋಪಿಯನ್ರು ಬರ್ತಾರೆ, ಹಿಂಗೆ ಅಲ್ಲಿ ಪ್ರಾರಂಭದಲ್ಲಿ ಪೋರ್ಚುಗೀಸರು ಬರ್ತಾರೆ, ಆನಂತರ ಡಚ್ಚರು ಬರ್ತಾರೆ, ನಂತರ ಇಂಗ್ಲಿಷರು ಬರ್ತಾರೆ, ಕೊನೆಗೆ ಫ್ರೆಂಚರು ಬರ್ತಾರೆ. ಹೌದಾ, ಅವರೆಲ್ಲರೂ ಇಲ್ಲಿ ಕಂಪನಿಗಳನ್ನು ಸ್ಥಾಪಿಸ್ತಾರೆ. ಆನಂತರ ಡಚ್ಚರು ಮತ್ತು ಪೋರ್ಚುಗೀಸರು ಬೇರೆ ಕಡೆ ತಮ್ಮ ಗಮನ ಹರಿಸ್ತಾರೆ, ಫ್ರೆಂಚರು ಮತ್ತು ಇಂಗ್ಲಿಷರು ಮಾತ್ರ ಉಳ್ಕೊಳ್ತಾರೆ. ಲಾಸ್ಟ್ಗೆ ಅವರವರಿಗೆ ಕಾಂಪಿಟೇಷನ್ ಆಗಿ ಕರ್ನಾಟಕ ಯುದ್ಧಗಳು ನಡೀತವೆ. ಕರ್ನಾಟಕ ಯುದ್ಧಗಳ ನಂತರ ಕೊನೆಗೆ ಇಂಗ್ಲಿಷರು ಉಳಿತಾರೆ ಇಲ್ಲಿ. ಸೊ ಮೂರನೇ ಕರ್ನಾಟಕ ಯುದ್ಧದ ನಂತರ ಇಂಗ್ಲಿಷರು ಉಳ್ಕೊಳ್ತಾರಲ್ಲ, ಆನಂತರ ಅವರು ಆಧಿಪತ್ಯವನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ಹೋಗ್ತಾರೆ. ಅವರ ಆಳ್ವಿಕೆಯ ಪರಿಣಾಮಗಳನ್ನ ನಾವು ನೋಡ್ತೀವಿ. ಹೌದಾ, ನಂತರ ಆ ಮೊದಲ ಎರಡು ಮೂರು ಅಧ್ಯಾಯಗಳು, ಹತ್ತನೇ ತರಗತಿಯಲ್ಲಿ ಇರತಕ್ಕಂತ ಎರಡು ಮೂರು ಅಧ್ಯಾಯಗಳು ಮತ್ತು ಏಳನೇ ತರಗತಿಯಲ್ಲಿ ಇರತಕ್ಕಂತ ಎರಡು ಮೂರು ಅಧ್ಯಾಯಗಳು ಇದಕ್ಕೆ ಸಂಬಂಧಪಟ್ಟಿವೆ. ಕಂಪನಿ ಅಧಿಕಾರದ ಸ್ಥಾಪನೆ, ಗ್ರಾಮೀಣ ಜೀವನ ಮತ್ತು ಸಮಾಜ ಅಂತಕ್ಕಂಥ ಶಬ್ದಗಳ ಸ್ಥಾನದಲ್ಲಿ, ಗ್ರಾಮೀಣ ಜೀವನ ಮತ್ತು ಸಮಾಜ, ವಸಾಹತುಶಾಹಿ ಮತ್ತು ಬುಡಕಟ್ಟು ಸಮಾಜಗಳು. ನೋಡ್ರಿ, ಈ ಶಬ್ದಗಳು ಯುರೋಪಿಯನ್ನರ ಆಗಮನದ ನಂತರ ಅವರ ಆಧಿಪತ್ಯದ ವಿಸ್ತರಣೆ, ಅವರ ಆಡಳಿತದ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಇವನ್ನ ನೋಡ್ತೀವಿ. ಭೂಕಂದಾಯ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ, ಹೌದಾ, ಕಾನೂನು ವ್ಯವಸ್ಥೆ, ಎಲ್ಲಾ ಕ್ಷೇತ್ರಗಳಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ ಈ ಶಬ್ದಗಳ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಸರಿ, ಅಧ್ಯಾಯದ ಮುಂದುವರಿದ ಭಾಗದಲ್ಲಿ ಅಥವಾ ನಮ್ಮ ಪಠ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಏನಿದೆ ಅಂತಂದ್ರೆ, 1857 ಅಥವಾ 58 ದಂಗೆ ಅಂತಿದೆ. ಇದೊಂದು ನಿಮಗೆ ಡೈರೆಕ್ಟ್ ಸಿಕ್ತದ ನೋಡ್ರಪ್ಪ ಅದರೊಳಗಡೆ ಬುಕ್ ಅಲ್ಲಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಶಬ್ದದಿಂದ ಅಲ್ಲಿ ಪ್ರಾರಂಭ ಆಗ್ತದೆ. ಹಾಗಾದ್ರೆ ಅದೇ ಅಧ್ಯಾಯ ದೌಟೆ ಅಲ್ಲ, ಏಳನೇ ಕ್ಲಾಸಲ್ಲೂ ಇದೆ, ಹತ್ತನೇ ಕ್ಲಾಸಲ್ಲೂ ಇದೆ,
ಇದೇ ಅಧ್ಯಾಯ ನಿಮಗೆ ಪಿಯು ಹಂತದಲ್ಲೂ ಸಿಗುತ್ತೆ ಮತ್ತು ಡಿಗ್ರಿ ಹಂತದಲ್ಲೂ ಸಿಗುತ್ತೆ. ಅಲ್ಲಿ ಕಾರಣಗಳು, ಪರಿಣಾಮಗಳು, ವಿಫಲತೆಗೆ ಕಾರಣಗಳು, ಈ ರೀತಿಯಾಗಿ ಅಂಶಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೇಕಾಗ್ತದೆ. ಇನ್ನ ಮಹಿಳೆ ಮತ್ತು ಸುಧಾರಣೆ, ಹೌದಾ, ಜಾತಿ ವ್ಯವಸ್ಥೆಯ ಸವಾಲುಗಳು, ಇವು ಏನ್ ತೋರಿಸಿಕೊಡ್ತಾ ಇವೆ ಸರ್? ಎಂತ ಶಬ್ದ ಬಂದ್ವಲ್ಲ ಇಲ್ಲಿ, ಮಹಿಳೆ ಮತ್ತು ಸುಧಾರಣೆ ಅಂದ್ರೆ ಏನಿದು, ಇತಿಹಾಸದಲ್ಲಿ ಯಾಕೆ ಬರ್ತದೆ ಇದು, ಜಾತಿ ವ್ಯವಸ್ಥೆಯ ಸವಾಲುಗಳು ಅಂತಕ್ಕಂಥ ಶಬ್ದ ಬಳಸಿದಾರಲ್ಲ, ಈಗ ಯಾವ ಪಾಠ ಹೇಳ್ತೀರಿ ನೀವಿಲ್ಲಿ? ಈ ನಡುವೆ ಏನಾಗ್ತದೆ ಗೊತ್ತಾ, 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮತ್ತು 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಈ 5 ಅಧ್ಯಾಯಗಳ ನಂತರ, 4 ಅಧ್ಯಾಯಗಳ ನಂತರ 6ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತಿದೆ. ಅಂದ್ರೆ ಪ್ರಾಚೀನ 8ನೇ ಕ್ಲಾಸಲ್ಲೂ ಅದಾಗಿರ್ತದೆ, 9ನೇ ಕ್ಲಾಸಲ್ಲೂ ಬಂದಿರ್ತಾರೆ, 15ನೇ ಯುಗದಲ್ಲೂ ಬಂದಿರ್ತಾರೆ. ಇವರು ಈ ಶಬ್ದ ಬಳಸೋದ್ರ ಮೂಲಕ ಪ್ರಾಚೀನ ಭಾರತದ ಹೊಸ ಮತಗಳು ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ. ಮಧ್ಯಕಾಲಕ್ಕೆ ಬಂದ್ರೆ ಅಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರು ಮುಖ್ಯವಾಗಿ ಆಚಾರ್ಯತ್ರಯರು ಅಂತ ಬರ್ತಾರೆ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಬರ್ತಾರೆ, ಮತ್ತು ಬಸವೇಶ್ವರ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಇದೆ. ಈ 4 ಜನರ ಬಗ್ಗೆ ಅಲ್ಲಿ ಸುಧಾರಕರ ಸುಧಾರಣಾ ಅಂಶಗಳ ಬಗ್ಗೆ ಅಲ್ಲಿ ಮಾಹಿತಿ ಇದೆ, ಅವರ ಸಿದ್ಧಾಂತ, ಅವರ ಬೋಧನೆಗಳ ಬಗ್ಗೆ ನಾವು ನೋಡ್ತೀವಿ. ಮತ್ತು ಅದೇ ಮಧ್ಯಕಾಲದ ಮುಂದುವರಿದ ಭಾಗದಲ್ಲಿ ಭಕ್ತಿ ಪಂಥ ಅಂತಕ್ಕಂಥ ಅಧ್ಯಾಯ ಇದೆ 9ನೇ ತರಗತಿಯಲ್ಲಿ. ಅಲ್ಲಿ ಮತ್ತೆ ದಾಸರು ನೋಡ್ರಿ, ಇವರು ಆಚಾರ್ಯತ್ರಯರು ಅಂತ ಕರಿತೀವಿ, ಮತ್ತು ಶರಣರು ಅಂತ ಕರಿತೀವಿ. ಬಸವಣ್ಣರು ಅಲ್ಲಿ ಶರಣರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಮತ್ತು ಆಚಾರ್ಯತ್ರಯರು ಅವ್ರ 3. ಮುಂದುವರಿದ ಭಾಗದಲ್ಲಿ ದಾಸರ ಬಗ್ಗೆ ನಾವು ನೋಡ್ತೀವಿ, ಅಲ್ಲಿ ಕನಕದಾಸರು, ಪುರಂದರದಾಸರು 9ನೇ ಕ್ಲಾಸಲ್ಲೇ ಭಕ್ತಿ ಪಂಥ ಅಂತಕ್ಕಂಥ ಶಬ್ದದಲ್ಲಿ, ಹೌದಾ, ಅಲ್ಲಿ ಚೈತನ್ಯರು, ಮೀರಾಬಾಯಿ ಅವರು, ಗುರುನಾನಕ್ ಅವರು, ಹೀಗೆ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಸಿಗ್ತಾ ಹೋಗ್ತದೆ. ಮತ್ತು ಅವರು ಸಮಾಜದಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಹೆಚ್ಚು ಆದ್ಯತೆ ಕೊಟ್ಟಿದ್ದೆ ಜಾತಿ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುತ್ತಾರೆ, ಮತ್ತು ಸ್ತ್ರೀ ಪುರುಷ ಸಮಾನತೆಯ ಬಗ್ಗೆ ಅವರು ಧ್ವನಿ ಎತ್ತುತ್ತಾರೆ. ಆಧುನಿಕ ಯುಗದಲ್ಲೂ ಕೂಡ ಅದೇ ಆಗ್ತದೆ. ಏನು 5ನೇ ಅಧ್ಯಾಯ ಐತೆ ಅಂತ ಹೇಳಿದ್ನಲ್ಲ, ಸಾಮಾಜಿಕ ಮತ್ತು ಧಾರ್ಮಿಕ ತೋರಣ ಚಳವಳಿ ಅಂತ ಒಂದು 10ನೇ ಕ್ಲಾಸ್ಲಿ ಐತೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಮಗೆ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ಅನಿ ಬೆಸೆಂಟ್ ಅವರು, ಇತ್ತೀಚಿನ ಪೆರಿಯಾರ್ ಅವರಿಗೂ ಕೂಡ ಅಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ, ಸ್ವಾಮಿ ದಯಾನಂದ ಸರಸ್ವತಿ ಅವರ ಬಗ್ಗೆ, ಜ್ಯೋತಿಬಾ ಫುಲೆ ಅವರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಸರ್ ಸೈಯದ್ ಅಹಮದ್ ಖಾನ್ ಅವರ ಬಗ್ಗೆ, ಅನಿ ಬೆಸೆಂಟ್ ಅವರ ಬಗ್ಗೆ ಎಷ್ಟು ಮಾಹಿತಿ ಪಡ್ಕೊಳ್ತೀವಿ. ಒಳ್ಳೊಳ್ಳೆ ಮಾಹಿತಿಗಳು ಆ ನಮ್ಮ ಸಿಲೆಬಸ್ ಒಳಗೊಂಡಿವೆ ನಮ್ಮಲ್ಲಿ, ಹೌದಾ. ಅದ ನಂತರ ಪೆರಿಯಾರ್ ಅಂತಕ್ಕಂಥವ್ರು, ಇ ವಿ ರಾಮಸ್ವಾಮಿ ಅಯ್ಯರ್ ಅಂತಕ್ಕಂಥವ್ರು, ತಮಿಳುನಾಡಲ್ಲಿ ನಡೀತಕ್ಕಂಥ 2 ದೊಡ್ಡ ಚಳವಳಿಗಳು, ಹೌದಾ, ಅವ್ರ ಬಗ್ಗೆಯೂ ಕೂಡ ನಾವಲ್ಲಿ ಮಾಹಿತಿಯನ್ನ ಪಡ್ಕೊಳ್ತೀವಿ. ಸೊ ಅವ್ರು ಮಾಡ್ತಕ್ಕಂಥ ಸುಧಾರಣೆಗಳನ್ನ ಈ ಶಬ್ದ ಬಳಸಿದಾರೆ ಇಲ್ಲಿ ಏನಂತ, ಮಹಿಳೆ ಮತ್ತು ಸುಧಾರಣೆ, ಜಾತಿ ವ್ಯವಸ್ಥೆ, ಸವಾಲುಗಳು. ರೈಟ್, ಇಷ್ಟಾದ್ಮೇಲೆ ಏನಾಗ್ತದೆ ನಮಗಲ್ಲಿ, ರಾಷ್ಟ್ರೀಯ ಚಳುವಳಿ, ಗುಡ್, ಒಳ್ಳೆ ಶಬ್ದ ಬಳಸಿದ್ದಾರೆ ಈಗ ಅವರು, ಅರ್ಥ ಮಾಡ್ಕೊಳ್ಬಹುದು. ಬಟ್ ಅಲ್ಲಿ ಏನಂತಿದೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪಾಠ ಇದೆ, 7ನೇ ಕ್ಲಾಸಲ್ಲೂ ಇದೆ, 10ನೇ ಕ್ಲಾಸಲ್ಲೂ ಇದೆ. ಸರ್ ಸ್ಕ್ರೀನ್ ಕಾಣ್ತಾ ಇದೆ ಮತ್ತು ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆರ್ಗನೈಸರ್ ಅಥವಾ ದಾವಲ್ ಸಾಬ್ ಸರ್ ಯಾರಾದ್ರೂ ಒಬ್ರು, ಯಾಕಂದ್ರೆ ಬಹಳ ಪ್ರಯತ್ನ ಹೇಳ್ತಾ ಇರೋದು. ಕೊನೆ ಹಂತದಲ್ಲಿ ಇದೆ ಸರ್, ಒಂದು 10 ನಿಮಿಷ. ಆಕ್ಚುಲಿ ಅವ್ರಿಗೆ ಬೇಕಾಗಿರೋದೆ ಕಾಂಟೆಂಟ್ ಸರ್, ಮೇನ್ ಅರ್ಥ ಮಾಡ್ಕೊಳಕ್ ಇವೇ ಶಬ್ದಗಳು ಅಲ್ಲಿ ಬುಕ್ ಅಲ್ಲಿ ಬಂದಿಲ್ಲ. ಸರಿ ಸರ್, ಸರಿ ಸರ್ ಸರಿ. ಈ ರಾಷ್ಟ್ರೀಯ ಚಳವಳಿ ಅಂತಕ್ಕಂಥ ಶಬ್ದವನ್ನು ನಾವಿಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ 1 ಅಧ್ಯಾಯ 10ನೇ ತರಗತಿಯಲ್ಲಿ ಇದೆ, ಮತ್ತು 7ನೇ ತರಗತಿಯಲ್ಲಿ ಕೂಡ ಇದೆ, ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಇತಿಹಾಸ ಭಾಗದಲ್ಲಿ. ಮತ್ತು ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅಂತಕ್ಕಂಥ ಶಬ್ದವನ್ನು ಅಲ್ಲಿ ಬಳಸಿದ್ದಾರೆ. ಆ 2 ಅಧ್ಯಾಯಗಳು ಇಲ್ಲಿ ರಾಷ್ಟ್ರೀಯ ಚಳವಳಿ ತೀವ್ರಗಾಮಿಗಳ ಯುಗ ಮತ್ತು ಗಾಂಧಿ ಯುಗ ಅಂತ ಕರೆಯಲ್ಪಟ್ಟು ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಿಂದ ಹಿಡಿದು 1885 ಹಿಡಿದು 1947 ಆಗಸ್ಟ್ 15ರವರೆಗೆ ನಡೀತಕ್ಕಂಥ ಏನು ಘಟನೆಗಳಿದಾವಲ್ಲ, ಆ ಎಲ್ಲಾ ಘಟನಾವಳಿಗಳು ಅದ್ಭುತವಾಗಿರ್ತಕ್ಕಂಥ ಅಂಶಗಳು ನಾವು ಭಾರತೀಯರಾಗಿಯೂ ಕೂಡ ತಿಳ್ಕೊಳ್ತಕ್ಕಂಥ ಮತ್ತು ನೆನ್ಪಿಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಜೊತೆಗೆ ನಮಗೆ ಇಲ್ಲಿ ಪರೀಕ್ಷಾ ದೃಷ್ಟಿಯಲ್ಲೂ ಕೂಡ ಅವನ್ನ ನಾವು ನೆನ್ಪಿಡ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡ್ಬೇಕಾಗ್ತದೆ. ಅದಾದ ನಂತರ ಸ್ವಾತಂತ್ರ್ಯ ನಂತರದ ಭಾರತ ಅಂತಕ್ಕಂಥ ಶಬ್ದ ಇದೆ. ಇದು ಒಂದು ನಿಮ್ಗೆ ಒಳ್ಳೆ ಕ್ಲೀವು. 10ನೇ ಕ್ಲಾಸ್ ಕೊನೆಯ ಪಾಠ ಅಂದ್ರೆ ಕೊನೆ ಅಂದ್ರೆ ಅಲ್ಲಿ 10 ಪಾಠಗಳಿವೆ, ಅಧ್ಯಾಯಗಳಿವೆ. 9ನೇ ಅಧ್ಯಾಯ ಇದು ಹೇಳ್ತದೆ ಏನನ್ನ, ಸ್ವಾತಂತ್ರ್ಯ ನಂತರದ ಭಾರತ ಅಂತಕ್ಕಂಥ ಹೆಸರಲ್ಲೇ ಆ ಪಾಠ ಇದೆ. ಅಲ್ಲಿ ತಿಳ್ಕೊಳ್ತೀನಿ ನಾವು ಕಾಮನ್ ಆಗಿ ಅಂತಂದ್ರೆ, ಸಹಜವಾಗಿ
ಸ್ವಾತಂತ್ರ್ಯ ನಂತರದ ಭಾರತ ಎದುರಿಸಿರ್ತಕ್ಕಂಥ ಸವಾಲುಗಳ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನ ಆ ಅಧ್ಯಾಯ ಒಳಗೊಂಡಿದೆ. ಅಲ್ಲಿ ಸ್ವಾತಂತ್ರ್ಯ ಸಿಕ್ಕಂತ ಖುಷಿಯಲ್ಲಿ ನಾವು ಮೈ ಮರೆಯುವಂತಿರ್ಲಿಲ್ಲ, ಹಲವಾರು ಸಮಸ್ಯೆಗಳು ಎದುರಾಗ್ತಾವ ನಮಗಲ್ಲಿ. ನಿರಾಶ್ರಿತರು ಬರ್ತಾರೆ ಈ ಕಡೆ ಬಾಂಗ್ಲಾದಿಂದ, ಸಾರಿ ಆ ಕಡೆ ಪಾಕಿಸ್ತಾನ ಡಿವೈಡ್ ಆದಾಗ ಅಲ್ಲಿಂದ ನಿರಾಶ್ರಿತರು ಬರ್ತಾರೆ. ನಿರಾಶ್ರಿತರ ಸಮಸ್ಯೆ, ಸರ್ಕಾರ ರಚನೆಯ ದೊಡ್ಡ ಸವಾಲು, ಭಾಷಾವಾರು ಪ್ರಾಂತ್ಯಗಳನ್ನ ರಚಿಸಬೇಕಾದಂತಹ ಸವಾಲು, ಅದರಲ್ಲೂ ದೇಶ ಡಿವೈಡ್ ಆಗಿದ್ರಿಂದ, ವಿಭಜನೆ ಆಗಿದ್ರಿಂದ, ಮತೀಯ ಗಲಭೆಗಳು, ಇವೆಲ್ಲವನ್ನು ನಿಯಂತ್ರಿಸಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ರಾಜ್ಯ ಸ್ಥಾಪನೆ ಮಾಡಿ, ಸರ್ಕಾರ ಸ್ಥಾಪನೆ ಮಾಡಿ, ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ರಚಿಸ್ತಕ್ಕಂಥ ದೊಡ್ಡ ಸವಾಲಲ್ಲಿ ಎದುರಾಗಿರ್ತದೆ. ಇವೆಲ್ಲವುಗಳನ್ನ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನಮಗಲ್ಲಿ ಸಿಗ್ತದೆ. ಸೊ ಇದು ನೇರವಾಗಿರ್ತಕ್ಕಂಥ ಶಬ್ದ ಅಂದ್ರೆ ಅಲ್ಲಿಗೆ ಮುಗಿತದೆ ಅಂತ. ಹಾಗಾದ್ರೆ ನೆಕ್ಸ್ಟ್ 10th class ಅಲ್ಲಿ ಮತ್ತೆ ಆಧುನಿಕ ವಿಶ್ವ ಅಂತಕ್ಕಂಥದ್ದು, ಅಲ್ಲಿ ಬೇರೆ ಹೆಸರಿನಲ್ಲಿ 20th century ರಾಜಕೀಯ ಆಯಾಮಗಳು ಅಂತಕ್ಕಂಥ ಅಧ್ಯಾಯ ಬರ್ತದೆ. ಇದನ್ನ ನೀವು ಅಲ್ಲಿ ಕೈ ಬಿಡತಕ್ಕಂಥ ಅವಶ್ಯಕತೆ ಇಲ್ಲ, ನೋಡ್ತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ. ನೆಕ್ಸ್ಟ್ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾದ್ರೆ ಎಷ್ಟು ಅಂಕ ಇರ್ತವೆ, ಇತಿಹಾಸಕ್ಕೆ ಎಷ್ಟಿರ್ತವೆ, ಭೂಗೋಳಕ್ಕೆ ಎಷ್ಟಿರ್ತವೆ ನೋಡೋಣ. ಅದ್ರ ಬಗ್ಗೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನೋಡುವಾಗ ಈಗ ನಿಮ್ಗೆ ಒಂದು ಕನ್ಫರ್ಮ್ ಆಯ್ತು ಸ್ಪರ್ಧಾರ್ಥಿಗಳಿಗೆ, ಸರ್ ಇಲ್ಲಿ ಹಾಗಾದ್ರೆ 6th class to 10th class ಬುಕ್ ಫಸ್ಟ್ ನಮಗೆ ಮೇನ್ ಬೇಸಿಕ್ ನಾಲೆಜ್ ತಗೊಂಡು ಅದೇ ಸಿಲೆಬಸ್ ಇರ್ತಕ್ಕಂಥ PU ಮತ್ತು ಡಿಗ್ರಿ ಹಂತದ ಪುಸ್ತಕಗಳನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಮನದಟ್ಟು ಆಗಿದೆ. ಸೊ ಆದ್ರೂ ಕೂಡ ಶಬ್ದಗಳನ್ನ ನಾವು ಯಾವ ಅಧ್ಯಾಯಕ್ಕೆ ಹೋಲಿಸ್ಕೊಳ್ಬೇಕು ಅನ್ನೋದನ್ನ ನಾ ಇಲ್ಲಿ ನಿಮಗೆ ಮನದಟ್ಟು ಮಾಡ್ತಾ ಹೋಗ್ತಾ ಇದ್ದೇನೆ. ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಭೂಗೋಳ ಶಾಸ್ತ್ರ ಒಂದು ಸಾಮಾಜಿಕ ಅಧ್ಯಯನ ಮತ್ತು ವಿಜ್ಞಾನ ಸಾಮಾನ್ಯವಾಗಿರ್ತಕ್ಕಂಥ ಅಂಶ ಇದು. ನಿಮ್ಗೆ 6th class ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ತದೆ. 8th class ಬಂದಾಗಲೂ ಕೂಡ ಅಲ್ಲಿ ನೇರವಾಗಿ ನೆಕ್ಸ್ಟ್ ಬಳಸ್ತಕ್ಕಂಥ ಶಬ್ದಗಳು, ಸೌರ ಮಂಡಲದಲ್ಲಿ ಭೂಗ್ರಹ, ಗೋಳ, ನೋಡ್ರಿ ಎರಡೂ ಶಬ್ದಗಳು 8th class ಅಲ್ಲಿ ಬರ್ತಕ್ಕಂಥ ಹೌದಾ ಬಹುತೇಕ ಅಧ್ಯಾಯಗಳಿಗೆ ಇದು ಸಂಬಂಧಪಟ್ಟಿದೆ. ಏನಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಪಾಠ ಇದೆ, ಇಲ್ಲಿ ಬರ್ತಕ್ಕಂಥ ಶಬ್ದಗಳು. ಗೋಳ, ಗೋಳಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪೂರ್ವಾರ್ಧ, ಪಶ್ಚಿಮಾರ್ಧ, ಉತ್ತರಾರ್ಧ, ದಕ್ಷಿಣಾರ್ಧ, ಅಕ್ಷಾಂಶಗಳು, ರೇಖಾಂಶಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಸಮಯವನ್ನು ಲೆಕ್ಕ ಹಾಕುವಲ್ಲಿ ರೇಖಾಂಶಗಳು ಯಾವ ರೀತಿ ನಮಗೆ ಸಹಾಯಕ್ಕೆ ಬರ್ತವೆ ಹೌದಾ, ಈ ರೀತಿಯಾಗಿ. ಆಮೇಲೆ ಗ್ರೀನ್ವಿಚ್ ರೇಖೆ ಅಂದ್ರೆ ಏನು, ಗ್ರೀನ್ವಿಚ್ ರೇಖೆಗೂ ನಮಗೂ ಇರತಕ್ಕಂಥ ಸಮಯ ಬಹಳ ಅದ್ಭುತ. ಎಷ್ಟು ಇಂಟ್ರೆಸ್ಟ್ ಅಂತಂದ್ರೆ ಭೂಗೋಳ ಒಳ್ಳೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳೇ ನಿಮ್ಗೆ ಅದ್ರ ಬಗ್ಗೆ ಸ್ಪಷ್ಟಪಡಿಸ್ತಾರೆ ನೆಕ್ಸ್ಟ್ ಅವಧಿಯಲ್ಲಿ. ಸಾಮಾನ್ಯ ಜ್ಞಾನ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು, ನಮ್ಮ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಅಲ್ಲಿ ಆ 8th class ಪಠ್ಯ ಪುಸ್ತಕದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ಪರಿಸರದ ಸಂಪೂರ್ಣತೆ, ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಪರಿಸರ, ಗಾಳಿ, ನೀರು, ಈ ಎಲ್ಲ ಅಂಶಗಳು ನಮಗಲ್ಲಿ 8th class ಭೂಮಿ ನಮ್ಮ ಜೀವಂತ ಗ್ರಹ ಆದ ನಂತರ. ನೆಕ್ಸ್ಟ್ ನಮಗಲ್ಲಿ ಶಿಲಾಗೋಳ ಅಂತ ಇದೆ, ಜಲಗೋಳ ಅಂತ ಇದೆ, ವಾಯುಗೋಳ ಅಂತ ಇದೆ, ಮತ್ತು ಜೀವಿಗೋಳ ಅಂತ ಇದೆ. ಈ 5 ನಮ್ಮ ಈ ಭಾಗವನ್ನ ಸರಿಪಡಿಸ್ತವಲ್ಲಿ, ಇದನ್ನ ಈ ಸ್ಥಾನವನ್ನು ಅವು ತುಂಬಿಕೊಡ್ತವೆ. ಇನ್ನು ಮಾನವ ಪರಿಸರ ಅಂತಕ್ಕಂಥ ಶಬ್ದ ಬಂದಾಗ ಅಲ್ಲಿ ವಸಾಹತು, ಸಾರಿಗೆ ಮತ್ತು ಸಂವಹನ, ಸಂಪನ್ಮೂಲದ ವಿಧಗಳು, ಪ್ರಾಕೃತಿಕ ಹಾಗೂ ಮಾನವ, ಕೃಷಿ, ಇಷ್ಟೆಲ್ಲಾ ಪದಗಳಿದಾವಲ್ಲ, ಇವು ನಾವು ನೇರವಾಗಿ 9th ಮತ್ತು 10th ಬಂದ್ರೆ ಈ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ಅಂತಕ್ಕಂಥ ಶಬ್ದದಿಂದ ನಮಗೆಲ್ಲ ಪ್ರಾರಂಭ ಆಗ್ತವೆ. ನಿಮಗೆ ಗೊತ್ತಿರಲಿ ಬಹಳ ಈಜಿ ಆಗಿರ್ತಕ್ಕಂಥ ಅಂಶ, 8th class ಭೂಗೋಳ ಸ್ವಲ್ಪ ನಮಗಲ್ಲಿ ಜಲಗೋಳ, ಶಿಲಗೋಳ, ವಾಯುಗೋಳದಲ್ಲಿ ಸೈಂಟಿಫಿಕ್ ವರ್ಡ್ಸ್ ಜಾಸ್ತಿ ನಮಗಲ್ಲಿ ಬರೋದ್ರಿಂದ ಸ್ವಲ್ಪ ಕ್ಲಿಷ್ಟಕರ ಅನಿಸ್ಬೋದು, ಅವನ್ನ ನಾವು ಸರಳವಾಗಿ ಅರ್ಥೈಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಆದ್ರೆ ಅದಾದ ನಂತರ 9th ಮತ್ತು 10th ಬಂದಾಗ ಬಹಳ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನದು, 9th ಕರ್ನಾಟಕದ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನ, ಭೌಗೋಳಿಕವಾಗಿ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನಗಳಾಗ್ತದೆ. ನಮ್ಮ ರಾಜ್ಯ ಕರ್ನಾಟಕ ಹೌದಾ, ಅಲ್ಲಿ ಹೇಳ್ತೀನಿ ನಾನು ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ತೋರಿಸ್ತೀನಿ. ಕರ್ನಾಟಕದ ವಾಯುಗುಣ, ಕರ್ನಾಟಕದ ಸಸ್ಯವರ್ಗ, ಕರ್ನಾಟಕದ ಪ್ರಾಣಿ ಸಂಪತ್ತು, ಕರ್ನಾಟಕದ ಜಲ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ಮಣ್ಣುಗಳು ಹೌದಾ, ಮಣ್ಣಿನ ವ್ಯವಸ್ಥೆ ಬಗ್ಗೆ, ನಮ್ಮ ಕರ್ನಾಟಕದ ನೈಸರ್ಗಿಕ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ಸಾರಿಗೆ, ಕರ್ನಾಟಕದ ಜನಸಂಖ್ಯೆ, ಕರ್ನಾಟಕದ ಪ್ರವಾಸಿ ಪ್ರೇಕ್ಷಣೀಯ ಸ್ಥಳಗಳು, ಈ ರೀತಿ ಆಗಿರತಕ್ಕಂಥ ಸರಳವಾದಂತಹ ಅಧ್ಯಯನ ಅಂದ್ರೆ ಕರ್ನಾಟಕದ ಒಟ್ಟಾರೆ ಭೌಗೋಳಿಕ ಅಂಶಗಳನ್ನು ನಮಗೆ ತಿಳಿಸಿಕೊಳ್ಳುವ ಪ್ರಯತ್ನ ಮಾಡ್ತದೆ. 10th ಹೋದ್ರೆ ಸೇಮ್ ಕರ್ನಾಟಕದ ಜಾಗದಲ್ಲಿ ಭಾರತ ಇರ್ತದೆ ಅಷ್ಟೆ. ಭಾರತ ನಮ್ಮ ಮಾತೃಭೂಮಿ, ಸೊ ಭಾರತ ಅಂತಕ್ಕಂಥ ಅಧ್ಯಯನದಿಂದ ಪ್ರಾರಂಭ ಆಗ್ತದೆ. ಅಲ್ಲಿ ಭಾರತದ ಪರಿಚಯ, ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ವಾಯುಗುಣ, ಭಾರತದ ಸಸ್ಯವರ್ಗ, ಪ್ರಾಣಿ ಸಂಪತ್ತು, ಜಲ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು,
ಸಾರಿಗೆ, ಸಂಪರ್ಕ, ಜನಸಂಖ್ಯೆ ಇಷ್ಟೆಲ್ಲ ಅಂಶಗಳ ಬಗ್ಗೆ ನಮ್ಗಲ್ಲಿ ಮಾಹಿತಿಯನ್ನ ಕೊಡ್ತದೆ ಅಧ್ಯಾಯ. ಹಾಗಾಗಿ 8, 9, 10 ತರಗತಿ ಭೂಗೋಳ, ಭೂಗೋಳ ನೀವಲ್ಲಿ ಇತಿಹಾಸದಷ್ಟು ಕಾಂಟೆಂಟ್ ಇಲ್ಲ ಆಕ್ಚುಲಿ ನೋಡ್ಬೇಕಂತಂದ್ರೆ. ಆದ್ರೆ ಇತಿಹಾಸಕ್ಕೆ ಎಷ್ಟು ಅಂಕಗಳು ಬರ್ತಾವೋ ಅಷ್ಟೇ ಅಂಕಗಳು ನಮಗೆ ಭೂಗೋಳ ವಿಭಾಗದಿಂದ ಸಿಗ್ತವೆ. ಆ ಕಾರಣಕ್ಕಾದ್ರೂ ನೀವು ಇದನ್ನ ಅಲ್ಲಿ ಸ್ವಲ್ಪ ಹೆಚ್ಚು ಗಂಭೀರವಾಗಿ ಪರಿಗಣಿಸಿ ಓದಬೇಕಾಗ್ತದೆ. ಸೊ 8-1 ಸ್ವಲ್ಪ ಪರ್ಫೆಕ್ಟ್ ಆಗ್ಬಿಟ್ಟು ಸಾಕು, 9-10 ಬಹಳ ಈಸಿ, ಗೊತ್ತಿರತಕ್ಕಂಥ ಅಂಶಗಳೇ ನಮಗಲ್ಲಿ ಸಿಗ್ತವೆ. ಇನ್ನು ಸಾಮಾಜಿಕ ಮತ್ತು ರಾಜಕೀಯ ಜೀವನ ಬಹುಶಃ ನಿಮಗೆ ಈಗ ಗ್ಯಾರಂಟಿ ಆಗಿರ್ತದೆ, ಗೊತ್ತಿರ್ತದೆ ಏನಂತಂದ್ರೆ. ಸರಿ, ಈಗ ನೀವು ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಹೇಳಿದ್ರಿ, ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲಾ ಅಧ್ಯಾಯಗಳು ಸಹಜವಾಗಿ 6-10 ತರಗತಿಯ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಪಾಠಗಳೇ ಆಗಿರ್ತವೆ, ಡೌಟೇ ಇಲ್ಲ. ಯಾಕೆ ಅಂತಂದ್ರೆ ನೋಡ್ತೀವಿ ಅಲ್ಲಿ ವೈವಿಧ್ಯತೆ, ಸರ್ಕಾರ, ನೋಡ್ರಿ ಶಬ್ದಗಳೇನು, ಸರ್ಕಾರ ಅಂದ ತಕ್ಷಣ ಸೀದಾ 6ನೇ ಕ್ಲಾಸಲ್ಲಿ ಮತ್ತು 9ನೇ ಕ್ಲಾಸಲ್ಲಿ ಸರ್ಕಾರ ವ್ಯವಸ್ಥೆ ಬಗ್ಗೆ ಇದೆ, ಬಹಳ ಚೆನ್ನಾಗಿದೆ. ಅಲ್ಲಿ ಸ್ವಾತಂತ್ರ್ಯ ನಂತರ ಸಂವಿಧಾನ ಜಾರಿಗೆ ಬಂದಿದ್ರ ಬಗ್ಗೆ, ಸಂವಿಧಾನದ ನಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳ ಬಗ್ಗೆ, ಅದಾದ ನಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅಧಿಕಾರ, ಕಾರ್ಯಗಳು ಮತ್ತು ಇವೆಲ್ಲವುಗಳ ಬಗ್ಗೆ ಬಹಳ ಚೆನ್ನಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಸ್ಥಳೀಯ ಸರ್ಕಾರ ಅಂದಾಗ ನಾವಿಲ್ಲಿ 8ನೇ ತರಗತಿಯ 4ನೇ ಅಧ್ಯಾಯ ಇದನ್ನು ಸ್ಪಷ್ಟಪಡಿಸ್ತದೆ. ಅಲ್ಲಿ ಸಹಜವಾಗಿ 8ನೇ ತರಗತಿಯ 4ನೇ ಅಧ್ಯಾಯ ಸ್ಥಳೀಯ ಸರ್ಕಾರ, ಅಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂತ ಬರ್ತದೆ. ಅವುಗಳ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಇರೋದ್ರಿಂದ ಈ ಸ್ಥಳೀಯ ಸರ್ಕಾರ ಅಂತಕ್ಕಂಥ ಹೆಸರಲ್ಲೇ ಆ ಪಾಠ ಇರೋದ್ರಿಂದ ನಮಗೆ ಅರ್ಥೈಸ್ಕೊಳ್ಳೋದಕ್ಕೆ ಅಷ್ಟೇನು ಕಷ್ಟ ಆಗೋದಿಲ್ಲ. ಬದುಕು ನಿರ್ವಹಣೆ, ಇಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬರುವ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಮತ್ತು ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬದುಕು ನಿರ್ವಹಣೆ ಅಂತಕ್ಕಂಥ ಶಬ್ದ ನಾವು ಸಮಾಜಶಾಸ್ತ್ರಕ್ಕೆ ತರಬೇಕು, ವೈವಿಧ್ಯತೆ ಅಂತಕ್ಕಂಥ ಶಬ್ದವನ್ನು ಸಮಾಜಶಾಸ್ತ್ರಕ್ಕೆ ತರಬೇಕು. ಅಂದ್ರೆ ನೀವು ಎರಡು ಪಟ್ಟಿ ಮಾಡ್ಕೊಂಡ್ಬಿಡಬೇಕು ಅನ್ಸೋದಕ್ಕೆ, ಈಗ ಡಿವೈಡ್ ಮಾಡ್ಬಿಡಬೇಕು ಒಳಗಡೆ, ಸಮಾಜಶಾಸ್ತ್ರ ಯಾವುದು, ರಾಜ್ಯಶಾಸ್ತ್ರ ಯಾವುದು ಅಂತೇಳಿ. ಸರ್ಕಾರ, ಸ್ಥಳೀಯ ಸರ್ಕಾರ ಅಥವಾ ಪ್ರಜಾಪ್ರಭುತ್ವ, ರಾಜ್ಯ ಸರ್ಕಾರ, ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ, ಹೌದಾ, ಇವೆಲ್ಲ ನಮಗೆ ರಾಜ್ಯಶಾಸ್ತ್ರದಲ್ಲಿ ಬರ್ತವೆ. ಈ ಮಾಧ್ಯಮ ಅಂತಕ್ಕಂಥ ಶಬ್ದ ಸಮಾಜಶಾಸ್ತ್ರದಲ್ಲಿ ಕೂಡ ನಮಗಲ್ಲಿ ಸಿಗ್ತದೆ. ಸಮಾಜಶಾಸ್ತ್ರದಲ್ಲಿ ಮತ್ತೆ ಇಲ್ಲಿ ಬರ್ತಕ್ಕಂಥ ಅಂಶ ಅಂದ್ರೆ ವೈವಿಧ್ಯತೆ ಆಯಿತು, ಬದುಕು ನಿರ್ವಹಣೆ ಆಯಿತು, ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ, ಲಿಂಗತ್ವವನ್ನು ಅರ್ಥೈಸುವುದು ಸುಮ್ಮನೆ ಕೇಳಿ, ಸಾಮಾಜಿಕ ನ್ಯಾಯ ಮತ್ತು ಕಡೆಗಣಿಸಲ್ಪಡುವಿಕೆ ಇಷ್ಟ ಅಂಶ ಸಮಾಜಶಾಸ್ತ್ರದ ದೃಷ್ಟಿಕೋನದಲ್ಲಿ. ಉಳಿದ ಅಂಶಗಳು ರಾಜ್ಯಶಾಸ್ತ್ರದ ದೃಷ್ಟಿಕೋನದಲ್ಲಿ ನಾವಲ್ಲಿ ಪ್ರೈವೇಟ್ ಸಪ್ರೇಟ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಆದ್ರೆ 8ನೇ ಕ್ಲಾಸಲ್ಲಿ ನಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿ ಇದೆ, ಸ್ಥಳೀಯ ಸರ್ಕಾರಗಳ ಬಗ್ಗೆ ಮಾಹಿತಿ ಇದೆ, ಮಾನವ ಹಕ್ಕುಗಳ ಬಗ್ಗೆ ಮಾಹಿತಿ ಇದೆ, ಮತ್ತು ಸಾರ್ವಜನಿಕ ಆಡಳಿತದ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿಯಾಗಿ 9ನೇ ತರಗತಿ ಬಂದಿವೆ ಅಂತಂದ್ರೆ ಇಲ್ಲಿ ಬಳಸಿರತಕ್ಕಂಥ ಶಬ್ದಗಳು ಪ್ರಜಾಪ್ರಭುತ್ವದ ನಂತರ ರಾಜ್ಯ ಸರ್ಕಾರ, ಏನು ಸರ್ಕಾರ ಅಂತಕ್ಕಂತ ವ್ಯವಸ್ಥೆ ಇದೆಯಲ್ಲ, ಪ್ರಾರಂಭದಲ್ಲೇ ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯ ಬಹಳ ಇಂಪಾರ್ಟೆಂಟ್. ಈವನ್ ಡಿಗ್ರಿ ಒಳಗ BSc ಆಗಿರ್ತಕ್ಕಂಥವ್ರು ಕೂಡ, ಬೇರೆ ಪದವಿದರು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪಲ್ಸರಿ ಕಲಿಬೇಕಾಗಿರೋದ್ರಿಂದ ನಾವಿಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ, ಪ್ರಜಾಪ್ರಭುತ್ವ ಇಂತಹ ಅಂಶಗಳ ಹಿನ್ನೆಲೆಯಲ್ಲಿ ಅಲ್ಲಿ ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯ 9ನೇ ತರಗತಿಯಲ್ಲಿ, ನೆಕ್ಸ್ಟ್ 2ನೇ ಪಾಠ ಕೇಂದ್ರ ಸರ್ಕಾರ ಅಂತಕ್ಕಂಥ ಅಧ್ಯಾಯ, 3ನೇ ಅಧ್ಯಾಯ ರಾಜ್ಯ ಸರ್ಕಾರ ಅಂತಕ್ಕಂಥ ಅಧ್ಯಾಯ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರ್ತದೆ. ಇವ್ರ ಜೊತೆಗೆ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ 4ನೇ ಪಾಠ, ಇನ್ನು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಚುನಾವಣಾ ವ್ಯವಸ್ಥೆ 5ನೇ ಅಧ್ಯಾಯ, ಹೌದಾ, ಎಷ್ಟು ಈಸಿಯಾಗಿ ಅಂದ್ರೆ ಅಲ್ಲಿ ಎಲ್ಲಾ ಅಧ್ಯಾಯಗಳು 2-3 ಶಬ್ದಗಳಿಗೆ ಒಳಗೊಂಡಿರ್ತಕ್ಕಂಥವುಗಳು ಅಂತ ನಾವು ನೋಡ್ತೀವಿ. ಇನ್ನು ಈ ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಲಿಂಗತ್ವವನ್ನು ಅರ್ಥೈಸುವುದು ಇಂಥ ಶಬ್ದಗಳು, ಮತ್ತು ಸಾಮಾಜಿಕ ನ್ಯಾಯ, ಮತ್ತು ಈ ಮುಂಚೆ ಇತಿಹಾಸದಲ್ಲಿ ಒಂದು ಶಬ್ದ ಬಂದಿತ್ತು ಸಾಮಾಜಿಕ ಬದಲಾವಣೆ, ಈ ಶಬ್ದಗಳನ್ನ ನಾವು ಇಲ್ಲಿ ನೋಡೋದಾದ್ರೆ ಇಲ್ಲಿ 8ನೇ ತರಗತಿಯ ಸಮಾಜಶಾಸ್ತ್ರ ಪುಸ್ತಕ ತೆಗೆದಾಗ ಅಲ್ಲಿ ನಮಗೆ ಸಮಾಜಶಾಸ್ತ್ರದ ಪರಿಚಯ ಅಂತಕ್ಕಂಥ ಅಧ್ಯಾಯದಿಂದ ಭಾರತೀಯ ಸಮಾಜಶಾಸ್ತ್ರಜ್ಞರುಗಳು ಮತ್ತು ನೋಡಿ ಆರಂಭಿಕ ಇದೇನು ವೈವಿಧ್ಯತೆ ಅಂತಕ್ಕಂಥ ಶಬ್ದ, ಬದುಕು ನಿರ್ವಹಣೆ ಅಂತಕ್ಕಂಥ ಶಬ್ದಗಳಿದಾವಲ್ಲ, ಇವು ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು 8ನೇ ತರಗತಿಯಲ್ಲಿ ಕೆಲವು ಅಂಶಗಳನ್ನು ತಿಳ್ಕೊಳ್ಳೇಬೇಕು ಅಂತಕ್ಕಂಥದ್ದನ್ನ ಮನದಟ್ಟು ಮಾಡ್ತವೆ. ಅಲ್ಲಿ ಪ್ರಾರಂಭದಲ್ಲಿ ಸಮಾಜಶಾಸ್ತ್ರದ ಪರಿಚಯ ಅಂತಕ್ಕಂಥ ಅಧ್ಯಾಯದಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಮತ್ತು ವಿದೇಶಿ ಸಮಾಜಶಾಸ್ತ್ರಜ್ಞರನ್ನ ಪರಿಚಯಿಸ್ತದೆ. ನೆಕ್ಸ್ಟ್ ಹಾಗೆ ಮುಂದುವರೆದಾಗ ಸಂಸ್ಕೃತಿ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ ನಮಗಲ್ಲಿ 8ನೇ ತರಗತಿಯಲ್ಲಿ ಬಂದಾಗ. ಇನ್ನು ವಿವಿಧ ರೀತಿಯ ಪ್ರಕಾರದ ಸಮಾಜಗಳು ಅಂತ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ, ಪ್ರಾಚೀನ ಸಮಾಜದಲ್ಲಿ ಬೇಟೆಗಾರಿಕಾ ಸಮಾಜ, ಹಿಂಗೆ ಬೇರೆ ಬೇರೆ ಸಮಾಜಗಳ ಬಗ್ಗೆ ನಮ್ಮಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನಗಳಾಗ್ತವೆ. ಸೊ ಹೀಗೆ ಸಂಸ್ಕೃತಿ, ಸಮಾಜ, ಸಮಾಜಶಾಸ್ತ್ರದ ಪರಿಚಯ, ಈ ಎಲ್ಲ ಅಂಶಗಳು ನಮಗೆ 8ನೇ ತರಗತಿಯಲ್ಲಿ ದೊರಕಿದ್ರೆ, 9ನೇ ತರಗತಿ ಅಂದ್ರೆ 4 ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ, ಎಷ್ಟೆಷ್ಟು ಬರ್ತವೆ ಅಂತ ನಾವಿಲ್ಲಿ ಕೊನೆಯ ಹಂತದಲ್ಲಿ ನೋಡ್ತೀವಿ. 9ನೇ ತರಗತಿ ಬಂದಾಗ ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಬದಲಾವಣೆ, ಸಾಮಾಜೀಕರಣ,
ಕುಟುಂಬ ಈ ರೀತಿಯಾಗಿರ್ತಕ್ಕಂಥವರು, ಸಮಾಜದ ಪ್ರಕಾರಗಳು, ಹೀಗೆ ನಾಲ್ಕು ಅಧ್ಯಾಯಗಳಿದ್ದಾವಲ್ಲಿ, ಆ ಅಧ್ಯಾಯಗಳು ನಮಗಿಲ್ಲಿ ನೇರವಾಗಿ ಅವನ್ನು ಕೂಡ ಅರ್ಥೈಸ್ಕೊಂಡು ನೋಟ್ಸ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ಇನ್ನ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇಲ್ಲೂ ಬರ್ಲಿಲ್ವಲ್ಲ ಸರ್ ಅಂತಕ್ಕಂಥ ಪ್ರಶ್ನೆ ನಿಮ್ದಾಗಿರ್ಬೋದು. ಆದರೆ ಆ ಸಂಪನ್ಮೂಲದ ವಿಧಗಳು ಅಂತಕ್ಕಂಥ ಶಬ್ದ, ಸಾರಿಗೆ ಮತ್ತು ಸಂವಹನ ಅಂತಕ್ಕಂಥ ಶಬ್ದ ಇವೆಲ್ಲ ಬಂದಾಗ ಅರ್ಥಶಾಸ್ತ್ರದಲ್ಲೂ ಕೂಡ ಬಹಳ ಕಡಿಮೆ ಪ್ರಮಾಣದ ಅಂಕಗಳು ಬರ್ತಾವ ನಮಗಲ್ಲಿ. ಆದ್ರೆ ಮುಖ್ಯ ಅನ್ನಿಸ್ತಕ್ಕಂಥ ಅಂಶಗಳನ್ನು ಎಂಟನೇ ತರಗತಿಯಲ್ಲಿ ಅರ್ಥಶಾಸ್ತ್ರದ ಪರಿಚಯ ಅಂತಕ್ಕಂಥ ಅಧ್ಯಾಯದಿಂದ ನಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ. ಬಹಳ ಸರಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಭಾಗವನ್ನು ನಾವು ಗಮನಿಸಬೇಕಾಗ್ತದೆ. ಸುಮಾರು ಅಲ್ಲೊಂದೆರಡು ಅಲ್ಲೊಂದು ಎರಡು ಮೂರು ಅಥವಾ ನಾಲ್ಕು ಅಂಕಗಳು ನಮಗಲ್ಲಿ ನಿಗದಿಯಾಗಿರೋದ್ರಿಂದ ಇರ್ತಕ್ಕಂಥ ಅಧ್ಯಾಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಲ್ಲೇನು ಬಹಳ ಡೀಪ್ ಆಗಿ ಕ್ವೆಶನ್ಸ್ ಕೇಳಿಲ್ಲ ನಿಮ್ಮಲ್ಲಿ, ಉತ್ಪಾದಕ ಆರ್ಥಿಕ ಚಟುವಟಿಕೆಗಳು, ಅರ್ಥಶಾಸ್ತ್ರದ ಪರಿಚಯ, ಹೌದಾ, ಈ ರೀತಿಯಾದಂತಹ ಅಂಶಗಳನ್ನು ನಾವಲ್ಲಿ ತಿಳ್ಕೊಳ್ತೀವಿ. ಆಮೇಲೆ ಯೋಜನೆಗಳು ಅಂದ್ರೆ ನಮ್ಮ ಆರ್ಥಿಕ ಯೋಜನೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ ಇದೆ. ಜೊತೆಗೆ ಕೊನೆಗೆ ಅರ್ಥಶಾಸ್ತ್ರಕ್ಕೆ ಬಂದಿವಿ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಬಂದಿವೆ ಅಂತಂದ್ರೆ ಸಾರಿ ವ್ಯವಹಾರ ಅಧ್ಯಯನಕ್ಕೆ ಬಂದಿವೆ ಅಂತಂದ್ರೆ ಅಲ್ಲಿ ಆರಂಭಿಕ ಹಂತದಲ್ಲಿ ವ್ಯವಹಾರ ವಿಕಸನದ ಹಂತಗಳು, ವ್ಯವಹಾರ ಶಾಸ್ತ್ರ ಅಂದ್ರೆ ಏನು, ವ್ಯವಹಾರ ಹೇಗೆ ವಿಕಸನ ಆಗ್ತಾ ಬಂತು, ಹೌದಾ, ಅಲ್ಲಿ ಬೇಟಿಕಾರ ಫಸ್ಟ್ ಪ್ರಾರಂಭದಲ್ಲಿ ಇದ್ದಂತಹ ಸಮಾಜ ಇದು ವ್ಯವಹಾರ ಯಾವ ರೀತಿ ಇತ್ತು, ಕೊನೆಗೆ ಈಗ ವ್ಯವಹಾರ ಯಾವ ಸ್ಥಿತಿನ ತಲುಪಿದೆ ಅಂದ್ರೆ ವ್ಯವಹಾರ ಬೆಳವಣಿಗೆ ವಿವಿಧ ಹಂತಗಳು, ವಿವಿಧ ರೀತಿಯ ವ್ಯವಹಾರ ಸಂಘಟನೆಗಳು, ಸೊ ಈ ರೀತಿ ಆಗಿರ್ತಕ್ಕಂಥ ಅಂಶಗಳ ಬಗ್ಗೆ ಒಂದು ಅಲ್ಲೊಂದು ಸಾಲದಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಅಲ್ಲಿ ಪಟ್ಟಿ ಮಾಡ್ಕೊತಾ ಬಂದ್ರೆ ಸಾಕು. ಅದೇ ರೀತಿ ಒಂಬತ್ತನೇ ಕ್ಲಾಸ್ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಲ್ಲಿ ಕೂಡ ಬಹಳ ಈಸಿ ಇದೆ, ಸಂಪನ್ಮೂಲ ಬಗ್ಗೆ ಮಾಹಿತಿ ಹೆಚ್ಚಾಗಿ ಕೊಡ್ತಕ್ಕಂಥ ಅಂಶ ನಾವು ನೋಡ್ತೀವಿ ಒಂಬತ್ತನೇ ಕ್ಲಾಸ್ ಅಲ್ಲಿ. ವ್ಯವಹಾರ ಅಧ್ಯಯನದಲ್ಲೂ ಕೂಡ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಿರ್ವಹಣೆ ಅಂತ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ ಅಲ್ಲಿ. ವ್ಯವಹಾರ ಸಂಸ್ಥೆಗಳು ಹಣಕಾಸನ್ನ ಯಾವ ರೀತಿ ನಿರ್ವಹಿಸ್ತವೆ ಅಂತಕ್ಕಂಥ ಅಂಶ ನಮಗಲ್ಲಿ ಬರ್ತದೆ. ಸೊ ಹೀಗಾಗಿ ನಮಗೆ ಟಿಇಟಿ ದೃಷ್ಟಿಯಿಂದ ಬಹಳ ಮುಖ್ಯವಲ್ಲ ಅಂತ ಅನಿಸಿದ್ರು ಕೂಡ ಇದ್ದಿದ್ರಲ್ಲೇ ಬಹಳ ಅವಶ್ಯ ಅನ್ಸ್ತಕ್ಕಂಥ ಕೆಲವು ಹಿಂಟ್ಸ್ ಅನ್ನ ನಾವಲ್ಲಿ ತಗೋಬೇಕಾಗ್ತದೆ. ಇನ್ನು ಹತ್ತನೇ ತರಗತಿ ಅಂತೂ ವ್ಯವಹಾರ ಶಾಸ್ತ್ರ ಬಹಳ ಸರಳವಾಗಿರ್ತಕ್ಕಂಥ ಅಂಶ. ಅಲ್ಲಿ ಬ್ಯಾಂಕಿಂಗ್ ಇದ್ಯಾವುದು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಲ್ಲಿ ಕೂಡ ಅಭಿವೃದ್ಧಿಯ ಪರಿಕಲ್ಪನೆಗಳ ಬಗ್ಗೆ ನಾವು ನೋಡ್ತೀವಿ, ಸಾರ್ವಜನಿಕ ಹಣಕಾಸಿನ ಬಗ್ಗೆ ನಾವಲ್ಲಿ ನೋಡ್ತೀವಿ ಅರ್ಥಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಹತ್ತನೇ ತರಗತಿ ಬಂದಾಗ. ವ್ಯವಹಾರ ಅಧ್ಯಯನಕ್ಕೆ ಓದಿವಿ ಅಂತಂದ್ರೆ ಬ್ಯಾಂಕಿನ ವಹಿವಾಟುಗಳ ಬಗ್ಗೆ ಮಾಹಿತಿ ಇದೆ ನಮಗಲ್ಲಿ. ಅದಾನಂತರ ಉದ್ಯಮಗಾರಿಕೆ ಅಂತಕ್ಕಂಥ ಅಧ್ಯಯನದಿಂದ ಜಗತ್ತಿನ ಪ್ರಮುಖ ಭಾರತದ ಪ್ರಮುಖ ಉದ್ಯಮಗಳ ಬಗ್ಗೆ ಅಲ್ಲಿ ಮಾಹಿತಿ ಇದೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಂತಕ್ಕಂಥ ಅಧ್ಯಾಯ ಇದೆ. ಇಲ್ಲಿ ಸಾರ್ವಜನಿಕ ಹಣಕಾಸು ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಿಗ್ತದೆ. ಸೊ ನಾಲ್ಕು ನಾಲ್ಕೇ ಅಧ್ಯಾಯಗಳಿದ್ರು ಕೂಡ, ಹೌದಾ, ಇದ್ರು ಕೂಡ ಅದರಲ್ಲೇ ಇದ್ದುದ್ರಲ್ಲೇ ಬಹಳ ಮುಖ್ಯ ಅನ್ನಿಸ್ತಕ್ಕಂಥ ಕೇಳೋದಿಲ್ಲ ಅಂತಲ್ಲ, ನಾ ಯಾಕೆ ಇದನ್ನ ಖಚಿತಪಡಿಸ್ತಾ ಇದ್ದೀನಿ ಅಂತಂದ್ರೆ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನಿಷ್ಠ ಎರಡು ಅಥವಾ ಮೂರು ಅಂಗದ ಪ್ರಶ್ನೆ ಇದ್ರ ಮೇಲೆ ಬಂದಿರೋದ್ರಿಂದ ಇದನ್ನು ಕೂಡ ನೀವಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಉಳಿದಂತೆ ಕೊನೆಯ ಭಾಗ ಯಾವ್ದಪ್ಪ ಅಂತಂದ್ರೆ ಬೋಧನಾ ಶಾಸ್ತ್ರದ ಸವಾಲುಗಳು ಅಂತಕ್ಕಂಥ ಅಂಶ. ಸೊ ಇಲ್ಲಿ ಬೋಧನಾ ಶಾಸ್ತ್ರ ಸವಾಲನ್ನ ಹೇಳಿದೆ, ಮೆಥಡಾಲಜಿ. ಇದುವರೆಗೆ ಹೇಳಿರ್ತಕ್ಕಂಥ ಎಲ್ಲಾ ಅಂಶಗಳ ಮೇಲೆ ನಿಮಗೆ 40 ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ, ಒಟ್ಟಾರೆ 40 ಅಂಕಗಳ ಪ್ರಶ್ನೆ ಪತ್ರಿಕೆ ಬರ್ತದೆ. ಇನ್ನು ಉಳಿದ 20 ಅಂಕಗಳು ಮೆಥಡಾಲಜಿಗೆ ಸಂಬಂಧಪಡ್ತವೆ. ನಾ ಪ್ರಾರಂಭದಲ್ಲೇ ಹೇಳಿದ್ದೆ ಇವಿಷ್ಟು ಮೆಥಡಾಲಜಿಗಾದ್ರೆ, ಇನ್ನು ಉಳಿದಿರ್ತಕ್ಕಂಥವುಗಳು ಅಲ್ಲಿ ಸಾರಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ 40 ಅಂಕ ಆದ್ರೆ 20 ಅಂಕಗಳು ಮೆಥಡಾಲಜಿಗೆ ಸಂಬಂಧಪಡ್ತವೆ. ನೆಕ್ಸ್ಟ್ ಹಾಗಾದ್ರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ಅಧ್ಯಯನಗಳ ಪರಿಕಲ್ಪನೆ ಮತ್ತು ಸ್ವರೂಪ, ತರಗತಿ ಪ್ರಕ್ರಿಯೆಗಳು, ಇವನ್ನೆಲ್ಲ ನೀವು ಕಾಂಟೆಂಟ್ ಕಮ್ ಮೆಥಡಾಲಜಿ ಸಬ್ಜೆಕ್ಟ್ ಓದ್ತಿರ್ತಿರಲ್ಲ ಅಲ್ಲಿ ನೀವು ಖಂಡಿತ ಇವನ್ನು ಗಮನಿಸಬೇಕಾಗ್ತದೆ. ಚಟುವಟಿಕೆಗಳು, ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ವಿಚಾರಣಾ ಪ್ರವೃತ್ತಿಯನ್ನು ಬೆಳೆಸುವಂಥದ್ದು, ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ಅಧ್ಯಯನಗಳ ಬೋಧನಾ ಸವಾಲುಗಳು. ಏನು ಪ್ರಾಥಮಿಕ ಇದೇನು ಪತ್ರಿಕೆ ಒಂದಕ್ಕಿತ್ತಲ್ಲ ಅದೇ ಮಾದರಿಯಲ್ಲಿ ಪತ್ರಿಕೆ ಎರಡಕ್ಕೆ ಸ್ವಲ್ಪ ಡೀಪ್ ಆಗಿ ಅಪ್ಲಿಕೇಬಲ್ ಕ್ವೆಶನ್ಸ್, ಜಲ್ಲಿ ಗೆಸ್ ಮಾಡಲಿಕ್ಕೆ ಸಾಧ್ಯ ಆಗದೆ ರೀತಿಯೊಳಗೆ ಆಗದೆ ಇರೋ ರೀತಿಯೊಳಗೆ ಇಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಸವಾಲುಗಳು ಅಲ್ಲಿ ಆಧಾರಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ, ಯೋಜನಾ ಕಾರ್ಯ ಮತ್ತು ಮೌಲ್ಯಮಾಪನ, ಈ ಎಲ್ಲ ಶಬ್ದಗಳು ನಮಗೆ ಆ CCM ಅಲ್ಲಿ ಕಾಂಟೆಂಟ್ ಕಮ್ ಮೆಥಡಾಲಜಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳಾಗಿರೋದ್ರಿಂದ ಇದರ ಬಗ್ಗೆ ಕೂಡ ಒಂದು ಎರಡು ಮೂರು ಸೆಷನ್ಸ್ ಅಲ್ಲಿ ನಿಗದಿಯಾಗಿವೆ. ಅಲ್ಲಿ ನಿಮಗೆ ಆ ಬೋಧನಾ ವಿಧಾನಗಳಾಗಲಿ ಮೌಲ್ಯಮಾಪನ ಆಗಲಿ ಅವೆಲ್ಲಗಳ ಬಗ್ಗೆ ಹೇಳ್ತಾ ಹೇಳ್ತಾ ಈ ಕಾಂಟೆಂಟ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ನಿಮ್ಮ ಖಂಡಿತ ನಾವಲ್ಲಿ ಚರ್ಚೆ ಮಾಡ್ತೀವಿ. ಸೊ ಇಷ್ಟು ಅಂಶಗಳನ್ನ ಈ ದಿನದ ಅವಧಿಯಲ್ಲಿ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಒಂದು ಕೊನೆಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ನಾವಲ್ಲಿ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಏನು ಅಂತಂದ್ರೆ ಈಗೇನು 5 ವಿಭಾಗಗಳಲ್ಲಿ
ಡಿವೈಡ್ ಆಗಿರ್ತಾವಲ್ಲ, ಐದು ವಿಭಾಗಗಳಲ್ಲಿ ಡಿವೈಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಮಗಲ್ಲಿ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಅಂಕಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಚಾರ್ಟ್ ಅನ್ನ ನಾವಿಲ್ಲಿ ನೋಡುವಂಥ ಪ್ರಯತ್ನ ಮಾಡೋಣ. ಕೊನೆಯ ಅಂತ ಇದೆ ಇವತ್ತಿನ ದಿವಸ. ಈಗಾಗಲೇ ಸಮಯ 7:50 ಆಯಿತು. ಸೊ ಪ್ರಾರಂಭದಲ್ಲೇ ಸುಮಾರು 20-30 ನಿಮಿಷಗಳು ಅಲ್ಲಿ ಆರಂಭಿಕ ಅಡೆತಡೆಗಳನ್ನ ನಾವು ಎದುರಿಸಿದ್ರಿಂದ ಅಲ್ಲಿ ಸಮಯವನ್ನು ಕಳ್ಕೊಂಡಿವಿ. ತೊಂದರೆ ಇಲ್ಲ, ಎಲ್ಲರೂ ಕೂಡ ಇಲ್ಲಿ ಮನದಟ್ಟು ಮಾಡ್ಕೊಳ್ತಾ ಇದ್ದೀರಿ ಸಂಗತಿಗಳನ್ನ ಅಂತ ಭಾವಿಸ್ತಾ. ಇಲ್ಲಿ ಒಂದು ಚಾರ್ಟ್ ಕಾಣ್ತಾ ಇದೆ ನಿಮಗೆ, ಟಿಇಟಿ ಸೋಷಿಯಲ್ ಸೈನ್ಸ್ ಪೇಪರ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ನಮ್ಮ ಆರ್ತಿಗಳೇ ತಯಾರು ಮಾಡಿರ್ತಕ್ಕಂಥದ್ದು, ದಾವಲ್ ಸಾಬ್ ಅಲಿಕಾರ್ ಅಂತಕ್ಕಂಥವ್ರು ಇದನ್ನ ಕಳೆದ ಬಾರಿ ಬೇರೆ ಸಂದರ್ಭದಲ್ಲಿ ಟಿಇಟಿ ಕೋಚಿಂಗ್ ಅಲ್ಲಿ ಬಳಸಿರ್ತಕ್ಕಂಥದ್ದು. ಇಲ್ಲಿ ನೀವು ಗಮನಿಸ್ರಿ, ಒಂದು ಚಾರ್ಟ್ ಇದೆ. ಇದುವರೆಗೂ 2014 2020 ಒಟ್ಟು 7 ಟಿಇಟಿ ಪರೀಕ್ಷೆಗಳನ್ನ ಆಯೋಜಿಸಲಾಗಿದೆ. ಇದು ನಿಮಗೆ ಬಹಳ ಮುಖ್ಯ, ಅವಶ್ಯಕತೆ ಇದ್ರೆ ಖಂಡಿತ ಆಯೋಜಕರಿಂದ ಇದನ್ನ ನಿಮಗೆ ಗ್ರೂಪಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡೋಣ, ತೊಂದರೆ ಇಲ್ಲ. ಇಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಫಸ್ಟು. 2014 ನೋಡಿ ಇಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ತಾ ಬಂದಿದೆ. 8, 9, 10 ಪತ್ರಿಕೆ 2ಕ್ಕೆ 8, 9, 10 ತರಗತಿ ಬಹಳ ಮುಖ್ಯ, ಜೊತೆಗೆ 6, 7 ಕೂಡ ಡೀಪ್ ಆಗಿ ನೀವು ಪಿ ಯು ಮತ್ತು ಡಿಗ್ರಿ ಅಂತದ್ದು ಕೂಡ ಗಮನಿಸಿದ್ರೆ ಒಳ್ಳೇದು. ಇದುವರೆಗೂ ಉಳಿದ್ರೆ ಒಳ್ಳೇದು, ಓದಿದ್ರೆ. ಇಲ್ಲಿ ಓದಿಲ್ಲ ಅಂದ್ರೆ ನಿಮ್ಗೆ ಬಹಳ ಸಮಯ ಇಲ್ಲ, ಅಟ್ಲೀಸ್ಟ್ ಇಷ್ಟಕ್ಕಾದ್ರೂ ಸೀಮಿತ ಆಗ್ರಿ, ತೊಂದರೆ ಇಲ್ಲ. ಇಲ್ಲಿ 2014 ಇತಿಹಾಸ ನೋಡ್ರಿ, 6 ವಿಭಾಗಗಳು ಇತಿಹಾಸ, ಹಿಸ್ಟರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ ಅಂಡ್ ಸೋಷಿಯಲ್ ಸೈನ್ಸ್ ಪೆಡಗಾಗಿ ಅಂತಕ್ಕಂಥ 7 ವಿಭಾಗಗಳಿವೆ. ಪೆಡಗಾಗಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಪರೀಕ್ಷೆ ಆಗಿರಲಿ ಅಲ್ಲಿ 20-20 ಅಂಕಗಳು ಬರ್ತವೆ, ಡೌಟೇ ಇಲ್ಲ. ಆದ್ರೆ ಈ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ವ್ಯವಹಾರಾಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವೇರಿಯೇಷನ್ ಆಗಿರೋದನ್ನು ನಾವು ಇಲ್ಲಿ ಗಮನಿಸಬಹುದು. 2014 16 ಅಂಕಗಳು ಇತಿಹಾಸ ವಿಭಾಗದಿಂದ, 8 ಅಂಕಗಳು ರಾಜ್ಯಶಾಸ್ತ್ರ ವಿಭಾಗದಿಂದ, 16, 8, 24. ಉಳಿದಂತೆ ಎಲ್ಲಾ 16 ಅಂಕಗಳು ಜಿಯೋಗ್ರಫಿಯಿಂದ, ಭೂಗೋಳ ವಿಭಾಗದಿಂದ ಬಂದಿದ್ವು. ಅವಾಗಿನ್ನೂ 6 ವಿಭಾಗ ಆಗಿರಲಿಲ್ಲ ಭೂಗೋಳ ನಮ್ಮ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ. ನೆಕ್ಸ್ಟ್ ಇಯರ್ ನೋಡಿದ್ರೆ 2015 ಸೇಮ್ 16, 8, 16, 16, 8, 24, 24, 16, 40, ತೊಂದರೆ ಇಲ್ಲ, ಸೇಮ್. 2016 ಕೂಡ ಸೇಮ್ ಅದೇ ರೀತಿ ಆಗಿರ್ತಕ್ಕಂಥದ್ದು ನೋಡ್ತೀವಿ, 16, 8, 16. ಇತಿಹಾಸ ಮತ್ತು ಭೂಗೋಳಕ್ಕೆ ಸಮಾನ ಆದ್ಯತೆ ಕೊಡ್ತಾ ಬಂದಿರೋದನ್ನ ಗಮನಿಸ್ತೀರಿ, ಮತ್ತು ಪೊಲಿಟಿಕಲ್ ಸೈನ್ಸ್ಗೆ 8 ಅಂಕಗಳನ್ನು ನಿಗದಿಪಡಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು 2017 ಸ್ವಲ್ಪ ಇಲ್ಲಿ ಸ್ವಲ್ಪ ಅಂಕ ವ್ಯತ್ಯಾಸ ಆಗಿರೋದು ನೋಡ್ತೀವಿ ನಾವಿಲ್ಲಿ. ಏನಂದ್ರೆ ತಲಾ ಒಂದೊಂದು ಅಂಕ, ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರದ ಒಂದೊಂದು ಅಂಕ 16 ಒಂದೊಂದು ಕಡಿಮೆ ಮಾಡಿ ಆ 2 ಅಂಕಗಳನ್ನ ರಾಜ್ಯಶಾಸ್ತ್ರಕ್ಕೆ ನೀಡಿದ್ದಾರೆ. 15 ಅಂಕ ಇತಿಹಾಸ, ಚಾರ್ಟ್ ನೋಡ್ತಾ ಇದ್ರಿ, ಹಾಗೆ ಸ್ವಲ್ಪ ವೇಗ ಹೇಳ್ತಿದ್ದೀನಿ ಅಷ್ಟೇ, ತೊಂದರೆ ಇಲ್ಲ ಅನ್ಕೊಂಡಿದ್ದೀನಿ. ಜೊತೆಗೆ 10 ಅಂಕಗಳನ್ನ ಪೊಲಿಟಿಕಲ್ ಸೈನ್ಸ್ ಅಲ್ಲಿ, 15 ಅಂಕನ ಜಿಯೋಗ್ರಫಿ ಕೇಳಿದ್ದಾರೆ. ಇದು ಓಲ್ಡ್ ಮೆಥಡ್, ಈಗ ಪುಸ್ತಕದಲ್ಲಿ ಪಠ್ಯಕ್ರಮ ಚೇಂಜ್ ಆಯಿತು, 6 ವಿಭಾಗ ಬಂದವು, ಹಾಗಾಗಿ ಅಂಕಗಳ ಹಂಚಿಕೆಯಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ. 2018 ಪತ್ರಿಕೆಯಲ್ಲಿ ಇತಿಹಾಸ 14 ಅಂಕಗಳು ಕೇಳಿದ್ದಾರೆ, ರಾಜ್ಯಶಾಸ್ತ್ರ 10 ಅಂಕ ಕೇಳಿದ್ದಾರೆ, ಅಲ್ಲಿಗೆ 24 ಆಯ್ತು. ಭೂಗೋಳದಲ್ಲಿ 14 ಅಂಕಗಳನ್ನು ಕೇಳಿದ್ದಾರೆ, ಈಗ ಎಕನಾಮಿಕ್ಸ್ ಅಲ್ಲಿ 2 ಅಂಕ ಕೇಳಿದ್ರು. ಹಾಗಾಗಿ ಅಲ್ಲಿ ಗಮನಿಸ್ತಾ ಇದ್ದೇವೆ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಇತಿಹಾಸ ಮತ್ತು ಭೂಗೋಳಕ್ಕೆ ತಲಾ 14 ಅಂಕಗಳು ಸಮಾನವಾಗಿ ಅಲ್ಲಿ ಆದ್ಯತೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಅದೇ ರೀತಿ ಆದ್ಯತೆ ಕೊಡ್ತಾನೆ ಬಂದಿದ್ದಾರೆ. ಈಗ ಅರ್ಥಶಾಸ್ತ್ರಕ್ಕೆ ಒಂದಿಷ್ಟು ಆದ್ಯತೆ ಕೊಟ್ಟರು, ಹಾಗಾಗಿ ಇಲ್ಲಿ 40 ಅಂಕಗಳಾದವು, 20 ಅಂಕ ಪೆಡಗಾಗಿಗೆ. ಇನ್ನು 2019 ಸೇಮ್, ಯಾವುದೇ ವ್ಯತ್ಯಾಸ ಇಲ್ಲ, 14, 10, 14, 2 ಹೌದಾ. ಆದ್ರೆ 2020 ಬಂದಾಗ ಒಂದು ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ, ಇತಿಹಾಸ ಮತ್ತು ಭೂಗೋಳಕ್ಕೆ ತಲಾ 13 ಅಂಕಗಳನ್ನು ನೀಡಲಾಗಿದೆ, ಮತ್ತು ರಾಜ್ಯಶಾಸ್ತ್ರಕ್ಕೆ 10, ಸೋಷಿಯಾಲಜಿಗೆ 2, ಅರ್ಥಶಾಸ್ತ್ರಕ್ಕೆ 2. ನೋಡ್ರಿ ಇಲ್ಲಿ ವ್ಯತ್ಯಾಸ ಆಯ್ತು, 13, 13, 26, 26, 10 ಪೊಲಿಟಿಕಲ್ ಸೈನ್ಸ್ಗೆ, 36. ಇನ್ನು 4 ಅಂಕಗಳನ್ನು ಎಲ್ಲಿ ಡಿವೈಡ್ ಮಾಡಿದ್ರು, ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಕ್ಕೆ ಡಿವೈಡ್ ಮಾಡಿದ್ರು. ಆದ್ರೆ ಗೊತ್ತಿರಲಿ ಸರ್, ವ್ಯವಹಾರ ಇದ್ದಕ್ಕೆ ಎಲ್ಲೂ ಕ್ವಶನ್ಸ್ ಕೇಳಿಲ್ಲ, ಕೇಳಲಿಕ್ಕೆ ಕೇಳುವೆನು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಹಂಗಲ್ಲ, ಇಲ್ಲಿ ಯಾವ ಒಂದು ವ್ಯತ್ಯಾಸ ಆಗಿದೆ ಅಷ್ಟೇ. ಇಲ್ಲಿ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಎರಡೂ ಒಂದೇ ರೀತಿಯೊಳಗೆ ನೀವು ಪರಿಗಣಿಸಬೇಕಾಗ್ತದೆ. ಅರ್ಥಶಾಸ್ತ್ರ ಒಂದು ವಿಭಾಗವಾಗಿ ವ್ಯವಹಾರ ಅಧ್ಯಯನ ಅಲ್ಲಿ ಮುಂದುವರೆಯೋದ್ರಿಂದ, ಯಾಕಂದ್ರೆ ಒಂದು ಪ್ರಶ್ನೆ ಬಂದಿದೆ, ವ್ಯವಹಾರ ವಿಕಸನದ ಹಂತಗಳ ಕ್ರಮಬದ್ಧ ಜೋಡಣೆಯನ್ನು ಗುರುತಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿತ್ತು. ಅಂದ್ರೆ ಫಸ್ಟ್ ಯಾವ್ದಿತ್ತು, ಆಮೇಲೆ ಯಾವ್ದಿತ್ತು, ಆಮೇಲೆ ಯಾವ ರೀತಿ ಬೆಳೀತು, ಆಮೇಲೆ ಯಾವ ರೀತಿ ಬಂತು ಅಂತಕ್ಕಂಥ ಒಂದು 8 ಹಂತಗಳಿವೆ. 8ನೇ ಕ್ಲಾಸ್ ಅಲ್ಲಿ ವ್ಯವಹಾರ ವಿಕಸನದ ಹಂತಗಳು ಅಂತೇಳಿ 8 ಹಂತಗಳಿದಾವೆ. ಅವುಗಳಲ್ಲಿ 4 ಕೊಟ್ಟು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತೇಳಿ ಅವರು ಜೋಡಿಸ್ಲಿಕ್ಕೆ ತಾವೇ ಜೋಡಿಸ್ಕೊಟ್ಟಿದ್ರು. ABCD ವೈಸ್ ಆಪ್ಷನ್ಸ್ ಕೊಟ್ಟಿದ್ರು, ಅಲ್ಲಿ ಒಂದು ಕ್ವಶನ್ ಬಂದಿತ್ತು. ಹಾಗಾಗಿ ಅದನ್ನ ನಾವು ಇಲ್ಲಿ ಡಿವೈಡ್ ಮಾಡ್ಕೊಂಡು ಅಂದ್ರೆ ವ್ಯವಹಾರ ಅಧ್ಯಯನವನ್ನು ಕೂಡ ನಿರ್ಲಕ್ಷಿಸುವಂತಿಲ್ಲ. ಆದ್ರೆ ಯಾವ ರೀತಿ ಗೆಸ್ ಮಾಡ್ಬೋದು ನಾವೀಗ, ಹಾಗಾದ್ರೆ ನಾವಿಲ್ಲಿ
ಬರ್ತಾ ಬರ್ತಾ ಹಂತ ಹಂತ ಚೇಂಜ್ ಮಾಡ್ತಾ ಬಂದಿರೋದ್ರಿಂದ ನಾವೀಗ ಒಂದು ಕನ್ಕ್ಲೂಷನ್ ಬರಬಹುದು. ಏನಂತ, ಒಂದು 12 ಪ್ರಶ್ನೆಗಳನ್ನ ಇತಿಹಾಸ ವಿಭಾಗದಿಂದ, ಮತ್ತ 12 ಪ್ರಶ್ನೆಗಳನ್ನ ರಾಜ್ಯಶಾಸ್ತ್ರ ಸಾರಿ ಭೂಗೋಳ ವಿಭಾಗದಿಂದ ನೋಡ್ರಿ, 12 ಮಾಡ್ಬಿಡೋಣ ಸದ್ಯಕ್ಕೆ, ಸುಮ್ನೆ ನೆಕ್ಸ್ಟ್ ಕ್ವೆಶನ್ ಪೇಪರ್ ಗೆಸ್ ಮಾಡ್ಲಿಕ್ಕೆ. ಒಂದು ಹೆಚ್ಚು ಅಥವಾ ಒಂದು ಕಡಿಮೆ ಇರುತ್ತೆ ಅಷ್ಟೇ, ಮತ್ತೆ ಬಹಳ ವ್ಯತ್ಯಾಸ ಇರಂಗಿಲ್ಲ. ಇನ್ನು ಉಳಿದಂತೆ 12 24 ಆಯ್ತು. 10 ಅಂಕಗಳ ಪ್ರಶ್ನೆ ನಮಗಲ್ಲಿ ರಾಜ್ಯಶಾಸ್ತ್ರ ವಿಭಾಗದಿಂದ, ಪೊಲಿಟಿಕಲ್ ಸೈನ್ಸ್ ವಿಭಾಗದಿಂದ ನೋಡ್ರಿ, 12 24 ಪ್ಲಸ್ 10 34 ಆಗ್ಬಿಡ್ತು. ಇನ್ನು ಉಳಿದ 6 ಅಂಕಗಳು ತಲಾ 2 ಅಂಕಗಳನ್ನ ಎಲ್ಲೆಲ್ಲಿ, ಒಂದು ಸೋಷಿಯಾಲಜಿ, ಒಂದು ಎಕನಾಮಿಕ್ಸ್, ಒಂದು ಬಿಸ್ನೆಸ್ ಸ್ಟಡಿ, ಈ ರೀತಿ ನಾವನ್ನ ಒಂದು ಪಿಕ್ಚರ್ ಹಾಕೋಬಹುದು, ನಾವು ಚಾರ್ಟ್ ಔಟ್ ಮಾಡ್ಕೋಬಹುದು ಅಷ್ಟೇ. ಬಹಳ ಅಂದ್ರೆ ಏನ್ ವ್ಯತ್ಯಾಸ ಆಗ್ತಾವ ಅಂದ್ರೆ, ಈಗ ನಾನು ಇತಿಹಾಸ 12, ಭೂಗೋಳ 12 ಅಂತ ಮಾಡ್ಕೊಂಡಿವಿ, ರಾಜ್ಯಶಾಸ್ತ್ರ 10 ಅಂತ ಮಾಡ್ಕೊಂಡಿವಿ, ಸಮಾಜಶಾಸ್ತ್ರ 2, ಅರ್ಥಶಾಸ್ತ್ರ 2 ಮತ್ತು ಬಿಸ್ನೆಸ್ ಸ್ಟಡಿ ಅಂತ 2 ಅಂಕ ಅಂತ ನಾವು ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಏನ್ ವ್ಯತ್ಯಾಸ ಆಗ್ಬಹುದು ಬಹಳ ಅಂದ್ರೆ, ಇತಿಹಾಸದಲ್ಲಿ ಒಂದು ಜಾಸ್ತಿ ಆಗಿ ಬಿಸ್ನೆಸ್ ಸ್ಟಡಿಲಿ ಒಂದು ಕಡಿಮೆ ಆಗ್ಬಹುದು ಅಷ್ಟೇ, ಅಥವಾ ರಾಜ್ಯಶಾಸ್ತ್ರದಲ್ಲಿ ಒಂದು ಕಡಿಮೆ ಆಗಿ ಅದನ್ನ ಬಿಸ್ನೆಸ್ ಸ್ಟಡಿ ಕೊಡ್ಬೋದು ಅಂತ, ಅಥವಾ ರಾಜ್ಯಶಾಸ್ತ್ರ ಒಂದು ಅಂಕ ಅಂದ್ರೆ ಯಾವುದೇ ವಿಭಾಗ ಆಗಲಿ ಒಂದು ಅಂಕದಲ್ಲಿ ಅಥವಾ 2 ಅಂಕದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಅನ್ನೋದು ಬಿಟ್ರೆ ಒಟ್ಟಾರೆ ವೇಟೇಜ್ ಆಫ್ ಕ್ವಶನ್ಸ್ ಏನಿದೆಯಲ್ಲ, ಮಾರ್ಕ್ಸ್ ಇದೆಯಲ್ಲ, ಅದು ಒಂದು ಹಂತಕ್ಕೆ ಇದೇ ರೀತಿಯಲ್ಲಿ ಬರುತ್ತೆ ಅಂತ ನಾವು ಗೆಸ್ ಮಾಡಬಹುದು. ಸೊ ಅಂತೂ ಇವತ್ತಿನ ದಿನದಲ್ಲಿ ಸದ್ಯಕ್ಕೆ ನನಗೆ ತಿಳಿದ ಮಟ್ಟಿಗೆ ಹೌದಾ, ಏನನ್ನ ಒಂದು ಪ್ರಸ್ತಾವನೆಯನ್ನ, ಪರೀಕ್ಷೆಯ ಸ್ವರೂಪವನ್ನ, ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮವನ್ನ, ಮತ್ತು ಕೊನೆಗೆ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯನ್ನ ನನಗೆ ತಿಳಿದ ಮಟ್ಟಿಗೆ ತಮಗೆ ನಾನಲ್ಲಿ ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ಇದು ನಿಮಗೆ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸ್ತಾ ಇಲ್ಲಿಗೆ ನನ್ನ ಅವಧಿಯನ್ನ ಮುಗಿಸ್ತೇನೆ. ಈ ಅವಕಾಶಕ್ಕಾಗಿ ಎಲ್ರಿಗೂ ಕೂಡ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ಎಲ್ಲಾ ಸ್ಪರ್ಧಾಳುಗಳಿಗೂ ಹಾಗೂ ಆಯೋಜಕರಿಗೂ ಮತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಿಡಿಗಿರಿಸುವವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಸಲ್ಲಿಸ್ತಾ ಇಲ್ಲಿಗೆ ನನ್ನ ಅವಧಿಯನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಸರ್ ಪ್ರಕಾಶ್ ಸರ್, ಹಲೋ ಪ್ರಕಾಶ್ ಸರ್, ಹಲೋ ಸರ್, ಹಲೋ 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 ಸರ್, ಹಾ ಓಕೆ ಸರ್. ಸರ್ ಸೊ ಸುಮಾರು 2 ಗಂಟೆಗಳ ಕಾಲ ಸೊ ಆಡಿಬಲ್ ಸರ್ ಕೇಳ್ತಿದ್ದೀನಾ? ಓಕೆ ಸರ್, ಓಕೆ ಸರ್, ಕೇಳ್ತಾ ಇದ್ದೀನಿ. 2 ಗಂಟೆಗಳ ಕಾಲ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂತೆ ಆ ಪತ್ರಿಕೆಯ ಸ್ವರೂಪ, ಆ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಮತ್ತು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸವಿವರವಾದಂತಹ ಮಾಹಿತಿಯನ್ನು ನೀಡಿರುವಂತ ಸೊ ಶರಣಪ್ಪ ಕುಂಬಾರ್ ಸರ್ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸೊ ಒಂದು ಸ್ಪರ್ಧಾರ್ಥಿಗಳ ಒಂದು ಪರವಾಗಿ ಒಂದು ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಕೂಡ ನಾನು ಸಲ್ಲಿಸುತ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ, ಓಕೆ, ಥ್ಯಾಂಕ್ ಯು ಸರ್. ನಾಳೆ ದಿನ ಇದೆಯಾ ನೋಟಿಸ್ ಇದೆಯಾ ಸರ್ ಹುಡುಗರಿಗೆ, ಅಥವಾ ಶೆಡ್ಯೂಲ್ ಪ್ರಕಾರ ಅವ್ರು ಜಾಯ್ನ್ ಆಗ್ತಾರೆ ಅನ್ನೋದಾದ್ರೆ ಲೆಫ್ಟ್ ಆಗ್ಬೋದಾ ಸರ್ ನಾವೀಗ? ಸ್ಪರ್ಧಾರ್ಥಿಗಳು ಲೆಫ್ಟ್ ಆಗ್ತಾ ಇದ್ರಿ ಈಗಾಗಲೇ, ಪರವಾಗಿಲ್ಲ, ಡೌಟ್ಸ್ ಇದ್ರೆ ಕೇಳಬಹುದಾಗಿತ್ತೇನೋ, ಇದು ಕಾಂಪಿಟೆಂಟೆ ಇಷ್ಟೊಂದ್ರೆ. ಓಕೆ ಸರ್, ಸೊ ಡಿಯರ್ ಆಸ್ಪಿರೆಂಟ್ ಒಂದು ಇನ್ಸ್ಟ್ರಕ್ಷನ್ ಇದೆ. ಸೊ ನಾಳೆ ಸರ್ ಎಕ್ಸ್ಪ್ಲೇನಿಂಗ್ ಇಂಗ್ಲಿಷ್ ಆಲ್ಸೋ ಸರ್. ಹಾ ಓಕೆ, ಸೊ ಟುಮಾರೋ ಆಲ್ಸೋ 8 to 9 o'clock ಪ್ಲೀಸ್ ಯು ಅಟೆಂಡ್ ಕಂಪಲ್ಸರಿ ಪೇಪರ್ಸ್ 8 to 9 and 9 to 10. ಸೊ ಲಿಂಕ್ ವಿಲ್ ಬಿ ಸೆಂಡ್ ಟೆಲಿಗ್ರಾಮ್ ಗ್ರೂಪ್. ಓಕೆ, ಥ್ಯಾಂಕ್ ಯು ಸರ್. ಪ್ಲೀಸ್ ಎಕ್ಸ್ಪ್ಲೇನಿಂಗ್ ಇಂಗ್ಲಿಷ್ ಆಲ್ಸೋ ಸರ್ ಪ್ಲೀಸ್. ಹಾ ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್.
ಹಲೋ 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 ಸರ್ ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ನಾಳೆ ಸರ್ ಅದು ಗೋ ಟು ಮೀಟಿಂಗ್ ಅಲ್ಲಿ ಕೆಲವರು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹಾ ಹೇಳಿ ಹಾ ಅದು 10 ಮಿನಿಟ್ ಫಸ್ಟ್ ಸ್ಟಾರ್ಟ್ ಮಾಡಿ ಜಾಯಿನ್ ಆಗಂತ ಹೇಳಿ ಸರ್ ಎಲ್ಲರಿಗೆ ಇಲ್ಲಾಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಸರ್ ಅಲ್ಲಿ 1/2 ಅವರ್ 10 ಮಿನಿಟ್ 20 ಮಿನಿಟ್ ಹಾ ಇಲ್ಲ ಇವಾಗ ಸ್ವಲ್ಪ ಇದಿತ್ತಲ್ರಿ ಇಂಟ್ರೊಡ್ಯೂಸ್ ಮಾಡಲು ಸ್ವಲ್ಪ ಅವ್ರು ಲೇಟ್ ಆಗಿ ಜಾಯಿನ್ ಆಯ್ತು ಅದು ನೀವು ಗೋ ಟು ಮೀಟ್ ನಲ್ಲಿ ಈಗ ನೀವು ಈಚೆ ಇದೆಲ್ಲ ಮತ್ತೆ ಪ್ರಾಬ್ಲಮ್ ಆಗ್ತದ್ರೆ ಮತ್ತೆ ಜಾಯಿನ್ ಆಗಲ್ಲ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಸರ್ ಕೆಲವೊಬ್ರಿಗೆ ಅದು ಇದಾಗ್ತಾ ಇದೆ ಅವ್ರ ಪ್ರಾಬ್ಲಮ್ ಇಂದ ಸ್ವಲ್ಪ ಕ್ಲಾಸ್ ಲೇಟ್ ಆಗ್ತಾ ಇದೆ ಅಲ್ಲ ಸರ್ 10 ಮಿನಿಟ್ ಹಂಗೆ ಇಲ್ಲ ಅವ್ರು ಕೆಲವರು ಆಲ್ಮೋಸ್ಟ್ ಆಲ್ ಎಲ್ಲ ಪಾರ್ಟಿಸಿಪೇಟ್ ಆಗಿದ್ರೆ ಕೆಲವರು ಇಲ್ಲಿ ಇವ್ರ ಇಂಟ್ರೊಡ್ಯೂಸರ್ ಸ್ವಲ್ಪ ಲೇಟ್ ಆಯ್ತು ಸಾರಿ ಫಾರ್ ಅದಕ್ಕೇನಿಲ್ಲ ನಾವ್ ಮುಂದೆ ಇದು ಮಾಡ್ತೇವೆ ಇನ್ಕನ್ವೀನಿಯಂಟ್ ಆಗಲ್ಲ ನಿಮ್ಗೆ ಮೈಂಟೈನ್ ಮಾಡ್ತೀವಿ ಸರ್ ಹ್ಮ್ ಓಕೆ ಸರ್ ಮುಂದೆ ನೆಕ್ಸ್ಟ್ ಕ್ಲಾಸ್ ಯಾವ ತರ ಪ್ರಾಬ್ಲಮ್ ಆಗ ನೋಡ್ಕೋತೀವಿ ಓಕೆ ಥ್ಯಾಂಕ್ ಯು ಸರ್ ಓಕೆ ಸುಮಾರ್ ಟುಮಾರೋ ನಾಳೆ ಬೆಳಗ್ಗೆ 8 to 9 9 to 10 ಜನರಲ್ ಪೇಪರ್ ಅಟೆಂಡ್ ಆಗ್ಲಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು